ಸಭಾ ಸರಸ್ವತಿಗೆ ನಮಸ್ಕಾರ ಪಾರ್ವತಿ ಪರಮೇಶ್ವರರ ಮುದ್ದುಕುವರ ಗಣಪನನ್ನು ವಿಘ್ನ ನಿವಾರಿಸೆಂದು ಪ್ರಾರ್ಥಿಸುತ್ತ ತಾಯಿ ಶಾರದೆಯನ್ನು ಎರಡಕ್ಷರವನ್ನು ನಾಲಿಗೆಯಲ್ಲಿ ನುಡಿಸೆಂದು ವಿನಯದಿಂದ ಕೇಳುತ್ತ ನನ್ನೆಲ್ಲ ಗುರು ಪರಂಪರೆಗೆ ಅಭಿವಂದಿಸಿ ಇಂದಿನ ಉಪನ್ಯಾಸವನ್ನು ಆರಂಭಿಸೋಣ ಉಪನ್ಯಾಸಕ್ಕೆ ಮೊದಲು ನಿಮ್ಮ ಗಮನಕ್ಕೆ ಇಲ್ಲಿಯವರೆಗೆ ತಾವೆಲ್ಲರೂ ಲಲಿತಾ ಸಹಸ್ರನಾಮದ ಉಪನ್ಯಾಸವನ್ನು ಪೂರ್ಣ ಪ್ರಮಾಣದಲ್ಲಿ ಕೇಳಿಕೊಂಡು ಬಂದಿದ್ದೀರಿ ನಾಳೆ ಅಂದರೆ ಆರನೇ ತಾರೀಕು ಭಾನುವಾರ ಸಾಯಂಕಾಲ ಐದರಿಂದ ಏಳು ಮೂವತ್ತರವರೆಗೆ ಲಲಿತಾ ಸಹಸ್ರನಾಮ ಸಹಿತ ಪುಷ್ಪಾರ್ಚನೆ ಇಲ್ಲಿಯೇ ನಡೆಯಲಿದೆ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಗಣಪತಿ ಹೋಮ ಹಾಗೂ ಶ್ರೀ ಲಲಿತಾ ಹೋಮವನ್ನು ಇಲ್ಲಿ ನೆರವೇರಿಸ್ತಾ ಇದೆ ಹಾಗಾಗಿ ಆಸಕ್ತರೆಲ್ಲರೂ ಕೂಡ ಈ ಎರಡೂ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕು ಅಂತ ಹೇಳಿ ಗೋಖಲೆ ಸಂಸ್ಥೆ ನಿಮ್ಮನ್ನು ಕೋರ್ಕೊಳ್ತಾ ಇದೆ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ನೆನ್ನೆಯಿಂದ ನಾವು ಈ ಆನಂದವನ್ನು ಕುರಿತು ಸ್ವಲ್ಪ ಚರ್ಚೆ ಮಾಡಿದ್ದೇವೆ ಎದುರಿಗಿರುವಂತಹ ಶ್ರೋತೃಗಳು ಸಹೃದಯರಾದಾಗ ಸಿಗುವ ಆನಂದ ಹಾಗಾಗಿ ಇಲ್ಲಿರುವ ನಿಮ್ಮೆಲ್ಲರಿಗೂ ಅದೇ ಆನಂದವನ್ನು ಕೊಡುತ್ತಿರುವಂತಹ ಆನಂದವನ್ನು ಬಯಸುವಂತಹ ಅಂತರ್ಜಾಲದ ಮೂಲಕ ವೀಕ್ಷಣೆಯನ್ನು ಮಾಡುವಂತಹ ಎಲ್ಲ ಶ್ರೋತೃಗಳಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತೇನೆ ಗೋಖಲೆ ಸಂಸ್ಥೆ ಇಂಥದ್ದೊಂದು ಸದಾವಕಾಶವನ್ನು ಎಲ್ಲರಿಗೂ ಸೇರಿ ಮಾಡಿರುವುದರಿಂದ ಈ ಕಾರ್ಯಕ್ರಮವನ್ನು ನಡೆಸಲು ಅನುವು ಮಾಡಿಕೊಟ್ಟಿರುವಂತಹ ಗೋಖಲೆ ಸಂಸ್ಥೆಯವರಿಗೆ ನಾನು ಅತ್ಯಂತ ಧನ್ಯತಾಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಯೋಗವೋ ಎನ್ನುವಂತೆ ದ್ವಾದಶಿಯು ಕೂಡ ಬಂದಿದೆ ಕುಮಾರವ್ಯಾಸ ಭಾರತದಲ್ಲಿ ವಿರಾಟ ಪರ್ವ ಅನ್ನುವುದಕ್ಕಿರುವಂತಹ ಜಾಗ ಬಹಳ ದೊಡ್ಡದು ಇವತ್ತಿಗೂ ಕೂಡ ವಿರಾಟ ಪರ್ವವನ್ನು ಓದಿಸುವ ಪರಿಪಾಠ ನಮ್ಮಲ್ಲಿ ಇದೆ ಅಂದರೆ ಮಾನಸಿಕ ಕ್ಲೇಷಗಳಿದ್ದಾಗ ಕುಟುಂಬದಲ್ಲಿ ಶಾಂತಿಯೋ ನೆಮ್ಮದಿಯೋ ಬೇಕು ಅಂತ ಹೇಳಿ ಇದ್ದಾಗ ವಿರಾಟ ಪರ್ವವನ್ನು ಓದುವ ಮತ್ತು ಓದಿಸುವಂತಹ ಪರಿಪಾಠ ಅದು ಹೇಗೆ ರಾಮಾಯಣದಲ್ಲಿ ಸುಂದರ ಕಾಂಡವನ್ನು ಓದಲಾಗತ್ತು ಅನೇಕ ಕ್ಲೇಷಗಳನ್ನು ಪರಿಹಾರ ಮಾಡೋದಕ್ಕೆ ಹಾಗೆ ಮಹಾಭಾರತದಲ್ಲಿ ವಿರಾಟ ಪರ್ವವನ್ನು ಗೌರವಿಸಲಾಗಿದೆ ಇದೇ ಮಾದರಿಯಲ್ಲಿ ಅದು ಇವತ್ತಿನ ದಿನವೇ ಆರಂಭಗೊಳ್ತಾ ಇದೆ ಒಂದು ಮಂಗಳವನ್ನು ಜೊತೆಗೆ ತಂದಿದೆ ಯಾಕಂದರೆ ಈ ಸಮುದ್ರ ಮಥನವಾಯಿತರಲ್ಲ ಆಗ ಹಲ ಹಲವು ಬಂತು ಮೊದಲು ಬಂದದ್ದೇ ಆ ವಿಷ ಮನಸ್ಸನ್ನು ಕಡೆದಾಗಲೂ ಕೂಡ ಮೊದಲು ಬರುವಂಥದ್ದು ಕಹಿಯೇ ಯಾಕಂದರೆ ಜೀವನದಲ್ಲಿ ಪೂರ್ಣ ಪ್ರಮಾಣದ ಅನುಭವಗಳು ಆಗಲಿಲ್ಲ ಅಂಥೇಳಿ ಅಂದಾಗ ಹೆಚ್ಚು ಕಡಿಮೆ ಕಹಿಯನ್ನೇ ಎಲ್ಲ ಕಡೆ ವ್ಯಾಪಿಸಿರುವುದು ಎಲ್ರಿಗೂ ಅನುಭವಕ್ಕೆ ಬರುವಂಥದ್ದು ಆದರೆ ಬದುಕನ್ನು ಬೇರೆ ದಿಕ್ಕಿನಲ್ಲಿ ನೋಡೋದಕ್ಕೆ ಆರಂಭವಾದಾಗ ಸರಿಯಾದ ಕ್ರಮದಲ್ಲಿ ಮನಸ್ಸನ್ನು ಮಥಿಸುವಂತಹ ಕ್ಷಣಗಳು ಆರಂಭವಾದಾಗ ಅದು ವಯಸ್ಸು ಯಾವುದು ಬೇಕಾದರೂ ಇರಬಹುದು ಅದು ಹತ್ತು ಇರಬಹುದು ಎಪ್ಪತ್ತು ಇರಬಹುದು ಅದೇನು ಹೀಗೆ ಅಂಥೇಳಿ ಯಾವ ನಿಯಮವೂ ಇಲ್ಲ ಅದಕ್ಕೆ ಸರಿಯಾದ ಕ್ರಮದಲ್ಲಿ ಮನಸ್ಸನ್ನು ಮಥಿಸುವುದಕ್ಕೆ ಆರಂಭವಾದಾಗ ಆ ಕಹಿಯನ್ನು ಕಳೆದುಕೊಳ್ಳುವಂಥ ಒಂದು ಭಾವ ದಟ್ಟವಾಗಿ ಆವರಿಸುತ್ತೆ ಆ ದಟ್ಟವಾದ ಭಾವ ಬಂದಾಗ ಮಿಕ್ಕವರ ಅವಗುಣಗಳನ್ನು ನೋಡುವುದಕ್ಕಿಂತ ಮಿಗಿಲಾಗಿ ಒಳಿತೇನಿದೆ ಅನ್ನುವುದನ್ನು ಗಮನಿಸೋದಕ್ಕೆ ನಾವು ಆರಂಭ ಮಾಡ್ತೀವಿ ಈ ವಿಚಕ್ಷಣೆಯೋ ವಿವೇಕವೋ ಎಲ್ಲಿಂದ ಬಂತು ಅಂದರೆ ಆ ಪ್ರಶ್ನೆಗೆ ಉತ್ತರ ಇಲ್ಲ ಹೇಗೆ ಬಂತು ಯಾವ ಕ್ಷಣದಲ್ಲಿ ಬಂತು ಅನ್ನುವುದಕ್ಕೆಲ್ಲ ನಾವು ಎಲ್ಲಿಯೂ ಉತ್ತರವನ್ನು ಯಾವ ಸಂಶೋಧನೆ ಮಾಡಿದ್ರೂ ನಾವು ತಂದುಕೊಳಕಾಗೋದಿಲ್ಲ ಆದರೆ ಬರುವುದು ಮಾತ್ರ ಅನುಭವಕ್ಕೆ ದಕ್ಕತ್ತು ನಮಗೆ ನಮಗೆ ನಾವು ಹೇಗೆ ಬದಲಾಗಿದ್ದೀವಿ ಅನ್ನೋದು ಅರ್ಥವಾಗುತ್ತೆ ಹಾಗೆ ದೇವಾಸುರರು ಕಡಲನ್ನು ಕಡಿದಾಗ ಹಾಲಾಹಲ ಬಂದ ನಂತರ ಭಗವಂತ ಹರಿ ಆಶಿಸಿದ ಅಮೃತವೂ ಬಂತು ಆತ ನಿರೀಕ್ಷಿಸಿದ್ದು ಅದನ್ನೇ ಹಾಗೆ ಅಮೃತ ಬಂದಾಗ ಆನಂದದಿಂದ ಕಣ್ಣು ತುಂಬಿ ಬಂದಂತಹ ಕ್ಷಣದಲ್ಲೇ ಬಿದ್ದ ಹನಿಯಿಂದ ಉದಯವಾಗಿದ್ದು ತುಳಸಿ ಎನ್ನುವ ಕಥೆಯೂ ಕೂಡ ಇವತ್ತಿನ ದಿನಕ್ಕೆ ಇದೆ ಅಂದರೆ ತುಳಸಿ ಪುಟ್ಟ ಗಿಡ ಅದು ಆ ಗಿಡದ ಒಂದು ದಳವನ್ನು ಇಟ್ಕೊಂಡು ನಾವು ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡ್ತೀವಿ ಈಶ್ವರನಿಗೂ ಮಾಡ್ತೀವಿ ಎಲ್ಲರಿಗೂ ಮಾಡ್ತೀವಿ ಒಂದು ತುಳಸಿಯ ದಳ ಬೇಕಾದಷ್ಟು ಕೆಲಸವನ್ನು ಮಾಡುತ್ತೆ ಅನ್ನುವಂಥ ನಂಬಿಕೆ ಅದರ ಹಿಂದೆ ಪುರಾಣ ಉಕ್ತವಾದಂತಹ ಸಾಕಷ್ಟು ಕಥೆಗಳನ್ನು ನೀವೆಲ್ಲರೂ ಕೂಡ ಕೇಳಿದ್ದೀರಿ ಹಾಗಾಗಿ ಈ ಒಂದು ತುಳಸಿಯ ದಳವನ್ನು ಒಪ್ಪಿಕೊಳ್ಳುವ ಭಗವಂತನನ್ನು ನಾವು ಹೇಗೆ ಆರಾಧಿಸಬೇಕು ಅನ್ನುವುದನ್ನು ಯೋಚನೆ ಮಾಡಬೇಕು ಯಾಕೆಂದರೆ ಆತನಿಗೆ ಸಮುದ್ರವನ್ನು ಮಥನ ಮಾಡಿದಾಗ ಇದ್ದ ಉದ್ದೇಶ ಎಲ್ಲರೂ ಅವರವರ ಮನಸ್ಸಿನೊಳಗಣ ಅಮೃತವನ್ನು ಕಾಣುವಂಥದ್ದಾಗಿತ್ತು ಸ್ವಾಮಿ ವಿವೇಕಾನಂದರು ಅದನ್ನು ಹೇಳ್ತಾರೆ ಉತ್ಸಿಷ್ಠ ಜಾಗ್ರತ ಎಲ್ಲಿಯವರೆಗೆ ಗುರಿಯನ್ನು ಸೇರುವವರೆಗೆ ನೀ ಅರಚಣ ನಿಲ್ಲದೆ ಮುನ್ನಡೆ ಸಕನೆ ಉತ್ತಿಷ್ಠತ ಜಾಗ್ರತ ಆ ಗುರಿ ಯಾವುದು ನಿನ್ನೊಳಗೆ ಇದೆ ಆ ರತುನ ಅದುವೇ ಆತ್ಮದರುಶನ ಹೊರಗೆಲ್ಲೋಗಿರೋದು ಅಲ್ಲ ಈ ಯಾವ ದರ್ಶನಗಳು ಆಚೆ ಕಡೆ ನಾವು ಓಡಾಡ್ತೀವಲ್ಲ ಅಲ್ಲಿ ಎಲ್ಲೂ ಇಲ್ಲ ನಮ್ಮೊಳಗೆ ಇರುವಂಥದ್ದು ಆ ಒಳಗಿರುವ ಅಮೃತವನ್ನು ತೆಗೆದಾಗ ಆನಂದದ ಸ್ಥಿತಿಯಲ್ಲಿ ಮನಸ್ಸು ನಿರಾಳವಾಗಿ ನಿಲ್ಲದ್ದು ಹಾಗೆ ನಿಂತಾಗ ಜಗತ್ತು ಸುಂದರವಾಗಿ ಕಾಣಿಸ್ತಾ ಹೋಗುತ್ತೆ ಅದೇ ಸತ್ಯಂ ಶಿವಂ ಸುಂದರ ಪಾಂಡವರಿಗೆ ಇಂತಹ ಅನುಭವವನ್ನು ಅನುಭವಿಸಿ ಗೊತ್ತಿದ್ದಿದ್ದರಿಂದಲೇ ವನವಾಸ ಬಹಳ ದೊಡ್ಡದಾಗಿ ಕಾಣಿಸ್ಲಿಲ್ಲ ಆಯಾಯ ಸಂದರ್ಭ ಬಂದಾಗ ಅವರದನ್ನು ಯಾಕೆ ಹೀಗಾಯಿತು ಅಂತ ಪ್ರಶ್ನಿಸಿಕೊಂಡ್ರೆ ಹೊರತು ತಮ್ಮನ್ನು ತಾವು ಕೌರವರನ್ನು ಸದಾ ಮುನ್ನೂರ ಅರವತ್ತೈದು ದಿವಸವೂ ದೂರೋದಕ್ಕಾಗಿ ಸಮಯವನ್ನು ವ್ಯರ್ಥ ಮಾಡಲಿಲ್ಲ ಇದ್ದ ಜಾಗದಲ್ಲೇ ಬಂದ ಪರಿಸ್ಥಿತಿಯಲ್ಲೇ ಆನಂದವನ್ನು ಕಾಣುವ ಮನಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡ್ರು ಅವರು ಮೂರು ಹೊತ್ತು ಅಂತರ್ಜಾಲ ಮತ್ತೊಂದು ಎಲ್ಲ ಇದ್ದುಕೊಂಡು ಏಕಾಂಗಿತನ ಕಾಡುವಂತಹ ಹೊತ್ತಿನಲ್ಲಿ ರಾಜರಾದಂತಹವರಿಗೆ ವನವಾಸದಂತಹ ಒಂದು ಶಿಕ್ಷೆಯಾದರೆ ಹೇಗೆ ಎದುರಿಸಿದ್ದಿರಬಹುದನ್ನು ಆದರೆ ದುರ್ಯೋಧನನ ಮುಖದಲ್ಲಿ ಇದ್ದಂತಹ ಆ ಕರಿಯ ಮೋಡದ ಛಾಯೆ ಪಾಂಡವರ ಮುಖದ ಮೇಲಿರಲಿಲ್ಲ ಎಂದು ದ್ರೌಪದಿಯ ಮುಖದ ಮೇಲೂ ಇರಲಿಲ್ಲ ಅದಕ್ಕಿದ್ದ ಕಾರಣ ಆನಂದದ ಮನಸ್ಥಿತಿಯನ್ನು ಇಟ್ಕೊಳ್ಳೋದು ಎಲ್ಲಿಂದ ಬಂತು ಆ ಆನಂದ ಅಂದರೆ ಹರಿಯನ್ನು ನೆನಪಿಸಿಕೊಳ್ಳುವಂತಹ ಅಥವಾ ಭಗವಂತ ಅನ್ನುವ ಅತಿ ದೊಡ್ಡ ಶಕ್ತಿಯನ್ನು ಪ್ರತಿನಿತ್ಯ ನೋಡುವಂತಹ ನೆನೆಯುವಂತಹ ಆರಾಧಿಸುವಂತಹ ಆ ಒಂದು ಪ್ರಕ್ರಿಯೆ ವಿರಾಟ ಪರ್ವವನ್ನು ಯಾಕೆ ಕಾವ್ಯ ಗೌರವಿಸುತ್ತೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಪಾಂಡವರ ಕಷ್ಟದ ದಿನಗಳು ಮುಗಿಯುವ ಹೊತ್ತಿತು ಮತ್ತು ಪಾಂಡವರ ಬದುಕಿನಲ್ಲೂ ಕೂಡ ಶುಭ ಅನ್ನುವಂಥದ್ದು ಬರುವ ಭಾಗ ಈ ವಿರಾಟ ಪರ್ವ ಯಾಕಂದರೆ ಇಲ್ಲಿಯವರೆಗೆ ಹನ್ನೆರಡು ವರ್ಷ ಇದು ಇಷ್ಟೂ ಕೂಡ ಬರೀ ಕೋಟಲೆಗಳೇ ಆದಿತ್ತು ಆದರೆ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಒಂದು ಆಶಾ ಕಿರಣ ಇನ್ನು ಸ್ವಲ್ಪದರಲ್ಲೇ ನಮ್ಮ ಪರಿಪಾಟಲು ಮುಗಿಯುತ್ತೆ ಅನ್ನುವಂಥ ಒಂದು ದಿನಮಾನ ಬಂತಲ್ಲ ಹಾಗಾಗಿ ವಿರಾಟ ಪರ್ವ ಇಡೀ ಕಥಾನಕದಲ್ಲಿ ಬಹಳ ದೊಡ್ಡ ಜಾಗವನ್ನು ಪಡ್ಕೊಂಡಿದೆ ಯಕ್ಷ ಪ್ರಶ್ನೆ ಆಯಿತು ಎಲ್ಲ ಆದ ಮೇಲೂ ಕೂಡ ಧರ್ಮರಾಯನಿಗೆ ಒಂದು ಪ್ರಶ್ನೆ ಇತ್ತು ಏನು ಮಾಡೋಣ ಮುಂದೆ ಯಾಕೆಂದರೆ ಇಲ್ಲಿ ಕೂತಿರುವ ನಾವೆಲ್ಲರೂ ನಮ್ಮ ತಲೆಮರೆಸಿಕೊಳ್ಳೋದೇ ಕಷ್ಟ ಯಾಕಂದರೆ ನಮ್ಮ ಗುರುತೋ ಅಸ್ತಿತ್ವವೋ ಯಾವ ಯಾವೋದರೂ ಎಲ್ಲೋ ಹೇಗೋ ಗೊತ್ತೇನಂತೆ ಈ ಇಷ್ಟು ಸಾಮಾನ್ಯರಾದ ನಾವೇ ಎಲ್ಲೋ ಗೊತ್ತಾಗ್ತೀವಿ ಅಂತ ಹೇಳಿ ಆದರೆ ಇಷ್ಟೊಂದು ತೇಜಸ್ಸನ್ನು ಉಳ್ಳಂಥವರು ಹೀಗೆ ಗುಣವಂತರಾದವರು ಅವರ ಎಲ್ಲ ಅಸ್ತಿತ್ವವನ್ನು ಮುದುರೆಯ ಮುದುರಿ ಮೂಲೆಯಲ್ಲಿ ಇಟ್ಟು ಬೇರೆ ಯಾವುದೋ ರೀತಿಯಲ್ಲಿ ಇರೋದಿದೆಯಲ್ಲ ಅದು ಬಹಳ ಕಷ್ಟದ ಕೆಲಸ ಆದರೆ ಅದನ್ನು ಮಾಡಲೇಬೇಕಾಗಿತ್ತು ಎಲ್ಲರೂ ಕೂತ್ಕೊಳ್ತಾರೆ ಏನು ಮಾಡೋಣ ಒಂದು ವರುಷ ಅಜ್ಞಾತವಾಸ ಒಂದೆರಡು ದಿನಗಳಲ್ಲ ಅದು ಇಡೀ ಮುನ್ನೂರ ಅರವತ್ತೈದು ದಿವಸವೂ ಅವರ ನೆಲೆ ಯಾರಿಗೂ ಗೊತ್ತಾಗಬಾರದು ಹಾಗೇ ಇದು ಹೇಗೆ ಇರುವುದು ಅಂಥೇಳಿ ಪ್ರಶ್ನೆ ಇಟ್ಟಾಗ ಅರ್ಜುನ ಹೇಳ್ತಾನೆ ಈಗಾಗಲೇ ಸಾಕಷ್ಟು ಪರ್ಯಟನೆ ಮಾಡಿ ಬಂದಂಥವನು ಬಡಗಲ ಬಡಗಲವರದು ಮೂಡಣ ಅರಸುಗಳ ಒಡೆ ಗೆಣೆಯರಾಗಿಹರು ಹರು ಈ ಬಡಗಣ ಮೂಡಣ ತೆಂಕಣ ಪಡುವಣ ಎಲ್ಲ ಅಚ್ಚಕನ್ನಡದ ಶಬ್ದಗಳು ನಾರ್ತು ಈಸ್ಟು ವೆಸ್ಟಿಗೆ ಬಂದಾಯಿತು ನಾವು ನಮ್ಮ ನಮ್ಮ ಭಾಷೆಯ ನಮ್ಮದೇ ಪದಗಳಿವು ಮೂಡಣ ದಿಕ್ಕಿನಲ್ಲೇ ಮೂಡಣ ಮನೆಯ ಮುತ್ತಿನ ಹನಿಯ ಈ ಎಲ್ಲ ಹಾಡುಗಳನ್ನು ಕೇಳಿ ಬೆಳೆದವರು ನಾವು ಈ ಯಾವ ದಿಕ್ಕುಗಳನ್ನು ನಾವಿವತ್ತು ಬಳಸ್ತಾ ಇಲ್ಲ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣವೇ ಇಲ್ಲ ಇನ್ನು ಈ ಈ ಮಾತುಗಳಂತೂ ಹೊಸ ತಲೆಮಾರಿಗೆ ಹೆಚ್ಚೂ ಕಡಿಮೆ ಪರಿಚಯ ಆಯಿತು ಕಾಲಕುಮಾರ ವ್ಯಾಸನದ್ದು ಹಾಗಾಗಿ ಅವನು ಆ ದಿಕ್ಕನ್ನು ಹಾಗೆ ಬರೆದಿದ್ದಾನೆ ಉತ್ತರ ದೇಶ ಎಲ್ಲ ಹೆಚ್ಚು ಕಡಿಮೆ ಕೌರವರದ್ದಾಗಿದೆ ಪೂರ್ವ ದೇಶದವರು ಪೂರ್ವ ಭಾಗದಲ್ಲಿರುವಂಥವರು ಅವನ ಸ್ನೇಹಿತರು ದಕ್ಷಿಣ ದೇಶದವರು ತೆಂಕಣದ ಕಡೆಯವರು ಕಂಡಿಹರು ಕೆಲಬಲದವರು ನಮ್ಮ ನಮ್ಮನ್ನು ಗುರುತಿಸ್ಬಿಡ್ತಾರೆ ಅವರು ಯಾಕಂದರೆ ರಾಜಸೂಯ ಯಾಗ ಮಾಡಿದ್ದೀವಿ ಸುಮ್ಮನೆ ಎಲ್ಲೋ ಮೂಲೆಯಲ್ಲಿದ್ದ ರಾಜ ಆಗಿದ್ದರೂ ಗೊತ್ತಿರ್ತಿರ್ಲಿಲ್ವೋ ಏನೋ ಅವರೆಲ್ಲರೂ ಬಂದಿದ್ದಾರೆ ನಮ್ಮ ಯಾಗಕ್ಕೆ ಮತ್ತೊಂದಕ್ಕೆ ಅದು ಎಲ್ಲ ಆಗಲ್ಲ ಇನ್ನು ಪಡುವಣದವರು ಅತೀ ಕೃಷರು ಪಶ್ಚಿಮಕ್ಕೆ ಹೋಗೋಣ ಅಂದರೆ ಅವರು ಅವರು ನಿಂತುಕೊಳ್ಳೋದೇ ಕಷ್ಟ ಆಗಿದೆ ನಮ್ಮ ನಿನ್ನೆಲ್ಲಿಂದ ನಿಲ್ಲಿಸ್ಕೊಂಡಾರು ಅದು ಕಷ್ಟ ಈ ಧಾರಣೆಯ ಶಕ್ತಿ ಭಾಳ ಕಷ್ಟ ಯಾವಾಗಲೂ ಯಾರನ್ನಾರು ನಾವು ಮನೇಲಿರಿಸ್ಕೊಳ್ತೀವಿ ಅಂದರೆ ನಮ್ಮ ಮನೆ ಅದನ್ನು ತಡೆಯತ್ತ ಅಂತ ಮನೆ ಅಂದರೆ ಮೂವತ್ತು ನಲವತ್ತು ಅರವತ್ತು ನಲವತ್ತಲ್ಲ ಮನೆಯ ಒಳಗೆ ಅದನ್ನು ತಡೆಯಬಲ್ಲ ಶಕ್ತಿ ಇದೆಯಾ ಅಂತ ಪ್ರಶ್ನೆ ಅದು ಆಗೋದಿಲ್ಲ ಹಾಗಾದಾಗ ಎಲ್ಲೆ ಅಡುಗೋಣ ಅಂತ ಪ್ರಶ್ನೆಯನ್ನು ಮಾಡಿದಾಗ ಕೊನೆಗೆ ಹೇಳ್ತಾರೆ ಒಂದು ಕಡೆ ಕೌರವರೊಳಗೆ ಹಾಗೆಯಾಗಿ ಹನು ಕೀಚಕ ಕೌರವರಿಗೂ ಕೀಚಕನಿಗೂ ಆಗಬರೋದಿಲ್ಲ ಕೀಚಕ ಬಲ ವಿರಾಟನಿಗೆ ವಾಸ್ತವವಾಗಿ ರಾಷ್ಟ್ರ ವಿರಾಟನದು ಇದು ಅತ್ಯಂತ ಸುಭಿಕ್ಷವಾದ ದೇಶ ಆದರೆ ವಿರಾಟ ಸ್ವಲ್ಪ ಇಳಿ ವಯಸ್ಸಿನ ದೊರೆಯೂ ಆಗಿದ್ದ ಪತ್ನಿ ಸುದೇಶ್ನೆ ಅನ್ನುವಂಥವಳು ಈತ ಈಕೆ ಮದುವೆ ಆಗಿ ಬರಬೇಕಾದ್ರೆ ತಾನು ಒಬ್ಬಳೇ ಬರಲಿಲ್ಲ ತನ್ನ ಅಣ್ಣ ತಮ್ಮಂದ್ರನ್ನೆಲ್ಲ ಕರ್ಕೊಂಬಂದ್ಳು ಜೊತೆಗೆ ಈ ದೇಶಕ್ಕೆ ಆ ಅಣ್ಣ ತಮ್ಮಂದರು ಅವ್ರ ಮನೆಯನ್ನು ಬಿಟ್ಟು ಇವ್ರ ಮನೆಗೆ ಬಂದು ಕೂತ್ಕೊಂಡ್ರು ಅಂದರೆ ಯಾರು ಹೆಣ್ಣು ಕೊಟ್ಟಿದ್ದಾರೋ ಆ ರಾಷ್ಟ್ರಕ್ಕೆ ಬಂದು ಕೂತ್ಕೊಂಡ್ರು ಅದನ್ನು ನೋಡಿದಾಗಲೇ ಸ್ವಲ್ಪ ಯೋಚನೆ ಮಾಡ್ಬೇಕು ಹೇಗಿದು ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಎಲ್ಲ ಸರಿ ಆದರೆ ಜೀವಮಾನ ಪೂರ್ತಿ ಇವರಲ್ಲೇ ಇದ್ದರು ನೀವು ಸ್ವಲ್ಪ ಶಕುನಿನ ಜ್ಞಾಪಿಸ್ಕೊಳ್ಳಿ ಹಾಗೆನೇ ಕೀಚಕ ಅಂಥವನು ಆದರೆ ವಿರಾಟನ ಸೇನಾನಿಯಾಗಿ ಆತ ದೊರೆಯ ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಂಡು ಬಲವನ್ನು ತುಂಬಿದ್ದ ಆ ಒಂದು ಮಟ್ಟಕ್ಕೆ ಸ್ವಲ್ಪ ಪರವಾಗಿಲ್ಲ ಅಂದ್ಕೊಂಡ್ರು ಯಾವಾಗ ದೊರೆ ಇವನ ಮೇಲೆ ಅವಲಂಬಿತನಾಗಿದ್ದಾನೆ ಅಂತ ಗೊತ್ತಾಯಿತೋ ಅವನ ಎಲ್ಲ ಕಲ್ಯಾಣ ಗುಣಗಳೂ ಕೂಡ ರಾಜಧಾನಿಯಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು ಯಾಕೆಂದರೆ ದೊರೆ ಏನಾದರೂ ವಿರುದ್ಧವಾಗಿ ಮಾತಾಡಿ ಬುದ್ಧಿ ಹೇಳಿದ್ರೆ ನಾನು ನನ್ನ ಬೆಂಬಲವನ್ನು ಹಿಂಪಡಿತೇನೆ ಅಂತ ಕೀಚಕ ಹೇಳಿದ ತಕ್ಷಣ ದೊರೆ ಬಾಯಿ ಮುಚ್ಚಿಕೊಳ್ಬೇಕಾಗ್ತಿತ್ತು ಅಂದರೆ ರಾಜನಾದವನಿಗೆ ಸ್ವಂತ ಶಕ್ತಿ ಇಲ್ಲದೆ ಹೋದಲ್ಲಿ ಅಧಿಕಾರ ನಡೆಸೋದು ಕಷ್ಟ ಯಾರು ಯಾವಾಗ ಕೈ ಎತ್ತುತ್ತಾರೆ ಅಂತ ಗೊತ್ತಾಗೋದಿಲ್ವಲ್ಲ ಅಂತಹ ದೊರೆ ವಿರಾಟ ಆದರೆ ಕೀಚಕ ಕೌರವನಿಗೆ ವಿರುದ್ಧ ಆಗಿರೋದ್ರಿಂದ ಮತ್ತು ಈ ರವಿಸುತ್ತ ಕಲಿ ತ್ರಿಗರ್ತರು ಇವರು ಯಾರನ್ನೂ ಕೂಡ ಅವನು ಬಹಳ ಪ್ರೀತಿಯಿಂದ ಕಂಡಿದ್ದಿಲ್ಲ ಹಾಗಾಗಿ ನಾವು ಅಲ್ಲಿ ಇರಬಹುದು ಹೇಳಿ ಎಲ್ಲ ಪೂರ್ವಾಪರಗಳನ್ನು ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬಂದರು ನೃಪತಿ ನಿಶ್ಚಯಿಸಿದನು ಮತ್ಸ್ಯಾಧಿಪನ ನಗರಿಯೊಳಲ್ಲಿ ಸೈರಿಸಿ ಕೃಪಣತನದಲ್ಲಿ ನೂಕಬೇಹುದು ಒತ್ಸರವ ಈ ವನವಾಸದಲ್ಲಿ ಹೇಗೆ ಬೇಕೋ ಹಾಗಿದ್ರಿ ಇಲ್ಲಿ ಧೈ ವನವಾಸದಲ್ಲಿ ಧೈರ್ಯವನ್ನು ಕಡಿಮೆ ಮಾಡಿಕೊಳ್ಳೋ ಅಗತ್ಯ ಇರಲಿಲ್ಲ ಇಲ್ಲಿ ಪಾಂಡವರು ಬಲಾಢ್ಯರೆ ಆದರೆ ಇವನ ಮನೆಯಲ್ಲಿರಬೇಕಾದ್ರೆ ನೀವು ನೀವಾಗಿ ಇರಕೂಡದು ನೀವು ಬೇರೆಯದೇ ಕ್ರಮದಲ್ಲಿರಬೇಕು ಅದರಲ್ಲೂ ಕೃಪಣತನದಲ್ಲಿ ಅಂದರೆ ಅತ್ಯಂತ ದೀನ ಅವಸ್ಥೆಯಲ್ಲಿ ಬದುಕಬೇಕು ಪಾಂಡವರು ಏನೇನೆಲ್ಲ ಅನುಭವಿಸಿಬಿಟ್ರು ಅಂಥೇಳಿ ಅಂದರೆ ಅವರು ಅನುಭವಿಸದೆ ಉಳಿದಿದ್ದು ಅಂತ ಏನೂ ಇಲ್ಲ ಇಲ್ಲಿ ಯಾರು ಪಾಂಡವರ ಜೀವನವನ್ನು ಪಕ್ಕ ಇಟ್ಕೊಂಡು ಕಷ್ಟ ಬಂದಾಗ ನಮ್ಮ ಜೀವನ ಅಂತ ಪಕ್ಕಕ್ಕೆ ಸಮಾಧಾನ ಹೊಂದಕ್ಕೆ ಬೇಕಾದಷ್ಟು ಸಂಗತಿಗಳಿದೆ ಪಾಂಡವರ ಬದುಕಿಂತೂ ದೀನಾವಸ್ಥೆಯಲ್ಲಿ ಹೋಗಬೇಕು ಆಗ ದ್ರೌಪದಿ ಕೇಳ್ತಾಳೆ ಹೇಗೆ ಗುಪ್ತವಾಗಿರೋದು ಒಬ್ಬನ ಮನೆಗೆ ಆಶ್ರಯಕ್ಕೆ ಹೋದ ಮೇಲೆ ಅದನ್ನು ಹೇಗೆ ನಾವು ಮಾಡಿಕೊಳ್ಬೇಕು ಅಂದಾಗ ಧರ್ಮರಾಯ ಹೇಳ್ತಾನೆ ನಾವು ವೇಷವನ್ನು ಬದಲಿಸಬೇಕು ಈಗೇನಿದ್ದೀವಲ್ಲ ಹೀಗೆ ಆಗೋದೇ ಇಲ್ಲ ಅಂದಾಗ ಎಲ್ಲರೂ ಹೇಳ್ತಾರೆ ನಿಮ್ಮ ಅಭಿಮತವೇ ನಮ್ಮ ಅಭಿಮತ ನೀವು ಬೆಸಸುವುದು ನಿಮ್ಮಿಂದಲೇ ಆರಂಭಿಸಿ ಯಾಕಂದರೆ ನಿಮ್ಮನ್ನು ಮುಚ್ಚಿಡೋದೇ ಮೊದಲು ಕಷ್ಟ ಧರ್ಮರಾಯನ ಅತ್ಯಂತ ತೇಜಸ್ವಿ ಪುರುಷ ಆತ ಮುಖವನ್ನು ನೋಡಿದ್ರೆ ಅರ್ಥ ಆಗಿಬಿಡುತ್ತಲ್ವ ತೇಜಸ್ಸಿದೆ ಅಂಥದ್ದು ನಿಮ್ಮ ನಿಮ್ಮನ್ನು ಹೇಗೆ ಮುಚ್ಚಿಡ್ತೀರಿ ಅಂದಾಗ ಅವನು ಹೇಳಿದ ನಾವು ಭೂಸುರ ವೇಷದಲ್ಲಿ ಸಂಭಾವಿತರು ಮತ್ತಲ್ಲಿ ಸನ್ಯಾಸಾವಲಂಬನ ಕಂಕನೆಂಬ ಅಭಿದಾನತನಗೆಂದ ನಾನು ಹೋಗ್ತೀನಿ ಅಲ್ಲಿ ಬ್ರಾಹ್ಮಣ ವೇಷವನ್ನು ಧರಿಸಿರುವಂತಹ ಒಬ್ಬ ಸನ್ಯಾಸಿಯಾಗಿ ಹೋಗ್ತೇನೆ ನನ್ನ ಹೆಸರು ಕಂಕ ಅಂತ ಇರುತ್ತೆ ಆಯಿತು ಭೀಮ ಇವನನ್ನೇ ಸ್ವಲ್ಪ ಕಷ್ಟ ಅಡಗಿಸೋದು ಅವನು ಹೇಳ್ತಾನೆ ಒಲಲನೆಂಬ ಅಭಿಧಾನದಲ್ಲಿ ನೃಪನಿಳಯವನು ಸಾರುವೆನು ತಾನೆಂದು ಉಲಿಯ ಮಾರುತಿ ನುಡಿದ ಅರ್ಜುನ ನುಡಿದ ವರನಾಟ್ಯ ವಿಧ ವೇಷವನ್ನು ನಾನು ಧರಿಸ್ತೇನೆ ನೃತ್ಯವನ್ನು ಹೇಳಿಕೊಡುವ ಒಬ್ಬ ಆಚಾರ್ಯನಾಗಿ ನಾನು ಹೋಗ್ತೀನಿ ಅಂದರೆ ಭೀಮ ಬಾಣಸಿಗನಾಗ್ತೇನೆ ನಾನು ಇಷ್ಟೊಂದು ದಿನ ಸುಮ್ಮನಿದ್ದು ಸಾಕಾಗಿದೆ ಅಪ್ಪ ನೋಡೋಣ ಅದನ್ನಾದರೂ ಒಂದಷ್ಟು ಅಂತ ಹೇಳಿ ಭೀಮ ಹೊರಟ ಹಾಗೆ ಯಮಳರು ನಕುಲ ಸಹದೇವರು ಹಯ ಗೋ ನಿವಾಸ ಸ್ಥಳ ವಿಳಾಸಿತರು ಗೋವುಗಳು ಮತ್ತು ಕುದುರೆಗಳನ್ನು ಏಕೆಂದರೆ ಅವರಿಗೆ ಪೂರ್ಣ ಪ್ರಮಾಣದ ಜ್ಞಾನವಿತ್ತು ಆ ಮೇಲ್ವಿಚಾರಣೆಯ ಕೆಲಸಕ್ಕೆ ಯಾಕಂದರೆ ಇವರೆಲ್ಲರೂ ಬೇರೆ ಬೇರೆ ರಾಜ್ಯಕ್ಕೆ ಹೋಗೋಕ್ಕಾಗಲ್ಲ ಒಂದೇ ರಾಜ್ಯದಲ್ಲೇ ಇರಬೇಕು ಇವರು ಎಷ್ಟು ಜನ ಅಂತ ಹೇಳಿದಾಗ ಕೊನೆಯಲ್ಲಿ ದ್ರೌಪದಿ ನಾನು ಸೈರಂಧರಿ ಆಗ್ತೇನೆ ಸೈರಂಧ್ರಿ ಅಂದರೆ ಈ ಶೃಂಗಾರವನ್ನು ಮಾಡುವಂತಹ ಕೆಲಸ ಅದನ್ನು ಮಾಡ್ತೀನಿ ಅಂದಾಗ ಮತ್ತೆ ಧರ್ಮರಾಯ ಬೇಸರ ಮಾಡ್ಕೊಂಡು ಬಿಡ್ತಾನೆ ತೊಳಲಿದ್ದೀರಿ ಹನ್ನೆರಡು ವರುಷವು ಹಳುವದಲ್ಲಿ ಸೊಂಪಡಗಿ ಕಾಡಿನಲ್ಲಿ ಹೇಗೆಲ್ಲ ಇದ್ದೀರಿ ನನ್ನ ತಮ್ಮ ಒಬ್ಬನಿಗೆ ಅನ್ನ ಹಾಕೋಕ್ಕಾಗಲಿಲ್ಲ ಪೂರ್ಣ ಪ್ರಮಾಣದಲ್ಲಿ ಭೀಮನಂತವನಿಗೆ ಈಗ ಪರರೊಡನೆ ಊಳಿಗದ ಕೆಲಸ ಓಲಗವಿದೆ ಎಂತ ಈ ಸಾರ್ವಭೌಮನೆಗೆ ಯಾರೇ ಆಗಿದ್ರು ಜಗತ್ತಲ್ಲಿ ಖಂಡಿತ ಬಿಟ್ಟು ಹೋಗಿರ್ತಿದ್ರು ಯಾರೇ ಆಗಿದ್ರು ಪತ್ನಿಯನ್ನೂ ಸೇರಿದಂತೆ ಯಾರೂ ಇರ್ತಿರಲಿಲ್ಲ ಆದರೆ ಅವನು ಹೇಳ್ತಾನೆ ಎಲ್ಲವಾಗಲೂ ನೃಪತಿ ಅಂತ ಕರಿತೀರಲ್ಲ ನೀವು ಇಷ್ಟೋ ಜನ ನನ್ನನ್ನು ನಿಮ್ಮನ್ನು ಈಗ ಊಳಿಗದವ್ರನ್ನಾಗಿ ಮಾಡ್ತಿದ್ದೀನಿ ಇದು ಎಂತ ಈ ಸಾರ್ವಭೌಮನಿಗೆ ಕೆಲಸ ಇದು ಬಳಲಿದಿರಿ ಹಿರಿದಾಗಿ ನಿಮ್ಮವನು ಅಳಲ್ ಅಳಲಿಸಿದೆನು ಎನ್ನಿಂದ ಪಾಪಿಗಳೊಳ್ ಅರೆ ಭುವನದೊಳೆಂದು ಕುಂತಿಸುವನು ಬಿಸು ಇದೆ ಎಂಥ ಕೆಲಸ ಆಗೋಯ್ತು ನನ್ನಿಂದ ನಿಮ್ಮನ್ನು ಅಲಿಸ್ಬಿಟ್ಟೆ ನಾನು ಅಂತ ಹೇಳಿ ನನಗಿಂತ ಪಾಪ ಮಾಡಿದವ್ರು ಯಾರೂ ಇಲ್ಲ ನನ್ನಿಂದ ನಿಮಗೆಲ್ಲ ತೊಂದರೆ ಆಯಿತು ಅಂಥೇಳಿ ಅಂದಾಗ ಅಲ್ಲಿ ನಾಲ್ಕೂ ಜನ ಮಾತಾಡ್ತಾರೆ ಸೋದರರು ಒಡಲ ಬಳಿ ನೆಳಲಿಂಗೆ ಗತಿ ಬೇರ್ಪಡಿಸಿಹುದೆ ನಮ್ಮ ದೇಹ ಮತ್ತು ನೆರಳು ದೇಹಕ್ಕೇನು ಕಷ್ಟ ಆಗುತ್ತೋ ನೆರಳಿಗೂ ಅದೇ ಕಷ್ಟ ತಾನೇ ಆಗಬೇಕು ಬೇರೆ ಏನಾದ್ರು ಸುಖ ಇರುತ್ತಾ ನಾವು ಬಿಸಿಲಲ್ಲಿದ್ದರೆ ನಮ್ಮ ನೆರಳು ಬಿಸಿಲಲ್ಲೇ ಇರಬೇಕೆ ಹೊರತು ಎ ಸಿ ಒಳಗಡೆ ಇರೋಕ್ಕಾಗಲ್ಲಲ್ಲ ನಾವು ಅಷ್ಟೇ ನಿನ್ನ ಜೊತೆಗೆ ನೀನೇ ದೇಹ ನಾವು ನಿನ್ನ ನೆರಳುಗಳು ಸುಖ ದುಃಖ ನಿಮ್ಮ ಅಡಿಗಳಲ್ಲಿ ತನು ನಾಲ್ಕರಲ್ಲಿ ಜೀವಾತ್ಮ ನೀವು ಯಮಗೆ ಅಡವಿಯೇ ಸಾಮ್ರಾಜ್ಯ ನೀವು ನಮ್ಮೊಡನಿರಲು ಹಾಗಾಗಿ ಮಿಕ್ಕದನ್ನೆಲ್ಲ ಬಿಟ್ಟುಬಿಡಿ ಇವಾಗ ಏನು ಮಾಡಬೇಕು ಅದನ್ನು ಹೇಳಿ ಅಂದಾಗ ಎಲ್ಲರೂ ಹೊರಡ್ತಾರೆ ಧರ್ಮರಾಯ ಮತ್ತೆ ಮತ್ತೆ ಒತ್ತಿ ಹೇಳ್ತಾನೆ ಜೋಪಾನ ನಿಮ್ಮ ಇರುವಿನ ಪ್ರಶ್ನೆ ಇದು ಗೊತ್ತಾಗಬಾರ್ದು ಯಾರಿಗೂ ಅಂತ ಹೇಳಿ ಬಂದು ನಾಲ್ಕು ಕಡೆಯನ್ನು ಈಕ್ಷಿಸಿ ನಿಜವ ನಿವಾಸದಲ್ಲಿ ತಂದ ಚರ್ಮದಲ್ಲಿ ಅಖಿಳ ಕೈದುವನು ಒಂದು ಹೆಣನ ಆಕಾರದಲ್ಲಿ ಬಿಗಿದು ಒಂದು ಬನ್ನಿಯ ಮರದ ತುದಿಯಲ್ಲಿ ಕಟ್ಟಿದರು ಯಾಕಂದರೆ ಅವನ ಕುಂ ಭೀಮನ ಒಂದು ಗದೆ ಇದೆಯಲ್ಲ ಅದೇ ಅವನ ಅಸ್ತಿತ್ವವನ್ನು ಜಗತ್ತಿಗೆ ಸಾರಿಬಿಡುತ್ತೆ ಹಾಗಾಗಿ ಎಲ್ಲವನ್ನೂ ಮುಚ್ಚಿಡಬೇಕು ಎಲ್ಲ ಆಯುಧಗಳನ್ನು ತಂದ ಚರ್ಮದಲ್ಲಿ ಸುತ್ತಿ ಬನ್ನಿಯ ಮರಕ್ಕೆ ಇಟ್ರು ಅಲ್ಲಿದ್ದವರೆಲ್ಲ ನೋಡ್ತಾ ಇದ್ದರು ಅವರನ್ನು ಹೆದರಿಸಿ ಕಳಿಸಿ ಅಲ್ಲಿಟ್ಟರು ಇದು ಹೆಣ ಅಂತ ಹೇಳಿದರು ಧರ್ಮಸುತ ಕಣ್ಣು ಮುಚ್ಚಿ ಸುರೇಂದ್ರ ಯಮ ವರುಣ ಆದಿಗಳಿಗೆ ಎರಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ ಏನಂತ ವಿಗಡನೀ ಭೀಮನು ಈ ಕೈದುಗಳನ್ನು ಈ ತಂಗೆ ಎದಿರಿ ಕೈ ಮುಗಿದು ಬೇಡಿನೆನ್ ಬೇಡಿದನೆಂದು ಸುರರಿಗೆ ನುಡಿದನವನೀಶ ನನಗಿನ್ಯಾರದ್ದೂ ಭಯವಿಲ್ಲ ಭೀಮ ಬಂದಾಗ ಈ ಯಾವುದೇ ಆಯುಧ ಅವನ ಕೈಗೆ ಸಿಗದೇ ಇರುವ ಹಾಗೆ ನೀವು ನೋಡಿಕೊಳ್ಳಬೇಕು ಅಂತ ಹೇಳಿ ದೇವತೆಗಳಿಗೆ ಪ್ರಾರ್ಥನೆ ಮಾಡ್ತಾನೆ ಇನ್ನೂ ಒಂದು ಮುಖ್ಯವಾದ ಮಾತು ಸೇರಿಸ್ತಾನೆ ಈವುದು ಬೇಡಿದರೆ ಪಾರ್ಥಂಗೆ ಈವುದು ಯಾಕೆಂದರೆ ಕೊನೆಗೆ ಹೇಳಿದ ಕೇಳ್ತಾನವನು ಹಾಗಾಗಿ ಅವನಿಗೆ ಮಾತ್ರ ಕೊಡಿ ಈ ಅಜ್ಞಾತವಾಸದಳು ಪಾರ್ಥಂಗೆ ಇವುದು ವಿಗಡ ಭೀಮಂಗೆ ಕೊಡದಿರಿ ಅಂತ ದಿಕ್ಪಾಲಕರನ್ನೆಲ್ಲ ಪ್ರಾರ್ಥನೆ ಮಾಡಿದಾಗ ಕತಿಗೊಂಡ ಭೀಮ ನೀವು ಕುಂತಿಯ ಮಕ್ಕಳಾದಿರಿ ನಾವು ದುರ್ಯೋಧನನವರು ತಪ್ಪಾವುದು ಅಂತ ಹೇಳಿ ಗರ್ಜಿಸಿದ ಹೌದಪ್ಪ ನಾನು ಹುಟ್ಟಿದ್ದು ನೀವು ಮಾತ್ರ ನಿಮ್ಮ ಮಕ್ಕಳು ಆಯಿತು ಸಂತೋಷ ಅಂತ ಹೇಳಿ ಕೊನೆಗೆ ಹೇಳ್ತಾನವನು ಕಾದಿರಲಿ ಏನು ಈ ದೇವತೆಗಳು ಯಾಯುಧ ಆಯುಧ ಕಾಯ್ಕೊಂಡಿರ್ತಾರೆ ಮೇಣಿ ಧರಣಿ ಕೊಡೆನೆಂದು ಇರಲಿ ನನಗೇನು ತಕರಾರಿಲ್ಲ ಹೊಸ್ತಿನ ಪುರಿಗೆ ದಾಳಿಯನ್ನು ಇಡುವೆನು ನೀ ಹೇಳ್ತಿದ್ಯಲ್ಲಪ್ಪ ಧರ್ಮರಾಯ ನಾನು ಹೋಗೇ ಹೋಗ್ತೀನಿ ಹಸ್ತಿನಾಪುರಕ್ಕೆ ಹೋಗಿ ಅಮರರ ಮೋರೆಗಳ ತಿವಿದು ಉರುತರ ಥರ ಅಸ್ತ್ರವನ್ನು ಒಯ್ಬೇನಂದ ನೀನು ಯಾರ್ಯಾರನ್ನು ಪ್ರಾರ್ಥನೆ ಮಾಡ್ತಿದ್ಯಲ್ಲ ಅವ್ರ ಮುಖಕ್ಕೆ ಹೊಡೆದ್ಬಿಟ್ಟು ನಾ ಕಿತ್ಕೊಂಡೇ ಹೋಗೋದು ಏನು ಬೇಕಾದ್ರೂ ಮಾಡ್ಕೋ ಅಂದಾಗ ಧರ್ಮರಾಯ ಮ ತಮ್ಮನ ಬರಸೆಳೆದು ಬಿಗಿಯಪ್ಪಿ ಮೈದಡವೇಧಾನ ಯಾಕೋ ಸೀಟ್ ಮಾಡ್ಕೋತೀಯ ಅವಧಿಯೊಂದೇ ವರುಷವು ಇದರೊಳ್ಳಿ ಯವಗೆ ಸೈರಣೆಯುಂಟು ಟೂ ದಿನ ಇಷ್ಟು ವರ್ಷ ದಿನ ಅಲ್ಲ ಅದು ತಾಳ್ಮೆಯಿಂದ ಇದೆಯಾ ಇನ್ನೊಂದು ದಿನ ನೀ ಮುನಿದು ಅವಗಡಿಸಿದೊಡೆ ಬಳಿಕ ಸೈರಿಸಲರಿಯ ಮನ ಮುಳಿದು ಅವನಿಯಲ್ಲಿ ಹನ್ನೆರಡು ವರ್ಷ ಮತ್ತೆ ಮಾಡಬೇಕು ಅದಕ್ಕೆ ಪ್ರಾರ್ಥನೆ ಮಾಡಿದ್ನೇ ಹೊರತು ಇನ್ಯಾವುದಕ್ಕೂ ಅಲ್ಲ ಹಾಗಾಗಿ ನಮ್ಮಮ್ಮಂಗೆ ನಿನಕಂಡ್ರೆ ಇಷ್ಟ ಇರೋದು ಈ ಥರದ್ದೆಲ್ಲ ಮಾತು ಬೇಡ ಅಂದಾಗ ಆಯಿತಪ್ಪ ಅಂತ ಹೇಳಿ ಭೀಮನ್ನ ಒಪ್ಪಿಸಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರಲ್ಲ ಹಾಗೆ ಧರ್ಮರಾಯ ಕರ್ಕೊಂಡು ಹೋದ ವಿರಾಟನ ನಗರಿಗೆ ಹೋದರು ವಿರಾಟನಿಗೆ ನೋಡಿದ ಧರ್ಮರಾಯನ ನೋಡಿ ಗೌರವ ತಂತಾನೆ ಬಂದುಬಿಡ್ತು ಒಳಗಿಂದ ಮಹಾತ್ಮರ ಕಂಡು ಬದುಕಿದೆವು ಬನ್ನಿ ಅಂತ ಹೇಳಿ ಕರೆದ ಮತ್ತು ಎಲ್ಲಿದ್ರಿ ಇಲ್ಲಿವರೆಗೆ ಇಷ್ಟೆಲ್ಲ ನಿಮಗೆ ಜ್ಞಾನವಿದೆ ಅಂದರೆ ನೀವು ಯಾರ ಬಳಿಯೋ ಇರಬೇಕಲ್ಲ ಎಲ್ಲಾದರೂ ಒಂದು ಕಡೆ ಮಾಡಿರಬೇಕಲ್ಲ ಅಂದಾಗ ಕತೆ ಹೇಳ್ತಾರೆ ಎಲ್ಲರದ್ದು ಒಂದೇ ಕತೆ ಕೆಟ್ಟುದು ಇಂದ್ರಪ್ರಸ್ಥ ಪಾಂಡವರು ಹುಟ್ಟು ಹೋದರು ನಾರ ಸೀರೆಯನ್ನು ಅಟ್ಟಡವೆ ಮನೆಯಾಯಿತು ರಾಜಾನ್ವಯದ ರಾಯರಿಗೆ ಬಿಟ್ಟರೆಮ್ಮನು ನಾವಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು ಹಾಗಾಗಿ ಅವರ ಆಶ್ರಯವಿಲ್ಲದಿರೆ ಕಂಗೆಟ್ಟು ಬಂದೆವು ಕಂಕನೆಂಬ ಅಭಿದಾನ ದನಗೆಂದ ಅವನಿಗೆ ಗೊತ್ತಾಗಲಿಲ್ಲ ವಿರಾಟಂಗೆ ತಿರುಗಿಸಿ ಕೇಳೋಕ್ಕೆ ಅವ್ರು ಹೋಗಿ ಅಷ್ಟು ಹನ್ನೆರಡು ವರ್ಷ ಆಯಿತಲ್ಲ ಎಲ್ಲಿದ್ರಿ ಅಂತ ಕೇಳಲಿಲ್ಲ ಹಾಗಾಗಿ ಇವರೂ ಅದನ್ನು ಹೇಳಲಿಲ್ಲ ಹೀಗಾದಾಗ ಒಪ್ಕೊಂಡ ಮತ್ತೆ ಬಂದು ಆಯಿತು ಆವಾಗ ಒಂದು ಮಾತು ಹೇಳ್ತಾನೆ ಧರ್ಮರಾಯ ಕೂತಿದ್ದರೆ ಸಭೆಯಲ್ಲಿ ರಾಜರ ಕಿರೀಟದ ರತ್ನಗಳ ಕಾಂತಿ ಮೆರವುದಾತನ ಪಾದ ಪದ್ಮಯುಗದ ಮೇಲೆ ಕಾಲವು ಆವನನು ಆವ ಪರಿಯಲ್ಲಿ ಕೀಳು ಮಾಡದು ಈ ಸಮಯ ಅನ್ನೋದು ಯಾರನ್ನು ಏನು ಮಾಡುತ್ತೆ ಅನ್ನೋದಿದೆಯಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ ತೀರ ಮೇಲಿದ್ದವನು ಎಲ್ಲೋ ಕೆಳಗೆ ಬರಬಹುದು ಹಾಗೆ ಕೆಳಗಿದ್ದವನು ಯಾವ ಮೇಲಕ್ಕೆ ಬೇಕಾದರೂ ಹೋಗಬಹುದು ಅದು ಗೊತ್ತಿಲ್ಲ ಆದರೆ ಧರ್ಮಪುತ್ರನಿಗೂ ಇಂಥದ್ದೊಂದು ಪರಿಸ್ಥಿತಿ ಬರುತ್ತೆ ಅನ್ನೋದಿದೆಯಲ್ಲ ಜಗತ್ತಿನಲ್ಲಿ ಇದು ಅರ್ಥ ಮಾಡಿಕೊಳ್ಳೋದಿಕ್ಕೆ ಕಷ್ಟ ಕಾಲದ ಮಹಿಮೆ ಸಾಮಾನ್ಯರ ಮೇಲಾದಾಗ ಅಡ್ಡಿ ಇಲ್ಲ ಅದು ಸಹಜ ಅಂತ ಆದರೆ ಎಲ್ಲ ರೀತಿಯಲ್ಲೂ ಸರಿಯಿದ್ದ ವ್ಯಕ್ತಿಗಳಿಗೆ ಇಂಥದ್ದೊಂದು ದಿನ ಬಂತು ಅಂದರೆ ಏನನ್ನು ಅದಕ್ಕೆ ಅಂತ ಹೇಳಿ ಅವನ ಜೊತೆಗೆ ಇದ್ದ ಮಾರನೇ ದಿವಸ ಈ ಭೀಮ ಬಂದ ಏನು ಪರಿಣತಿ ನಿನಗೆ ಅಂದ ತಕ್ಷಣ ನಾನು ಬಾಣ ಬಾಣಸಿಗ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಅಡುಗೆ ಮನೆಯಲ್ಲಿ ಭೀಮಸೇನ ನಿಂತಿದ್ದ ಹೇಗೆ ಮಾಡಿದ್ದನೋ ನಮಗೆ ಗೊತ್ತಿಲ್ಲ ಮುಂದೊಂದು ಕಡೆ ಬರುತ್ತೆ ಅವನು ಹೇಗಿದ್ದ ಅಂತ ಒಟ್ಟು ಭೀಮಪಾಕ ನಳಪಾಕ ಅನ್ನುವ ಹೆಸರಿಗೆ ಅದು ಸರಿಯಾಗಿದೆ ಮತ್ತೆ ಮಾರನೆಯ ದಿವಸ ಆ ಮತ್ಸ್ಯೇಶ್ವರನ ಮಗಳಿಗೆ ನಾಟ್ಯ ವಿದ್ಯಾಭ್ಯಾಸ ಸಂಘದಲ್ಲಿ ಅರ್ಜುನ ಬಂದ ಯಮಳರು ಗೋ ತುರಗ ವ್ರಜ ಆಭರಣರಾದರು ಬಳಿಕ ಪಾಂಡವರ ಅರಸಿ ಸಾರಿದ ಒಲವಿನಲ್ಲಿ ವೈರಾಟ ಪಟ್ಟಣವ ಆಕೆ ಬರ್ತಾ ಇದ್ದರೆ ದ್ರೌಪದಿ ವಿರಾಟನ ನಗರಿಯಲ್ಲಿ ಬಂದಳು ಅಗ್ಗದ ನಳಿನ ಮುಖಿ ಬಹುಜನದ ಮನಕ್ಕೆ ಅಚ್ಚರಿಯನ್ನು ಉದವಿಸುತ್ತಾ ದ್ರೌಪದಿ ಅತ್ಯಂತ ಸುಂದರಿ ಅವಳ ಸೌಂದರ್ಯವನ್ನು ವ್ಯಾಸರು ಹೇಳ್ತಾರೆ ಅಂದರೆ ಯಾರೂ ಕೂಡ ಹೀಗೆ ನೋಡದೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಆ ಮಟ್ಟದ ಸೌಂದರ್ಯ ದ್ರೌಪದಿಯದು ಹಾಗಾಗಿ ಅವಳನ್ನು ನೋಡಿ ಅಲ್ಲಿದ್ದವರು ಎಲ್ಲರೂ ಕೂಡ ವನಿತೆ ಮಾನಸೆ ಅಲ್ಲ ಮನುಜರಿಗೆ ಇನಿತು ರೂಪ ಅದೆಲ್ಲಿಯದು ಅಂಥೇಳಿ ಪ್ರಶ್ನೆ ಮಾಡಿಕೊಳ್ಳುವಷ್ಟು ಸೌಂದರ್ಯ ಅವಳ ಕಂಡು ಸುದೇಶ್ನೆ ಮ ಹರುಷಮಿಗೆ ಹೊಂಗಿದಳು ಕೇಳಿದ್ಲು ನಳಿನ ಮುಖಿ ನೀನಾರು ನಿನಗ ಆರೋಳು ರಮಣರು ಇದು ಯಾಕೆ ಮಾಸಿಕೊಂಡಿ ಮಲಿನ ವೃತ್ತಿ ನಿನ್ನ ರೂಪಕ್ಕೂ ನಿನ್ನ ಹಾಕ್ಕೊಂಡಿರುವ ಬಟ್ಟೆಗೂ ಸಂಬಂಧವೇ ಇಲ್ಲ ಯಾಕೆ ಅಂದಾಗ ಹೇಳ್ತಾಳೆ ಯಾಕೆ ಅತುಳಬಳ ಗಂಧರ್ವರ ಇವರು ಪತಿಗಳು ಏನಗುಂಟು ನನಗೆ ಐದು ಜನ ಗಂಡಂದರು ಅವರು ಗಂಧರ್ವರು ಚಿತ್ತಕ್ಕೆ ಕತಿಯ ಮಾಡಿದರೆ ಒಂದು ವರ್ಷವು ಬಿಡುವೆನು ಅವರುಗಳ ಅವ್ರೇನಾರೋ ನನಗೆ ಕೋಪ ಬರುವಂಥ ಕೆಲಸ ಮಾಡಿದ್ರೆ ನಾನು ಮಧ್ಯದಲ್ಲಿ ಕೋಪದಲ್ಲಿ ಅವ್ರನ್ನ ಒಂದು ವರ್ಷ ಬಿಡ್ತೀನಿ ಬೇಡ ನೀವು ನನಗೆ ಅಂತ ಅಂತ ಈಗ ಸದ್ಯಕ್ಕೆ ಹಾಗೆ ಬಿಟ್ಟಿದ್ದೀನಿ ಅದಾದ ನಂತರ ಮತ್ತೆ ನಾನು ಅವ್ರ ಜೊತೆಗೆ ಹೋಗ್ತೀನಿ ಅಂದಾಗ ಅವಳು ಕೇಳ್ತಾಳೆ ಇಷ್ಟು ದಿನ ಎಲ್ಲಿದ್ದೆ ಹಾಗೆ ಹಿಂಗೆ ಮಧ್ಯ ಮಧ್ಯದಲ್ಲಿ ಕೋಪ ಬಂದಾಗ ಎಲ್ಲಿದ್ದೆ ಅಂತ ಜಾಗ ಬೇಕಲ್ಲ ಯಾಕಂದರೆ ಇವಳು ಹೇಳಿದ್ದು ಅದೇ ತಾನೆ ಕೋಪ ಬಂದಾಗ ಅವರನ್ನು ಬಿಟ್ಟು ಓಡಿಸ್ತೀನಿ ಅಂದಾಗ ಅದಕ್ಕೆ ಇಲ್ಲ ಈ ಹಿಂದೆ ಹಾಗಾಗಿದ್ದಾಗ ಕುಂತಿ ಕುಮಾರರ ಸತಿಯರನ್ನು ಓಲೈಸಿದ್ದೆ ಹಿಂದೊಂದ್ಸರಿ ಕೋಪ ಬಂದಾಗ ನಮ್ಮ ಪಾಂಡವರ ಹೆಂಡತಿಯರಿದ್ದಾರಲ್ಲ ಅವ್ರನ್ನೆಲ್ಲ ನೋಡಿಕೊಂಡಿದ್ದೆ ಹಾಗಾಗಿ ನನಗೆಲ್ಲ ಕೆಲಸ ಬರುತ್ತೆ ಏನು ಮಾಡಲು ಬಲ್ಲೆ ಮಾನಿನಿಯ ಸಿರಿಮುಡಿಯ ಕಟ್ಟುವ ಸೂನ ಮುಡಿಸುವ ವರ ಕಟಾಕ್ಷಕ್ಕೆ ಕಾಡಿಗೆಯ ನೀಡುವ ಏನು ಹೇಳಿದ ಮಾಡಬಲ್ಲೆನು ಈ ಮಾತನ್ನು ಹೇಳಬೇಕಾದ್ರೆ ದ್ರೌಪದಿಗೆ ಎಂಥ ಕಷ್ಟ ಯಾರದ್ದು ಯಾರದ್ದೂ ಗುರಿ ಗುರಿಯಿಲ್ಲದ ಒಬ್ಬ ರಾಣಿಗೆ ಪ್ರತಿನಿತ್ಯ ಕೇಶಾಲಂಕಾರ ಮಾಡಿ ಅವಳ ದೇಹಕ್ಕೆ ಕಂಪನ್ನು ಕೊಡುವಂತಹ ಎಣ್ಣೆಗಳನ್ನು ಲೇಪಿಸೋದು ಅವಳ ಕಣ್ಣಿಗೆ ಕಪ್ಪುಹಚ್ಚೋ ಕೆಲಸ ಅವಳಿಗೆ ಅಂದರೆ ಮನಸ್ಸನ್ನು ಮನಸ್ಸಿನ ಭಾವನೆಗಳನ್ನು ಎಷ್ಟು ಮಟ್ಟಿಗೆ ತುಳಿದಿಟ್ಟಿರ್ಬೋದು ಆಕೆ ಆ ಸಂದರ್ಭದಲ್ಲಿ ಅದು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಆಯಿತಾ ಹಾಗಾದರೆ ಮಾಡಿ ತೋರಿಸು ಅಂದಾಗ ಸುದೇಶನಾದೇವಿಯರ ನಿಡು ಕೇಶವನ್ನು ಹಿಕ್ಕುವಳು ಇವತ್ತಿನ ಇಪ್ಪತ್ತೆರಡನೇ ಶತಮಾನದಲ್ಲೇ ಕೂದಲ ಬಾಚಿ ಶೃಂಗಾರ ಮಾಡೋರಿಗೆ ಎಷ್ಟು ಹಣ ಇದ್ದೇವೆ ನಾವು ಅದನ್ನು ಒಂದು ದೊಡ್ಡ ಪ್ರೊಫೆಷನ್ ಅನ್ನುವ ಮಾದರಿಯಲ್ಲೇ ನೋಡ್ತಿದ್ದೇವೆ ಆದರೆ ಸುತ್ತ ಸಾವಿರ ಜನ ದಾಸಿಯರಿರುವಂತಹ ದ್ರೌಪದಿ ಇನ್ನು ಯಾರದ್ದೋ ಮನೆಯಲ್ಲಿ ಹೋಗಿ ಅದೇ ಕೆಲಸವನ್ನು ಮಾಡಬೇಕಾದ್ರೆ ಬಹಳ ಕಷ್ಟ ಕಟ್ಟಿ ಮಲ್ಲಿಗೆಯ ಅರಳನ್ನು ಮುಡಿಸುವ ದ್ರೌಪದಿ ಯಾಕಂದರೆ ಅವಳು ಕೇಳ್ತಾಳಲ್ವ ನಿನ್ನ ಕೂದಲು ಯಾಕೆ ಬಿಚ್ಚಿದೆ ಅಂತ ಯಾಕಂದರೆ ಸುದೇಶ್ನಿಗೆ ಇಷ್ಟು ಚಂದದ ಕೇಶಾಲಂಕಾರ ಮಾಡಿಕೊ ಮಾಡೋವಂಥವಳಿಗೆ ಸ್ವಂತಕ್ಕೆ ಮಾಡ್ಕೊಳ್ಳೋದೇನು ದೊಡ್ಡದಲ್ಲ ಆದರೆ ಯಾವತ್ತೂ ಅವಳ ವಸ್ತ್ರ ಚೆನ್ನಾಗಿದ್ದದಿಲ್ವೇ ಇಲ್ಲ ಅವಳ ಕೂದಲು ಬಿಚ್ಚಿದ್ದ ಕೂದಲೆ ಹೋಗಲಿ ಕೂದಲು ಚೆನ್ನಾಗಿಲ್ವೋ ಅದ್ಭುತ ಕೇಶರಾಶಿ ಯಾಕೆ ಇದು ಆದರೆ ದಿನ ಹಾಗೆಯೇ ಅದನ್ನು ಚಂದವೇ ಮಾಡದ ಕೇಶರಾಶಿ ಭಾಳ ಸರಿ ಈ ಪ್ರಶ್ನೆಗಳೆಲ್ಲ ಬಂದಿದೆ ಆದರೆ ಉತ್ತರವನ್ನು ಹೇಳೋದು ಎಷ್ಟು ಕಷ್ಟ ನೋಡಿ ಅಂತ ಸಂದರ್ಭದಲ್ಲಿ ಹೀಗೆ ವಿರಾಟನ ನಗರಿಯಲ್ಲಿ ಇವರೆಲ್ಲರೂ ಇದ್ದರು ತಕ್ಕ ಮಟ್ಟಿಗೆ ಯಾವ ಸಮಸ್ಯೆ ಇರಲಿಲ್ಲ ಹತ್ತು ತಿಂಗಳು ಕಳೀತು ಏನು ಎರಡು ತಿಂಗಳಾಗಿಬಿಟ್ರೆ ಇಲ್ಲಿಂದ ಪಾರು ಅಂತ ಹೇಳಿ ತೀರ್ಮಾನ ಮಾಡಿದರು ಆದರೆ ಕಾಲ ಹಾಗೆ ಬಿಡುವುದಿಲ್ಲವೇ ಯಾರಿಗಾದ್ರೇನಂತೆ ಇನ್ನೆರಡು ತಿಂಗಳು ಬಂದರೆ ಇನ್ನೊಂದು ನಲವತ್ತೈವತ್ತು ದಿವಸ ಹತ್ತತ್ರ ನಮಗೆ ಸ್ವತಂತ್ರ ಅನ್ನುವುದು ಬರುತ್ತೆ ಅನ್ನುವ ಆಶೆಯಲ್ಲಿದ್ದಲ್ಲಿ ಇದ್ದರು ಹಾಗೆ ಇದ್ದಾಗ ರಾವಣನು ಅಂದು ಸೀತಾದೇವಿಗೆ ಅಳುಪಿದ ಕಥೆಯ ಒಲ್ ಸಂಭಾವಿಸಿದ ಕೀಚಕ ವಿಡಂಬವ ಕೇಳು ಭೂಪಾಲ ರಾಮಾಯಣದಲ್ಲೂ ಅಷ್ಟೇ ರಾಮ ಸೀತೆಯರು ಬಹಳ ಚೆನ್ನಾಗೇ ಇದ್ದರು ವನವಾಸದಲ್ಲಿ ರಾವಣ ಬರಬಹುದು ಅನ್ನುವ ನಿರೀಕ್ಷೆ ಇರಲಿಲ್ಲ ಅಲ್ಲಿಗೆ ಇದ್ದಕ್ಕಿದ್ದ ಹಾಗೆ ಆಗಿದ್ದು ಎಷ್ಟೆಲ್ಲ ಸಂಗತಿಗಳನ್ನು ಮಾಡಿಬಿಡ್ತಲ್ವ ಸೀತಾ ವಿರಹದಿಂದ ಹಿಡಿದು ಹಾಗೆ ಆಯಿತು ಒಂದು ದಿನ ವಿರಾಟನ ಅರಸಿಯ ಮಂದಿರಕ್ಕೆ ಕೀಚಕ ಬಂದ ಹಾಗೆ ಬಂದಾಗ ಅವರ ಮಧ್ಯದಲ್ಲಿ ಸುದೇಶ್ನಿಯ ದಾಸಿಯರ ಮಧ್ಯದಲ್ಲಿ ಇದ್ದಂತಹ ಪಂಚಾಲನಂದನೆಯ ಕಂಡನವ ನೋಡಿದ ಗಾಢದಲ್ಲಿ ನಟ್ಟವು ಕೀಳಲು ಅರಿಯದಾಯಿತು ಆಲಿಗಳು ಅವಳ ಮೇಲೆಂದ ವ್ಯಾಸರು ಅವನನ್ನು ಒಂದು ಮಾತಲ್ಲಿ ಕರೆದು ಬಿಡ್ತಾರೆ ಕೀಚಕನನ್ನು ಹೇಗೆ ವಿವರಿಸ್ತಾರೆ ಅಂದರೆ ನಷ್ಟ ಮರ್ಯಾದ ಅಂತಾರೆ ಅಂದರೆ ನಾಚಿಗ್ಗೇಡಿನ ಮನುಷ್ಯ ಅಂತ ನಮ್ಮ ಇವತ್ತು ಕನ್ನಡದಲ್ಲಿ ಹೇಳೋದಾದರೆ ಅವ ಅಂತ ಆ ಒಂದು ಶಬ್ದದಲ್ಲಿ ಹೇಳಿ ಮುಗಿಸ್ಬಿಡ್ತಾರ ಕೀಚಕ ಎಂಥವನು ಅಂದರೆ ಅವನು ಇಂಥವನು ನೋಡಿ ಬೆರಗಾದನು ಕೇಳಿದ್ನವನು ಮತ್ತು ಅಕ್ಕನ್ನು ಕೇಳ್ತಾನವನು ಇದು ಯಾರಿದು ಅಂತ ಹೇಳಿ ವಿಳಾಸಿನಿಯರು ಅಂತ ಹೇಳಿ ತೇಲಿಸ್ತಾಳೆ ಸುದೇಶ್ನೆ ಆದರೆ ಕೀಚಕನ ಮನಸ್ಸು ವಿಕಾರ ಒಂದು ಸರಿ ಮನಸ್ಸಿಗೆ ಎಡೆಯಿಟ್ಟುಬಿಟ್ರೆ ವಿವೇಕ ಆಚೆ ಹೋಗುತ್ತೆ ಯಾಕೆ ವಿಕಾರವನ್ನು ತಂದುಕೊಳ್ಬಾರ್ದು ಅಂತಂದರೆ ಒಳಗಿದ್ದ ಗುಣಗಳು ಏಕೆಂದರೆ ಎರಡೂ ಒಟ್ಟಿಗೆ ಇರೋಕ್ಕಾಗೋದೇ ಇಲ್ಲ ಎರಡೂ ಇರೋದಕ್ಕೆ ಸಾಧ್ಯವೇ ಇಲ್ಲ ಬೇರೆ ಏನೋ ಬೇಕು ಅಂತಂದರೆ ವಿಕಾರಗಳನ್ನು ಇಟ್ಕೊಳ್ಬೇಕು ಆನಂದವೇ ಬೇಕು ಅಂತ ತೀರ್ಮಾನಿಸಿದರೆ ವಿವೇಕವನ್ನು ಮಾತ್ರ ಇಟ್ಕೊಂಡಿರಬೇಕಿಷ್ಟೇ ವ್ಯತ್ಯಾಸ ಸೂರೆ ಚಿತ್ತ ಕಂಗಳು ಮಾರು ಓದವು ಕರಣದಲ್ಲಿ ಕಳವಳದ ಬೀಡಾಯಿತು ಅವನು ಅನ್ಕೋತಾನೆ ಕೀಚಕ ಹೇಗೆ ರತಿಯ ಚೆಲುವಂತಿರಲಿ ಸಿರಿ ಪಾರ್ವತಿಯ ರೂಪಂತಿರಲಿ ಇದು ಯಾರ ಪತ್ನಿ ಇವಳು ಇವಳು ಎಲ್ಲಿಂದ ಬಂದ್ಳು ಅಂತ ಹೇಳಿ ಕೇಳ್ತಾನೆ ಅಕ್ಕನ್ನ ಅಂದರೆ ಎಲ್ಲಿವರೆಗೆ ಅಂದರೆ ಬೀಳುಕೊಂಡದು ಲಜ್ಜೆ ನಾಚಿಕೆ ಅನ್ನೋದೇ ಹೊರಟು ಹೋಯಿತು ಅವನ ಮುಖದಿಂದ ದೃಪದ ತನುಜಯ್ಯನು ತನುಜಯ್ಯನು ಆಲಿಯಲ್ಲಿ ನುಂಗಿದನು ಸುದೇಶ್ನೆಯನ್ನು ಕೇಳ್ತಾನೆ ಯಾರಿವಳು ಅಂತ ಸುದೇಶ್ನಿಗೆ ಅರ್ಥವಾಯಿತು ಪರಿಸ್ಥಿತಿ ಈಕೆ ಗಂಧರ್ವರ ರಮಣಿ ಅವಳಿಗೆ ಮದುವೆ ಆಗಿದೆ ಅವಳು ಗಂಡಂದರು ಗಂಧರ್ವರು ನಮ್ಮ ಆಕೆಯಾಗಿರೆ ಮಾನ್ಯ ವೃತ್ತಿಯೊಳು ಈಕೆಯನ್ನು ಸಲಹುವೆವು ಬಲ್ಲಿದರು ಇವಳ ಬಲ್ಲಬರು ಒಂದೇ ಪ್ರಶ್ನೆಗೆ ಇಷ್ಟುತ್ರಬಿಡ್ತಾಳೆ ಆಕೆ ಇವಳು ಅತ್ಯಂತ ಗೌರವಾನ್ವಿತೆ ನಾವು ಅವಳನ್ನು ಹಾಗೆಯೇ ನಡೆಸ್ಕೊಳ್ತಿದ್ದೀವಿ ಸಾಕು ಬಿಡಾರಕ್ಕೆ ನೀ ಹೋಗು ಈಕೆ ನಿನಗಹಾಳಲ್ಲ ಇಷ್ಟೇ ಅವನ ಪ್ರಶ್ನೆಗೆ ಹಾಗೆ ಅಕ್ಕ ಅಟ್ಟಿದ ತಕ್ಷಣ ಇವನು ಹೋಗ್ತಾನೆ ಆದರೆ ಸುಮ್ಮನಿರೋದಿಲ್ಲ ಮಾರನೆಯ ದಿವಸ ದ್ರೌಪದಿಯ ಅರಮನೆಯ ಬಾಗಿಲಲ್ಲಿ ನಿಂದನು ಕೀಚಕ ಹುಡುಕಿದ್ದಾನೆ ಯಾರು ಎಲ್ಲಿದ್ದಾಳೆ ಅಂಥೇಳಿ ಆಗ ಖಳನ ಮನದಿಂಗಿತವನಾಗಳೇ ತಿಳಿದು ಕಾಮನಿ ಬೆದರಿದಳು ಬೆಚ್ಚಿದಳು ತನ್ನ ಮನದೊಳಗೆ ಏನೋ ಆಗುತ್ತೆ ಅನ್ನೋದಕ್ಕಿಂತ ದ್ರೌಪದಿಗಿದ್ದ ಭಯವೇನು ಅಂದರೆ ಅಸ್ತಿತ್ವ ಗೊತ್ತಾಗಬಾರ್ದಲ್ಲ ಯಾಕಂದರೆ ಇನ್ನೂ ಇರುವ ಅವಧಿ ಮುಗಿದಿಲ್ಲ ಆ ಅವಧಿಯಲ್ಲಿ ಇವಳು ದ್ರೌಪದಿ ಅಂತ ಹೇಳಿ ಗೊತ್ತಾದರೆ ಹೆದರಿದ್ದು ಭೀಮನ ಬಗ್ಗೆ ಆದರೆ ತಾನ ಯಾರು ಅಂತ ಗೊತ್ತಾದರೆ ಕೆಲಸ ಕೆಡುತ್ತಲ್ಲ ಅಂತ ಹೇಳಿ ಬಹಳ ಹೆದರಲ್ದಾಗ ಹೇಳ್ತಾಳು ಬುದ್ಧಿ ಹೇಳ್ತಾಳೆ ನಿಂತು ಎಲರ ಎಲೆ ಮರುಳೆ ಬೇಡ ಅಳುಪದಿರು ಕಳವಳಿಸದಿರು ಬಯಸದಿರು ನಿನ್ನರ ಮನೆಗೆ ತೆರಳುವುದು ಸುಲಭೆ ನಾ ನಿನಗಲ್ಲ ನಾನು ದಕ್ಕೋದೇ ಇಲ್ಲ ನಿನಗೆ ಹಾಗಾಗಿ ನೋಡು ಪರದ ಸದ್ಗತಿ ತೊಲಗುವುದು ಬೇಡ ಅಕಟ ಎಂದಳು ಪಾಂಡವರ ರಾಣಿ ಅವಳು ತತ್ವವನ್ನು ಹೇಳ್ತಾಳೆ ಕೀಚಕ ಹೇಳಿದೆ ನಿಲ್ಲೆ ಎಲೆಗೆ ಸೈರಂದ್ರಿ ನಾಲಿಗೆಯೇ ಬೇರೆ ಆಗೋಯ್ತು ನಿಂತ್ಕೊಳ್ಳೆ ಅಂತೀವಲ್ಲ ನಾವು ಆ ಭಾಷೆ ಇದು ನಿಲ್ಲೆ ಎಲೆಗೆ ಸೈರಂದ್ರಿ ಕಾಮನ ಬಲ್ಲೆಹದ ಬಲುಗಾಯತಾಗಿತ್ತು ಇದಕ್ಕಿಂತ ಕೆಟ್ಟ ಕಾಮುಕ ನೀಚ ಇನ್ನೊಬ್ಬ ಇಲ್ಲ ಇಲ್ಲಿ ಕೀಚಕನಿಗಿಂತ ಮತ್ತು ಅವನಿಗೆ ಮಾತಾಡೋಕ್ಕೆ ನಾಚಿಕೆ ಅನ್ನೋದು ಕೂಡ ಇಲ್ಲ ಹಾಗಾಗಿ ಮಾತ ಮನ್ನಿಸು ಅಂದಾಗ ದ್ರೌಪದಿ ಹೇಳ್ತಾಳೆ ಇಲ್ಲ ಸಾಧ್ಯವೇ ಇಲ್ಲ ದಯಮಾಡಿ ಇಲ್ಲಿಂದ ಹೊರಡು ಯಾಕೆಂದರೆ ನಿನ್ನ ಪ್ರಾಣಕ್ಕೆ ಸಂಕಟ ಬರುತ್ತೆ ಪರರ ಸತಿಗೆ ಅಳುಪಿದೊಡೆ ಪಾತಕ ದೊರಕುವುದು ನಿಜಲಕ್ಷ್ಮಿ ತೊಲಗಗೂ ಧರೆಯೊಳಗ್ಗದ ಕೀರ್ತಿ ಮಾಸುಗು ಗತಿಗೆ ಕೇಡುವುದು ಕೀಚಕ ಇನ್ನೊಬ್ಬರ ಮನೆಯ ಹೆಣ್ಣು ಮಕ್ಕಳನ್ನು ನೋಡಬಾರ್ದು ನೋಡ ನೋಡಿದರೆ ನೋಡಿದ್ರೆ ಅವರು ಬದುಕೋದಿಕ್ಕೆ ಆಗೋದಿಲ್ಲ ಹೇಗೋ ಒಂದು ಕಡೆಗೆ ಅವರಿಗೆ ಗತಿ ಆಗತ್ತೆ ಹೊರಡು ಇಲ್ಲೆಂದ ನಿನಗೆ ಗೊತ್ತಿದೆ ಅಲ್ವಾ ನೀನು ಹೊಸಬ ಅಲ್ಲ ಇಲ್ಲಿ ಇದನ್ನು ಮಾಡಿದವನು ಕೊರಳು ಹಲವಾದ ಹಸುರನು ಅಂತಕಪುರವ ನೈದಿದ ಕಥೆಯನ್ನ ಈ ಕೇಳ್ದರಿಯಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ರಾವಣ ಅಂತ ಬಳಸೋದೇ ಇಲ್ಲ ಕುಮಾರವ್ಯಾಸ ಕೊರಳು ಹಲವಾದ ಅನೇಕ ಕತ್ತುಗಳನ್ನು ಇಟ್ಕೊಂಡಿದ್ದ ಆ ರಾಕ್ಷಸನೇ ಅಂತಕಪುರವ ನೈದಿದ ಕಥೆಯನ್ನು ರಾಮನ ಬಾಣದಿಂದ ಅಲ್ಲೆಲ್ಲೋ ಸತ್ನಲ್ಲ ಆ ಕಥೆಯನ್ನು ಹಿಂಗೂ ಗೊತ್ತಿದೆ ಅಲ್ವಾ ಕೇಳಿದೆಯಲ್ವ ಹಾಗಾಗಿ ನೆನಪಿಸ್ಕೋದನ್ನು ಗೊತ್ತಿಲ್ಲ ಅಂದರೆ ತಿಳ್ಕೊ ಸರಿ ಹೋಗಿ ಕಡುಪಾಪಿ ನೀ ಹೋಗೆಂದಳು ಎಂಥ ಲಜ್ಜೆಗೆಟ್ಟವನು ಅಂದರೆ ಇವನು ಮೇಲೆ ಸದ್ಗತಿ ಬೆಂದು ಹೋಗಲಿ ನನಗೆ ಸದ್ಗತಿಯೇ ಬೇಡ ಕಾಲನವ ರೈತರಲಿ ಬಂಧುಗಳು ಏಳಿಸಲಿ ತನ್ನವರು ತೊಲಗಲಿ ರಾಣಿಯರು ಬಿಡಲಿ ನನಗೆ ಯಾ ಏಟ್ಟು ಹೋಗ್ತಾರೋ ಹೋದ್ರೆ ಹೋಗ್ತಾರೆ ಹೋಗೋ ನನಗೇನೂ ಆಗಬೇಕಾಗಿಲ್ಲ ನೀ ನಿನಗೆ ಆ ನೊಲಿದೆ ನನಗೆ ನೀನು ಬೇಕೇ ಬೇಕು ಹಾಗಾಗಿ ನನ್ನನ್ನು ನೀನು ಈಗ ಬಯಸಲೇಬೇಕು ಯಾವ ಮಟ್ಟದ ಬಲವಂತವಿದು ಅದಕ್ಕೆ ವ್ಯಾಸರು ಕಂಡ ಆ ಕಣ್ಣಿದೆಯಲ್ಲ ಯಾವ ವಿಷಯವೂ ಕೂಡ ಇವತ್ತು ಹೊಸದಾಗಿ ನಡೀತಾನೇ ಇಲ್ಲ ಎಲ್ಲರೂ ಅವರು ಹೇಳಿಬಿಟ್ಟದ್ದೇ ಈ ಕಾವ್ಯ ಹೇಳದೆ ಉಳಿಸಿರುವಂಥದ್ದು ಅಂದರೆ ಏನೂ ಇಲ್ಲ ಇದರಲ್ಲಿ ಯಾವ ಯಾವ ವಿಕಾರಗಳು ಮನಸ್ಸಿನಲ್ಲಾಗತ್ತೆ ಆ ಎಲ್ಲ ವಿಕಾರಗಳನ್ನು ಚಿತ್ರಿಸಿದ್ದಾರೆ ಅದೇ ಸಮಯದಲ್ಲಿ ಯಾವ ಮಟ್ಟದ ವಿವೇಕವಿದ ಮನಸ್ಸಿನಲ್ಲಿ ಬರಬಹುದು ಅಂದರೆ ಆ ಎಲ್ಲ ಎತ್ತರದ ಔನ್ನತ್ಯವನ್ನು ಚಿತ್ರಿಸಿಬಿಟ್ಟುಬಿಟ್ಟಿದ್ದಾರೆ ಕೇಳಿ ಕಿವಿ ಮುಚ್ಚಿದಳು ತನ್ನೆಯ ಮೇಳದ ಐವರ ನೆನೆದು ಮುಕುಂದ ಏನಂತ ಪ್ರಾರ್ಥಿಸಿದಳು ಇಲ್ಲೂ ಇದೇ ಸ್ಥಿತಿಯಪ್ಪ ಎಷ್ಟು ಎಷ್ಟು ಸರಿ ನಾನು ಇದನ್ನು ಅನುಭವಿಸಬೇಕು ಕಷ್ಟ ಅಲ್ಲ ಹೆಣ್ಣು ಮಕ್ಕಳ ಬದುಕು ಕೊನೆಗೆ ಹೇಳಿಬಿಡ್ತಾಳೆ ಇದೇ ದ್ರೌಪದಿ ಅಬಲಾವೃಂದ ದುಃಖಿಗಳು ಅಂತ ಹೇಳಿ ಏನೇ ಮಾಡಿದರೂ ಹೆಣ್ಣು ಮಕ್ಕಳ ಬದುಕಿದೆಯಲ್ಲ ಭಾಳ ಕಷ್ಟದ್ದು ಅನ್ನಿಸ್ಬಿಡುತ್ತೆ ಎದುರಿಸೋದು ಕಷ್ಟ ಆಗುತ್ತೆ ಅಂತ ಹೇಳಿ ರವಿ ಅನೀಕ್ಷಿಸುತ್ತ ಸೂರ್ಯನನ್ನು ಪ್ರಾರ್ಥನೆ ಮಾಡ್ತಾಳೆ ಇದ್ದರೂ ಭೂಮಿಯಲ್ಲಿ ಹೇಗಪ್ಪ ನೀನು ನೋಡ್ತಾ ಇದ್ದೀಯಾ ಅಂಥೇಳಿ ಸೂರ್ಯನನ್ನು ಪ್ರಾರ್ಥಿಸಿ ಈ ಮದಾಂಧನ ಸೋಲಿಸುವರು ಆರುಂಟು ಎನ್ನುತ್ತಾ ತಲೆಬಾಗಿದಳು ತರಳೆ ಯಾರು ಇಲ್ವ ಹಾಗಾದರೆ ದುಷ್ಟರಿದ್ದಾರೆ ಅಂದರೆ ಸಜ್ಜನರೆಲ್ಲ ಅವರಿಗೆ ಹೆದರುಕೊಂಡು ಸುಮ್ಮನಿದ್ದು ಬಿಟ್ಟರೆ ಅರ್ಥ ಏನೋ ಪ್ರಪಂಚದಲ್ಲಿ ದುಷ್ಟತನಕ್ಕೆ ಇಷ್ಟೊಂದು ಹೆದರಿಕೆ ಬೇಕಾ ಅಂತ ಹೇಳಿ ಕೇಳ್ಕೊಳ್ತಾಳೆ ಆಗ ಎಲೆದುರಾತ್ಮ ಮಹಾಪರಾಧವ ಬಳಸುವರೆ ಹೆತ್ತವರು ಮಕ್ಕಳುಗಳೆಂಬಿ ಬದುಕು ಮಾಡದೆ ಅಂತ ಹೇಳಿ ಪಾಂಡವರ ರಾಣಿ ಬಹಳ ಸಂಕಟ ಪಡ್ತಾಳೆ ಮತ್ತು ಹೇಳ್ತಾಳೆ ನನ್ನ ಗಂಡಂದಿರಿದ್ದಾರಲ್ಲ ಅವರು ದೇವವ್ರಾತದಲ್ಲಿಯೂ ಬಲ್ಲಿದರು ದೇವತೆಗಳಲ್ಲಿಯೇ ಬಲಾಢ್ಯರವರು ಆಗ ನಿನ್ನನ್ನು ಕೊಂದು ಹಾಕಿಬಿಡ್ತಾರೆ ಇನ್ನೊಂದು ಹೆಜ್ಜೆ ಮುಂದಕ್ಕಿಟ್ರೆ ಎಚ್ಚರಿಕೆ ಹೋಗು ಅಂದಾಗ ಕೀಚಕ್ಕೆ ಹೇಳ್ತಾಳೆ ಆಯಿತು ನಿನ್ನ ಗಂಡಂದಿರು ಬಲಿಷ್ಠರು ಸಾಯಿಸೇ ಸಾಯಿಸ್ತಾರೆ ತಾನೆ ನನ್ನನ್ನು ಸಾವು ತಪ್ಪದು ತನಗೆ ಕಾಮನ ಢಾವರ ಘನ ನಿನ್ನ ನೆರೆದೇ ಸಾವೇನಲ್ಲದೆ ನಾನು ಹೀಗಿರೋದಿಲ್ಲ ಈಗ ಹೇಗಿದ್ರೂ ಸಾಯಬೇಕು ನಿನ್ನ ಜೊತೆಗೆ ಬಿಟ್ಟೆ ಸತ್ತು ಬಿಡ್ತೇನೆ ಇಂಥ ಅಸಹ್ಯವಾದ ಮಾತು ಅವನ ಬಾಯಿಂದ ಬಂದರೂ ಆ ವಿರಾಟನ ರಾಜ್ಯ ಅದನ್ನು ತಡಿತು ಇದೆಯಲ್ಲರಿ ಅದು ಎಂಥ ವಿಪರ್ಯಾಸ ಅಂದರೆ ಅದನ್ನು ಹೇಗೆ ಒಪ್ಕೊಳ್ಳೋದು ಅಂಥದ್ದೊಂದು ರಾಷ್ಟ್ರದಲ್ಲಿ ಮರುಳುತನ ಬೇಡ ಗಂಧರ್ವರಿಗೆ ಹೆಂಡತಿ ತಾನು ನಿನ್ನೆಯ ದುರುಳುತನವನ್ನು ಸೈರಿಸದು ಅವರು ಅಪಕೀರ್ತಿನಾರಿಯ ನೆರೆಯದಿರು ನೀನು ಹೆಣ್ಣು ಅಂತ ನನ್ನನ್ನು ನೋಡೋಕ್ಕೆ ಬಂದರೆ ನೀನು ಅಪಕೀರ್ತಿ ನಾರಿಯ ಸರಗನ್ನು ಹಿಡ್ದಾಗತ್ತೆ ಹಾಗಾಗಿ ಹೋಗು ಅಂಥೇಳಿ ಅಂದಾಗ ಸಾಧ್ಯವೇ ಇಲ್ಲ ಅಂಥೇಳಿ ಕೀಚಕ ಹೇಳ್ತಾನೆ ಕೊನೆಗೆ ದ್ರೌಪದಿ ಇದು ಏನಿದು ಅಂತ ಹೇಳಿ ರಾ ಅಲ್ಲಿ ಸುದರ್ಶನೆಯ ಬಳಿಗೂ ಈ ಮಾತು ಬರುತ್ತೆ ಆಮೇಲೆ ಅವಳು ಹೇಳ್ತಾಳೆ ಅಮ್ಮ ನಾನು ನಿನ್ನ ಹತ್ರ ಕೆಲಸ ಮಾಡ್ತಿದ್ದೀನಿ ಆದರೆ ಇವಳು ಏನು ಕೊಲೆಗಡಿಕೆಯೋ ಪಾಪಿ ಹೆಂಗಸು ಹಲಬರು ಕೊಲಿಸಿದ ಹಲಬರನ್ನು ಕೊಲಿಸಿದಳು ಸುಡಲೆಂದು ಅಳಲುವರು ನಿನ್ನ ಅಖಿಳ ರಾಣಿಯರು ಅವನ ಹೆಂಡತಿಯರೆಲ್ಲರಿಗೂ ಕೂಡ ಇಂಥದೇ ಒಂದು ಮಾತು ಬರುತ್ತೆ ಆದ್ದರಿಂದ ಬಿಟ್ಟುಬಿಡು ಅಂತ ಹೇಳಿ ಹೇಳಿದಾಗ ಮತ್ತೆ ಕೀಚಕ ಕೇಳೋದೇ ಇಲ್ಲ ಮುಂದುವರೆದು ಬಿಡುತ್ತೆ ಇದು ಒಂದು ಆ ದಿನ ಮಾರನೆಯ ದಿವಸ ಎಲ್ಲವೂ ಕೂಡ ಕೊನೆಗೆ ಕೀಚಕ ಒಂದು ಉಪಾಯವನ್ನು ಹುಡುಕ್ತಾನೆ ಸುದೇಶ್ನೆಯ ಹತ್ರ ಬಂದು ಹಣೆಯ ನಂಗ್ರಿಗೆ ಚಾಚಿದನು ಅವಳು ಕಾಲಿಗೆ ಬಿಡ್ತಾನೆ ಬಿದ್ದು ನೋಡಿದ ತಕ್ಷಣ ಅವಳು ಹೇಳ್ತಾಳೆ ಹೆಣ ಮುಸುಡು ಬಿದ್ದಿದೆಯಲ್ಲ ನಿನಗೆ ಸತ್ತು ಹೆಣ ಇದ್ದಂಗೆ ಕಾಣ್ತಾ ಇದೆಯಾ ನೀನು ಯಾಕೆ ಹೀಗಿದ್ದೀಯಾ ಅಂಥೇಳಿ ಕೇಳಿದಾಗ ಬೇರೆ ಭಿನ್ನಹವೇನು ಆ ಸತಿಯರಲ್ಲಿ ನೂರು ಮಡಿ ಚಲುವಿನವಳು ಆ ನಿನ್ನ ದಾಸಿ ನನಗೆ ಅವಳ ಸಂಘ ಬೇಕು ನೀ ಏನು ಮಾಡ್ತೀಯೋ ಗೊತ್ತಿಲ್ಲ ಅಂತ ಸುದೀಶನೆಯ ಮುಂದೆ ಬೇಡಿಕೆಯನ್ನು ಹೇಳ್ತಾನೆ ಇದೇನಿದು ಬೇಟವೇ ಪರವಧುವಿನಲ್ಲಿ ಕೈಮಾಟವೇ ಪರವಿತ್ತದಲ್ಲಿ ಎಂಥ ಅನ್ಯಾಯನೇ ಇದು ಇನ್ನೊಬ್ಬರ ಹೆಂಡತಿಯನ್ನು ಪರಸ್ತ್ರೀಯರನ್ನು ಬಯಸುವಂಥದ್ದು ಪರಧನವನ್ನು ಆಲೋಚಿಸುವುದು ಎರಡೂ ಕೂಡ ಕೇಡನ್ನೇ ಉಂಟು ಮಾಡುತ್ತೆ ಇದು ಏನು ಮಾಡ್ತಾ ಇದೆಯಾ ಅಂತ ಹೇಳಿ ಅನ್ ಹೇಳ್ತಾಳೆ ಮತ್ತು ಕತೆ ಹೇಳ್ತಾಳೆ ಅವಳ ಗಂಡರು ಸುರರು ಸುರರಿಗೆ ನಮಗೆ ಅದಾವ ಅಂತರ ನಾವು ಮನುಷ್ಯರು ಅರ್ಥ ಮಾಡ್ಕೋ ಅವಳ ತೊಡಕೇ ಬೇಡ ಸತಿಯರ ನಿವಹದಲ್ಲಿ ನೀನು ಆರ ಬಯಸಿದ್ದರೆ ಅವರ ನಿಲ್ಲಿಸುವ ನಾನು ಅಂತೆಲ್ಲ ಹೇಳಿದರೂ ಕೂಡ ಸಲಹು ಒಡೆ ಅಕ್ಕ ಸೈರಂಧ್ರಿಯನ್ನು ಸೇರಿಸಬೇಕು ಇದು ಇವನ ಬೇಡಿಕೆ ಕೊನೆಯಲ್ಲಿ ಅವನು ಸಾಧ್ಯವೇ ಇಲ್ಲ ಅಂದಾಗ ಸುದೇಶ್ನಾಗ ಇನ್ನೂ ಒಂದು ಭಾಗ ಗೊತ್ತಿರುತ್ತೆ ಇದು ಬೇಡಿಕೆ ಈ ಬೇಡಿಕೆ ನೆರವೇರದಿದ್ದರೆ ಇವನು ಏನು ಮಾಡಬಹುದು ಅಂತ ಹೇಳಿಯೂ ಒಂದು ಅಂದಾಜಿರುತ್ತೆ ಅದು ಗೊತ್ತಿರುತ್ತೆ ಆಕೆಗೆ ಹಾಲಿ ನೀರೇರಿದವು ಅವಳು ಕಣ್ಣಲ್ಲಿ ನೀರು ಬಂತು ಒಂದು ಕಡೆ ತಮ್ಮನ ಮೇಲೆ ಮೋಹ ಅದು ಸ್ವಾರ್ಥವೂ ಹೌದು ಸ್ವಾರ್ಥನೂ ಹೌದು ಯಾಕೆಂದರೆ ಒಂದೇ ಒಂದು ಕ್ಷಣ ದ್ರೌಪದಿಯ ಜಾಗದಲ್ಲಿ ಅವಳು ನಿಲ್ಲಿಸ್ಕೊಂಡಿದ್ದರೆ ಕೆಲಸ ಮುಗಿದೋಗ್ತಿರ್ತಿತ್ತು ಅಲ್ಲಿ ಆದರೆ ತಮ್ಮ ಬೇಕು ಏಕೆಂದರೆ ರಾಜ್ಯ ಸರಿಯಾಗಿರಬೇಕು ಈ ಅರಸಿಯ ಪಟ್ಟ ಕಳ್ಕೊಳ್ಳೋಕ್ಕೆ ಯಾರೂ ಸಿದ್ಧ ಇರೋದಿಲ್ಲ ಅಲ್ವ ಬಲಿಯಾಗದಿದ್ದರೆ ಇನ್ಯಾವುದೋ ಹೆಣ್ಣು ತಾನೆ ಬಲಿ ಕೊಡಬಹುದು ಅದನ್ನು ಅಂಥದ್ದೇನು ದೊಡ್ಡ ವಿಷಯ ಅಲ್ಲ ಆಲೋಚನೆಗಳು ಹೇಗೆ ತಿರುಗತ್ತಲ್ವ ಮನಸ್ಸಿನೊಳಗಡೆ ಹಾಗಾಗಿ ನಾಳೆ ನಾ ಕಳುಹುವೆನ್ನು ಪರಸಿತೈ ಮೇಳ ಲೇಸಲ್ಲ ಎನ್ನುತ್ತಾ ಈ ನಾಲಿಗೆಯ ತುದಿಯಲ್ಲಿ ಹೇಳಿ ಕಳಿಸಿದ್ಲು ಮಾರನೇ ದಿವಸ ದ್ರೌಪದಿಯನ್ನು ಕರಿತಾಳೆ ಆಕೆ ಕರೆದಾಗಲೇ ಗೊತ್ತಿದೆ ದ್ರೌಪದಿಗೆ ಇದು ಏನೋ ಆಗತ್ತಿವಾಗ ಅಂತ ಪಂಚಾಲಿಯನ್ನು ಕರೆಸಿದಳು ಕುಮಾರವ್ಯಾಸನ ಭಾಷೆ ಏನಂದರೆ ನಯವಿಹೀನ ಸುದೇಷಣೆ ಅಷ್ಟರಲ್ಲೇ ಅವಳ ಇಡೀ ಗುಣವನ್ನು ತೆಗೆದು ಇಟ್ಟುಬಿಡ್ತಾನ ಒಂದು ಪದದಲ್ಲಿ ನಯವಿಹೀನ ಸುದೇಶ್ನೆ ನಯವಿದ್ದವಳಾಗಿದ್ದರೆ ರಾಜ್ಯ ಹೋದರೂ ಪರವಾಗಿಲ್ಲ ಇನ್ನೊಂದು ಮನೆಯ ಹೆಣ್ಣನ್ನು ಬಲಿ ಕೊಡೋದಿಲ್ಲ ಅಂತ ಗಟ್ಟಿಯಾದ ನಿರ್ಧಾರಕ್ಕೆ ಬಂದುಬಿಡ್ತಾ ಇತ್ತು ಅದಕ್ಕೆ ಬರಲಿಲ್ಲ ಆಕೆ ಬಂದ ಆಕೆಯನ್ನು ಬೆಸಸಿದಳು ಎಲಗೆ ಅನುಜ ಅನುಜಾಲಯದಲ್ಲಿ ಉತ್ತಮ ಮಧುವನಿ ಝಡಿತೆಯಲಿ ತಹುದೆಂದು ಹೋಗಿ ಅಲ್ಲಿಂದ ಮಧುವನ್ನು ಬಾ ಅಂತ ಹೇಳ್ತಾಳೆ ದ್ರೌಪದಿ ನೇರ ಮಾತಿನಾಕೆ ಅಮ್ಮನಲ್ಲಿಗೆ ದೇವಿ ನಿಮ್ಮಯ್ಯ ತಮ್ಮ ದುರುಳ ನಾನು ನೋಡಿದೀಗಾದ್ರೂ ಕೂಡ ಒಂದು ದಿವಸ ಒಂದೆರಡು ದಿವಸದಲ್ಲೇ ಇದು ನನ್ನ ಮತ ಹಾಗಾಗಿ ನಾನು ಅಲ್ಲಿ ಹೋದರೆ ತೊಂದರೆ ಆಗುತ್ತೆ ನಿಮ್ಮ ನಾವು ಓಲೈಸಿ ನಿಮಗೆ ವಿಕರ್ಮವನ್ನು ಮಾಡುವುದು ನಮಗೆ ಅದು ಧರ್ಮವಲ್ಲ ಈ ಮಟ್ ಈ ಪರಿಸ್ಥಿತಿಯಲ್ಲಿ ಹೇಳೋದು ದ್ರೌಪದಿ ನಿನ್ನ ಆಶ್ರಯದಲ್ಲಿ ನಾನು ಇಷ್ಟು ದಿನ ಇದ್ದೀನಿ ಅಂದರೆ ನಿನ್ನ ರಾಜ್ಯಕ್ಕೋ ನಿನ್ನ ತಮ್ಮನಿಗೋ ತೊಂದರೆ ಮಾಡೋದಿದೆಯಲ್ಲ ಅದು ನನ್ನ ಧರ್ಮ ಅಲ್ಲ ಆದರೆ ನೀನು ಕಳಿಸಿದ್ರೆ ಅದು ಅನಿವಾರ್ಯ ಹಾಗಾಗಿ ಅದನ್ನು ಬೇಡ ಅಂದಾಗ ಸುದೇಶ್ನೇ ಭುಗಿಲೆಂದಳು ಸುಡು ಏತಕ್ಕೆ ಮನದ ಗರ್ವವ ಗರ್ವವನ್ನುಡಿವೆ ನಿನ್ನೆಂದೆನೆಗೆ ಮೇಣ್ ಎನ್ನವರಿಗುಂಟೆ ಹಾನಿಹರಿಬಗಳು ಅನುಜನ ಆರೆಂದರಿಯೇ ಸಾಕು ಆತನ ಸಮೀಪಕ್ಕೆ ಹೋಗಿ ಬಾ ನಡೆ ಎನಲು ಎಷ್ಟೋ ಸರಿ ಹೇಗೆ ಇನ್ನೊಬ್ಬ ಸ್ತ್ರೀಯನ್ನು ನಂಬೋದು ಅರಸಿಯಾದ ಆಕೆಯ ಧರ್ಮ ಆಶ್ರಯ ಕೊಟ್ಟವರನ್ನು ಕಾಪಾಡೋದು ಅಂಥದ್ರಲ್ಲಿ ಈಕೆ ಗರ್ವವ ನೋಡಿವೆ ಹೇಳಿ ದ್ರೌಪದಿಗೆ ಹೇಳಿ ಮತ್ತು ಅನುಜನ್ ಆರೆಂದರಿ ನಿನಗೆ ಗೊತ್ತಿಲ್ಲ ನನ್ನ ತಮ್ಮ ಎಂಥವನು ಹೋಗ ಅವನು ಎಲ್ಲಿ ಕರೆದಿದ್ದಾನೋ ಅಲ್ಲಿಗೆ ಅಂಥೇಳಿ ಇವಳು ಹೇಳ್ತಾಳೆ ಅಂದರೆ ಇವ್ರನ್ನೆಲ್ಲ ಹೇಗೆ ಹೇಗೆ ನಿರ್ಧಾರಕ್ಕೆ ಬರಬೇಕು ಇವರೆಲ್ಲರ ಮೇಲೆ ತಪ್ಪು ನಡವಳಿಕೆಗಳು ಎಷ್ಟರ ಮಟ್ಟಿಗೆ ಆಗಿಬಿಡುತ್ತಲ್ವ ಇಡೀ ಜೀವನದಲ್ಲಿ ಮತ್ತು ನ್ಯಾಯ ಮತ್ತು ಅನ್ಯಾಯದ ತಕ್ಕಡಿಯನ್ನು ಹಿಡೋದು ಹಿಡಿಯೋದು ಹೇಗೆ ಇವೆಲ್ಲ ಅತ್ಯಂತ ತೀರ ಸೂಕ್ಷ್ಮವಾದ ನ್ಯಾಯದ ನಿರ್ಣಯವನ್ನು ಮಾಡಿದಂತಹ ಜಾಗಗಳು ಇವೆಲ್ಲ ಬದುಕಿನಲ್ಲಿ ತಕ್ಷಣ ಹೇಳ್ತಾಳೆ ದೇವಿ ಇದಾವ ಧರ್ಮವು ಸ್ತ್ರೀ ಸ್ತ್ರೀಧರ್ಮ ಅಂತಲೂ ಅಲ್ಲ ಇದು ಎಂಥ ಧರ್ಮ ನೀನು ನಡ್ಕೊಳ್ತಾ ಇರೋದು ಇದು ಕಷ್ಟ ಇಂಥವರನ್ನು ಸೇವಿಸುವಂಥದ್ದು ಅದಕ್ಕೆ ಕೊನೆಯಲ್ಲಿ ಹೇಳಿಬಿಡ್ತಾಳೆ ದ್ರೌಪದಿ ಪರರ ಸೇವಿಸುವುದೇ ಕಷ್ಟವೆಂಬುದು ಇನ್ನೊಬ್ಬರ ಆಶ್ರಯಕ್ಕೆ ಬೀಳೋದಿದೆಯಲ್ಲ ಅದು ಮಹಾ ಕಷ್ಟದ ಸಂಗತಿ ಅದು ಯಾರು ಬೇಕಾದರೂ ಆಗಿರಬಹುದು ಪರರ ಆಶ್ರಯದಲ್ಲಿ ದಿನ ನೂಕಬೇಕು ಅನ್ನುವ ಸ್ಥಿತಿ ಬಂದುಬಿಟ್ರೆ ಅದು ಅರಸಿಯೋ ಮಕ್ಕಳೋ ತಂದೆ ತ ಯಾರೇ ಯಾರು ಬೇಕಾದರೂ ಆಗಿರಬಹುದು ಇನ್ನೊಬ್ಬರ ಆಶ್ರಯಕ್ಕೆ ಅಸಹಾಯಕತೆಯಿಂದ ಹೋಗೋದಿದೆಯಲ್ಲ ಅದು ಬದುಕಿನಲ್ಲಿ ಮಹಾಕಷ್ಟ ಅದು ಏನು ಬೇಕಾದರೂ ಆಗಬಹುದು ಹೇಗೆ ಬೇಕಾದರೂ ಆಗಿಬಿಡಬಹುದು ಕೃಷ್ಣ ಹರಿ ಶ್ರೀಕಾಂತ ಮುಕುಂದ ಗತಿಶೂನ್ಯರಿಗೆ ನೀನೇ ಗತಿಯಲ್ಲೈ ಯಾಕಿಂಥದ್ದು ಮಾಡ್ತಿದೀಯ ಕೃಷ್ಣ ನೀನು ಕುರುಕುಲಾಗ್ರಣಿ ಸೆಳೆದ ವಸ್ತ್ರಾಕರುಷಣದ ಭಯ ಮತ್ತೆ ಬಂದಿದೆ ನನಗೆ ಕರುಣಿ ನೀನೇ ಬಲ್ಲೆ ಎನ್ನುತ್ತಾ ಅಡಿಯಿಟ್ಟಳ ಭುಜಾಕ್ಷಿ ಹೀಗೂ ಒಂದು ಪರೀಕ್ಷೆ ಮಾಡ್ತೀಯ ಕೃಷ್ಣ ನನ್ನನ್ನು ಮತ್ತೆ ಎದುರಿಸಬೇಕಾ ಅದನ್ನೇ ನಾನು ಅಂತ ಹೇಳಿ ಬರ್ತ ದಾರಿಯಲ್ಲಿ ಮಧುವನ್ನು ತರಬೇಕು ಆ ಇನ್ನೊಂದು ಅರಮನೆಯ ಬಾಗ್ಲಿಗೆ ಹೋಗಬೇಕು ಸಂಕಟ ಆಗ್ತಿದೆ ಒಳಗಡೆಯಿಂದ ಎಲ್ಲರನ್ನ ನೆನಪಿಸ್ಕೊಳ್ತಾಳೆ ಸುರಪ ಶಿಖಿ ಯಮ ನಿರುತಿ ವರುಣಾದ್ಯರಿಗೆ ವಂದಿಸಿ ಅಭುಜ ಮಿತ್ರನ ಭಜಿಸಿ ಕರೆದಳು ಸೂರ್ಯನನ್ನು ನೀನು ಜ ಲೋಕ ಸಾಕ್ಷಿಣೇನು ಯಾಕಂದರೆ ನಿನಗೆ ಒಂದು ಒಬ್ಬರಿಗೆ ಹೆಚ್ಚು ಒಬ್ಬರಿಗೆ ಕಡಿಮೆ ಮಾಡಿ ಗೊತ್ತಿಲ್ಲ ಸೂರ್ಯ ಎಲ್ರಿಗೂ ಒಂದೇ ಬೆಳಕು ಕೊಡೋದು ಹಾಗಾಗಿ ಇದು ಇದೆ ಏನಾದರೂ ಮಾಡು ಅಂದಾಗ ಸೂರ್ಯ ಒಬ್ಬ ದೈತ್ಯನನ್ನು ಕಾಹ ಕೊಟ್ಟನು ಅವಳ ಬೆಂಗಾವೆಲೆಗೆ ನಿನ್ನ ಜೊತೆ ಬರ್ತಾನೆ ಅಂತ ಹೇಳಿ ಕಳಿಸಿದಾಗ ಹೇಗೋ ನಡ್ಕೊಂಡು ಬರ್ತಾಳೆ ಒಂದು ಪದ್ಯ ಭಾಳ ಸೊಗಸಾಗಿರೋದು ಚಾರು ನೂಪುರ ಝಣ ಝಣದ ಝೆಂಕಾರ ರವ ದುಬ್ಬಿನಲ್ಲಿ ಭವನ ಮಯೂರ ಕುಣಿದವು ವರ ಕಡಾಕ್ಷದ ಮಿಂಚು ಥಳಥಳಿಸಿ ಅವಳು ಬರಬೇಕಾದ್ರೆ ಈ ಪದ್ಯ ನೆನಪಿಟ್ಕೊಂಡಿರೋಣ ಇನ್ನೂ ಒಂದೆರಡು ಕಡೆ ಇದೇ ನೂಪುರದ ಝಣ ಝಣ ರವ ಬರುತ್ತೆ ಮತ್ತೆ ಕುರುಕ್ಷೇತ್ರದಲ್ಲಿ ಬರುತ್ತೆ ಇನ್ನು ಮತ್ತೆ ವಾಪಸ್ ಇದೇ ವರ್ಣನೆ ಆಕೆ ಬರುತ್ತೆ ಅವಳ ಕಡೆಗಣ್ಣಿನ ಮಿಂಚಿಗೆ ಇಲ್ಲಿ ಎಲ್ಲೋ ಮಿಂಚು ಬರ್ತಿದೆ ಹೇಳಿ ಅರಮನೆಯಲ್ಲಿ ಕೀಚಕನ ಮ ಅರಮನೆಯಲ್ಲಿ ಸಾಕಿದ್ದ ನವಿಲುಗಳು ಕುಣಿದುವಂತೆ ಆ ಮಟ್ಟದ ಸೌಂದರ್ಯ ದ್ರೌಪದಿಯದು ಬಂದಲು ಮದು ಮನುಮಥನ ಮದದಾನೆ ಲಾವಣ್ಯ ಸಾಗರ ಜನಿತ ಲಕ್ಷ್ಮಿ ಲತಾಂಗಿ ಬಂದಳು ಕೀಚಕನ ಮನೆಗೆ ಕಾಯ್ತಾ ಇದ್ದೈವಾ ತರುಣಿ ಬಾ ಕುಳ್ಳಿರು ಕಾಮನ ದುರುಳುತನ ಕಿನ್ನಂಜುವೆನೆ ನೆನಗೆ ಬಲಬಾಗೆ ಕಟ್ಟುವೆನು ಇಂದುವಿಗೆ ಮಧುಕರೆಗೆ ಕೋಗಿಲೆಗೆಂದು ಕಳನ ನುಡಿಯಲು ಖಾತಿಗೊಂಡಳು ಬಾಯಿ ಹುಳುವುದು ಬಯಲ ನುಡಿದೊಡೆ ಇರೋದೇ ಕೀಚಕನ ಅರಮನೆಯಲ್ಲಿ ಅಲ್ಲಿ ಕೊಟ್ಟ ಉತ್ತರ ಈಕೆ ನಾಯಿತನ ಬೇಡ ಎಲವೋ ಕೆಡದಿರು ರಾಯನಂಗನೆ ಕಳುಹೆ ಬಂದನು ಮಧುವ ತರಲೆಂದು ಎಚ್ಚರಿಕೆ ನಾನು ಬಂದವಳಲ್ಲ ನನಗೆ ಈ ಆಜ್ಞೆಯನ್ನು ನಿನ್ನ ನಿನ್ನಕ್ಕ ಸುದೇಶ್ನೆ ಅದಕ್ಕಾಗಿ ನಾ ಬಂದಿರೋದೇ ಹೊರತು ನಾನು ನಿನ್ನನ್ನು ಬಯಸಿ ಬಂದೆಲ್ಲ ಹಾಗೆ ಮಾತಾಡಿದ್ರೆ ಬಾಯಲ್ಲಿ ಹುಳ ಬಿದ್ದೀತು ನೀನು ಅಸಭ್ಯವಾಗಿ ಮಾತಾಡಿದ್ರೆ ಸಾಯಬೇಕೇ ಹಸಿದ ಶೂಲವ ಹಾಯಿ ಹೋಗು ಎಲ್ಲಾದರೂ ಹೋಗಿ ಆತ್ಮಹತ್ಯೆ ಮಾಡ್ಕೋ ಬೇಕಾದಷ್ಟು ಆಯುಧಗಳು ಬಿದ್ದಿವೆ ನಿನ್ನ ಅರಮನೆಯಲ್ಲಿ ಅಂತ ಹೇಳಿ ಮಾತಾಡಿದಾಗ ನಿನ್ನ ಬೈಗಳು ನೋಯಿಸುವೆ ತನ್ನ ನೆನಪೇ ತುಡುಕಿದನು ಸತಿಯ ಅವಳ ಕೈಯನ್ನು ಹಿಡಿದು ಎಳೆದಾಗ ಕೂಡಲೇ ಕರವನ್ ಒಡೆ ಮುರುಚಿದಳು ಕೀಚಕನ ಕೈಯನ್ನು ತಿರುಚಿ ದ್ರೌಪದಿ ಬಟ್ಟಲ ಧರೆಯೊಳೀಡಾಡಿದಳು ಸತಿ ಮೊಗದಿರುಹಿ ಬಾಗಿಲ ದಾಂಟಿ ಭಯದಲ್ಲಿ ನಡುಗಿ ಡಂಡೆಣಿಸಿದಳು ಭಯ ಆಯಿತು ಭಯ ಯಾಕೆ ಅಂದರೆ ರಕ್ಷಣೆ ಮಾಡಿಕೊಳ್ಳೋದಕ್ಕೆಲ್ಲ ಭಯ ತಾನು ಅಂತ ಗೊತ್ತಾಗಬಾರ್ದಲ್ಲ ಯಾಕೆಂದರೆ ದುಶ್ಯಾಸನ ಸರಗಿಗೆ ಕೈ ಹಾಕಿದಾಗ ಇದ್ದವರನ್ನೆಲ್ಲ ಎದುರಿಸಿದಂಥವಳು ದ್ರೌಪದಿ ಇಲ್ಲಿ ಅವಳಿಗೆ ಸ್ವಂತ ರಕ್ಷಣೆ ಸಾಧ್ಯವಾಯಿತು ಆದರೆ ಇಲ್ಲಿ ತಾನು ಅಂತ ಗೊತ್ತಾಗಬಾರದಲ್ಲ ಅದಕ್ಕೆ ಓಡ್ತಾಳೆ ಅವಳು ರಭಸದಲ್ಲಿ ಓಡಿದಳು ಸಭೆಗೆ ನೀವು ವಸ್ತ್ರಾಪಹರಣದ ಸಂದರ್ಭವನ್ನು ನೋಡಿದಾಗ ನಮಗೇನು ಸಂಕಟ ಆಗತ್ತೋ ಇದು ಅಂಥದ್ದೇ ಒಂದು ಮಾನವನ್ನು ಉಳಿಸ್ಕೊಳ್ಳೋಕ್ಕೆ ಈ ಪಾಂಡವರ ಅರಸಿ ವಿರಾಟನ ಸಭೆಗೆ ಓಡಿ ಬಂದಿದ್ದಾಳೆ ಅವಳು ಒಡನೆ ಬೆಂಬತ್ತಿದನು ಸಭೆಯ ಮಧ್ಯದಲ್ಲಿ ಇದು ಒಡನೆ ಬೆಂಬೆತ್ತಿದನು ತುರುಬನು ಹಿಡಿದು ಮತ್ತದೇ ಕೇಶವನ್ನು ತೊತ್ತಿನ ಮಗಳೇ ಹಾಯ್ದರೆ ಬಿಡುವೆನೆ ಫಡ ಎನ್ನುತ್ತ ಹೊಯ್ದನು ಕಾಲಲ್ಲಿ ಓಡಮೆಟ್ಟಿ ಮಟ್ಟಿನ ಪರಿಭವವನ್ನು ಅನುಭವಿಸಿದ ಇನ್ನೊಬ್ಬ ಹೆಣ್ಣು ಮಗಳು ಇಲ್ಲ ಮಹಾಭಾರತದಲ್ಲಿ ರಾಜ್ಯಸಭೆಯಲ್ಲಿ ಎಲ್ಲರೂ ಇದ್ದಾರೆ ಎಲ್ಲರೂ ಸಭ್ಯರೇ ಕೂದಲನ್ನು ಹಿಡಿದು ಸಭೆಗಲ್ಲ ಎಲ್ಲಿ ಓಡಿದ್ರೂ ನಾನು ಬಿಡೋದಿಲ್ಲ ಅಂಥೇಳಿ ಸಾರ್ವಜನಿಕವಾಗಿ ಅವಳನ್ನು ಕಾಲಲ್ಲಿ ಒದ್ದು ಬೀಳಿಸಿದ್ದಾನೆ ಕೀಚಕ ಅಂದರೆ ಇದ್ದವರೆಲ್ಲ ಬಾಯಿ ಮುಚ್ಚಿದ್ದಾರೆ ಅಂದರೆ ಇವುಗಳನ್ನೆಲ್ಲ ಸಭೆ ಅಂತ ಕರಿಬೇಕಾ ಅಥವಾ ಇದ್ದವರು ಪುರುಷರ ಹೌದಾ ಅಲ್ವಾ ಅಲ್ಲಿ ಆಗಿದ್ದರೆ ಸರಿಯಾದ ಪುರುಷ ನಾವನೇ ಆಗಿದ್ದರೂ ವಿರೋಧವನ್ನಾದರೂ ವ್ಯಕ್ತಪಡಿಸ್ತಾ ಇದ್ದ ಆದರೆ ಇದ್ದವರೆಲ್ಲ ಬಾಯಿ ಮುಚ್ಚೆ ಕೂತಿದ್ರು ಅಂದರೆ ಆ ಹೆಣ್ಣು ಮಗಳು ಕೆಡದು ರಘುತವ ಕಾರಿದಳು ರಕ್ತ ಅವನು ಒದ್ದದ್ದಕ್ಕೆ ಏನು ಒಂದು ಸರಿ ಒದ್ದು ಸುಮ್ಮನಾಗಿರೋದಿಲ್ಲಲ್ಲ ಆ ದೇಹವನ್ನು ಮತ್ತೆ ಮತ್ತೆ ಒದ್ದುದಕ್ಕೆ ರಕ್ತವಕಾರಿ ಹುಡಿಯಲ್ಲಿ ಮುಡಿ ಹೊರಳಿದಳು ಅದು ಹೇಗೆ ಅಂದರೆ ಸೈಗಡೆದ ಕದಳಿಯ ಕಂಬದಂತಿರಿ ಮುರಿದ ಬಳೆ ಮರ ಬಹಳ ನಾಜೂಕಾದಂಥದ್ದು ಅದು ಹೇಗೆ ಬಿತ್ತೋ ಹಾಗೆ ಹೊರಳು ಬಿಡ್ತಾಳೆ ದ್ರೌಪದಿ ಬಿಡಿಸ್ಕೊಳೋಕ್ಕಾಗೋದಿಲ್ಲ ಐದು ಜನವೂ ಸಾಕ್ಷಿಯಲ್ಲಿ ಮಿಕ್ಕವರಿರಲಿ ಪಾಂಡವರೂ ಸಾಕ್ಷಿಗಳಲ್ಲ ಹೀಗಿದ್ರೆ ಬದುಕು ಹೇಗೆ ಹೇಗಿರಬೇಕಾಗಿದ್ರೆ ತಕ್ಷಣ ಸೂರ್ಯ ಕೊಟ್ಟ ದಾನವ ಉರವಣಿಸಿ ಕೀಚಕನ ಹೊಯ್ದನು ಹಿಡಿದು ಕುಸುಬಿದನು ಯಾರೂ ಬರಲಿಲ್ಲ ಅವನು ಕೊಟ್ಟಿದ್ನಲ್ಲ ಆ ದಾನವ ಯಾರ ಕಣ್ಣಿಗೂ ಕಾಣದೆ ಬಂದು ಕೀಚಕನನ್ನು ಹೊಯ್ದು ಹಿಡಿದು ಕುಸುಬಿಬಿಟ್ಟ ಎಲ್ಲರೂ ಅದನ್ನು ನೋಡಿದ್ರು ಅಖಿಳ ಜನ ಅಂದರೆ ಕಣ್ಣಿಗೆ ಯಾರೂ ಕಾಣದೆ ಕೀಚಕನಿಗೆ ಏಟು ಬೀಳ್ತಿದೆಯಲ್ಲ ಹೇಗೆ ಅಂತ ಹೇಳಿ ಅಖಿಳ ಜನ ನಡುಗಿತ್ತು ಭಯ ಹೊಯ್ದು ಕೀಚಕ ಅಲ್ಲಿಂದ ಹೋದ ಆ ಏಟು ಬಿದ್ದ ನಂತರ ಆದರೆ ದ್ರೌಪದಿ ಹಾಗೆ ಬಿದ್ದಿದ್ದಾಳೆ ಬಿದ್ದವಳನ್ನು ಎತ್ತುವರೂ ಯಾರೂ ಇಲ್ಲ ಯಾರೂ ಇಲ್ಲ ಅಲ್ಲ ಹೊಡೆ ಮರಳಿ ಮುರಿದೆದ್ದು ತುರುಬಿನ ಹೊಡೆಯ ಕೊಡಹುತ ಬಟ್ಟೆಗಳನ್ನು ಸರಿ ಮಾಡಿಕೊಂಡು ಎದ್ದು ಕುತ್ಕೂತಾಳೆ ಯಾಕೆ ರಕ್ತ ಸೋರ್ತಾ ಇದೆ ಮುಖದಲ್ಲಿ ಗಲ್ಲದ ರಕುತವನ್ನು ಬೆರಳಿಂದ ಮಿಡಿದು ನುಡಿಯಲಾಗದೆ ಖಳನು ಹೆಂಗುಸಬಡಿಯ ನೋಡುತ್ತಿ ಹರೇ ಹಿರಿಯರು ಹಿಡಿದ ಮೌನದ ಹೊತ್ತು ಲೇಸೆ ಎಂದು ಅಬಳೆ ಹಲುಬಿದಳು ನನಗೆ ರಕ್ತ ಬರುವ ಹಾಗೆ ಯಾವನೋ ಒಬ್ಬ ಹೊಡೆದಿದ್ದಾನೆ ಅಂದರೆ ಸಭೆಯ ಮಧ್ಯದಲ್ಲಿ ಹ್ಯಾಂಗೆ ನೋಡ್ತಿದ್ದೀರಿ ನೀವೆಲ್ಲ ಇಲ್ಲಿ ನ್ಯಾಯ ಅನ್ನೋದೇ ಇಲ್ವ ಹಾಗಿದ್ರೆ ಅನ್ಯಾಯಕ್ಕೆ ಎಲ್ಲರೂ ಹಾಗಿದ್ರೆ ಸಜ್ಜನರು ಅಂತ ಹೇಳಿ ಯಾರನ್ನು ಕರೆಯೋಕೆ ಆಗೋದಿಲ್ಲ ಅಲ್ವೋ ಅನ್ಯಾಯವನ್ನು ಯಾರ್ಯಾರು ಬೆಂಬಲಿಸ್ತಾರೋ ಅವರು ನ್ಯಾಯ ಮಾರ್ಗದಲ್ಲಿ ಇಲ್ಲ ಅಂತ ತಾನೇ ಅರ್ಥ ಮಾತಾಡಿಬಿಟ್ರೆ ನಮಗೆಲ್ಲ ತೊಂದರೆ ಆಗುತ್ತೋ ಅನ್ನೋ ಹೆದರಿಕೆಯಲ್ಲಿ ವಿರೋಧವನ್ನೇ ಮಾಡದೇ ಹೋಗ್ಬಿಟ್ರೆ ದುರ್ಜನರ ಪರವಾಗಿದ್ದಾರೆ ಅಂತ ತಾನೇ ಅರ್ಥ ಒಳ್ಳೆಯದಕ್ಕೆ ಪರ ಅಂತ ಅಲ್ಲ ಅದರ ಅರ್ಥ ಶಿವ ಶಿವ ಪಾಪಿಗಳು ಪತಿಯಾದವರ ತಾಗಲಿ ಸುಯಿಲು ಅಕಟ ಎಂಥದ್ದು ಈ ಇದನ್ನು ಕಳನು ಧರ್ಮದ ವಿವರ ಸುದ್ದಿಯ ನಾಡದಿ ಜನ ಘೋರ ಅರಣ್ಯವೇ ಆಯಿತೆಂದು ಅರಳಿದಳು ಇದಕ್ಕೆ ರಾಜವೂ ಬೇಡ ಸಭೆಯೂ ಬೇಡ ಅರಣ್ಯ ರೋಧನಾಯಿತು ಕೇಳ್ತಾಳೆ ಅಲ್ಲೇ ಕೂತ್ಕೊಂಡು ರಕ್ತವನ್ನು ಒರೆಸ್ಕೊಂಡು ಯಲವೋ ದೇಶಿಗ ಕಂಕ ಭಟ್ಟ ಹಲವು ಧರ್ಮವ ಬಲ್ಲೆ ಗಡ ನೀನು ನೃಪ ತಿಲಕಗೆ ಅರುಹುವುದು ಸನ್ಯಾಸಿಗಳಿಗೆ ಉಚಿತವಿದು ಹಾಕ್ಕೊಂಡಿದೆಯಲ್ಲ ಬಟ್ಟೆಯನ್ನು ಹೇಳಬೇಕು ಅವನಿಗೆ ಗೊತ್ತಿಲ್ಲ ರಾಜನಿಗೆ ಅಂದರೆ ನೀನು ತಿಳಿ ಹೇಳಬೇಕು ಇನ್ನೂ ಒಂದು ಅರ್ಥ ಮಾಡ್ಕೋ ತಿಳಿಯ ದೇಶಿಗರಿಂಗೆ ದೇಶಿಗರ ಒಲವು ಸಮನಿಸಬೇಕು ಸಭೆಯಲ್ಲಿ ಬಲವಿಹೀನರಿಗೆ ಆಪ್ತರಿಲ್ಲ ಯಾರಿಗೆ ಬಲವಿಲ್ಲವೋ ಯಾರಿಗೆ ಬಡವರು ನನ್ನಂಥವರಿಗೆ ಆಪ್ತ ಜನ ಅನ್ನೋರು ಇಲ್ಲವೇ ಇಲ್ಲ ಜಗತ್ತಿನಲ್ಲಿ ಅದು ಮಾತ್ರ ಸತ್ಯ ಹೊರಗಡೆಯಿಂದ ಬಂದಾಗ ನಾವು ಯಾರು ಎಲ್ಲರೂ ಒಟ್ಟುಗೂಡಬೇಕಲ್ವ ನೀ ಏನು ಮಾಡ್ತಿದ್ದೀಯ ಅಂತ ಹೇಳಿ ಹೇಳಿದ್ರೆ ಧರ್ಮನಂದನ ಮಾತಾಡಲೇ ಇಲ್ಲ ಸುಮ್ಮನೆ ಕೂತಿದ್ದ ಶೌರ್ಯಕ್ಕೆ ಅವಸರವಲ್ಲ ಈಗ ತೋರ್ಸೋಕ್ಕಾಗೋದಿಲ್ಲ ಎಲ್ಲರೂ ಕೂತಿದ್ದರು ಒಳಗಡೆ ಅಂದ್ಕೊಂಡ್ರು ನೊಂದಳ ನೊಂದಳು ಅಕಟಾಸತಿ ಅನ್ನುತ ಕತಿಯಲ್ಲಿ ಕಂದಿ ನಸುಮೈಬಾಗಿ ನೋಡ್ತಾ ಇದ್ದಾರೆ ದ್ರೌಪದಿಯಂತಹ ಸ್ಥಿತಿ ಜಗತ್ತಿನ ಯಾವ ಹೆಣ್ಣು ಮಗಳಿಗೂ ಬರಬಾರ್ದು ಆಕೆ ಕೇಳಿದ ಪ್ರಶ್ನೆಗಳಿಗೆ ಈ ಶತಮಾನಕ್ಕೆ ಬಂದರೂ ಉತ್ತರವಿಲ್ಲ ಉತ್ತರ ಕೊಡೋಕೆ ಇಲ್ಲ ಈ ಇಂತಹ ಸ್ಥಿತಿಗಳಿಗೆ ಉತ್ತರವೇ ಇಲ್ಲ ಅಂತಹ ಪ್ರಶ್ನೆಗಳು ಭೀಮ ಒಡನೆ ಔಡನ ಉಚಿ ಮಂದಿ ಅರಿಯದ ಓಲ್ ಮೆಲ್ಲನೆ ಬಾಗಿ ನೋಡಿದ ನಂದು ರಾಜಾಲಯದ ಮುಂದಣ ಮರನನಾ ಭೀಮ ಅಲ್ಲಿದ್ದ ಮರವನ್ನು ನೋಡ್ದ ಒಳಗೆ ನಿಶ್ಚಯಿಸಿದನು ಮೊದಲಲ್ಲಿ ಹಿಳಿದು ಹಿಂಡುವೆನು ಈ ಕಳನನ್ನು ಬಡಿವೆನು ಇವರ ಒಡಹುಟ್ಟಿದವರನ್ನು ಹುಟ್ಟಿದವರನ್ನು ಕತ್ತರಿಸ್ಬಿಡ್ತೀನಿ ಅದಾದಮೇಲೆ ವಿರಾಟರಾಯನ ಕೊಲುವೆನು ಆಮೇಲೆ ಕೌರವ ಕುಲವ ಸವರುವೆನು ಒಟ್ಟಿಗೆ ನಿರ್ಧಾರ ಮಾಡಿಬಿಟ್ಟ ಭೀಮ ಈಗ ಅರ್ಥ ಆಯಿತು ಧರ್ಮರಾಯಂಗೆ ಆತನ ಇಂಗಿತದ ಅನುವನರಿತು ಮಹೀತಳಾಧಿಪ ಧರ್ಮ ಸುತನು ಅತಿ ಕಾತರಿಸದಿರು ವಲಲ ಸೈರಿಸು ಸೈರಿಸು ಈ ತರುವ ಮುರಿಯದಿರು ಅಮರ ಅಂದರೆ ಇದು ವಿರಾಟ ಯಾಕೆ ಅಂದರೆ ಸುಜನವ್ರಾತಕ್ಕೆ ಆಶ್ರಯವು ನಮಗೆ ಆಶ್ರಯ ಕೊಟ್ಟಿರೋನೆ ಅವನು ಅವನನ್ನು ನಾವು ಕತ್ತರಿಸಬಾರ್ದಲ್ವಾ ಹಾಗಾಗಿ ನೀನು ಹೋಗು ಬಾಣಸಿನ ಮನೆಗೆ ಹಿಂತಿರುಗು ಅಂದಾಗ ಧರ್ಮರಾಯ ಹೇಳಿದಾಗ ಸುಮ್ಮನೆ ಓಲಗದಿಂದ ಸರಿದನು ಭೀಮದು ಗುಡದಲ್ಲಿ ಇದು ಒಂದು ಬದುಕ ಅನ್ನುವ ನಿರ್ಧಾರಕ್ಕೆ ಭೀಮ ಬಂದುಬಿಟ್ಟ ಕೊನೆಗೆ ದ್ರೌಪದಿಯ ಕಡೆಗೆ ಹೇಳಿ ನಿರ್ಣಯ ಹೇಳ್ತಾನೆ ಧರ್ಮರಾಯ ಕರ್ಮಫಲವಿದು ನಿನಗೆ ಮಾನಿನಿ ನಡೆ ನಿನ್ನ ಭವನಕ್ಕೆ ಹೀಗೆ ಒಂದು ನ್ಯಾಯ ನಿರ್ಣಯ ಕೊಟ್ಟುಬಿಟ್ರೆ ಏನು ಮಾಡಬೇಕಾಗಿದ್ರೆ ತಕ್ಷಣ ಹಿಂದಿರುಗಿ ಹೊರಟ್ಲು ಆಮೇಲೆ ಹೇಳ್ತಾಳೆ ಅವನಿಗೆ ಸೂಕ್ಷ್ಮವಾಗಿ ಕೋಪಕ್ಕೆ ಅವಸರಲ್ ಅವಸರವಲ್ಲ ಬೀಳ್ಕೊಡು ಪತಿವ್ರತೆ ಪುಣ್ಯವಧುನೀನು ದ್ರೌಪದಿಗೆ ಇದು ಬೇಕಿಲ್ಲ ಆವಾಗ ಈ ಪುಣ್ಯವತಿ ಆಗಿದ್ದರೆ ಇಂಥದ್ದು ಯಾಗೆ ಬರ್ತಿತ್ತು ಕೊನೆಗೆ ಹೇಳ್ತಾಳೆ ಅಲ್ಲೇ ನಿಂತು ನೀರು ಹೊರಗಿಕ್ಕುವುದು ಮೂರೇ ಬಾರಿ ಅಕಸ್ಮಾತ್ ಎಲ್ಲರೂ ಬಿದ್ದರೆ ನೀರು ಒಳಗಡೆಗೆ ಸಮುದ್ರಕ್ಕೂ ಸರೋವರಕ್ಕೋ ಮೂರು ಸರಿ ಮಾತ್ರ ನೀರು ಮೇಲಕ್ಕೆ ಎತ್ತತ್ತೆ ನಮ್ಮನ್ನು ಪ್ರಾಣ ಉಳಿಸ್ಕೊಳೋಕ್ಕೊಂದು ಅವಕಾಶ ಬಳಿಕ ಸೈರಿಸದು ಮೂರನೇ ಬಾರಿ ಆದ ನಂತರ ನಾಲ್ಕನೇ ಬಾರಿ ಒಳಗೆ ಎಳೆಯುತ್ತೆ ನೀರು ಅಂದರೆ ಅಲ್ಲಿ ಸಾವು ಮಾತ್ರ ಖಚಿತ ಆ ಮೂರು ಅವಕಾಶ ಇದ್ದಾಗ ಎತ್ತಕ್ಕೆ ಯಾರಾದರೂ ಬರಬಹುದು ಪ್ರಾಣ ಉಳಿಸ್ಕೊಳ್ಬಹುದು ಆ ಮೂರು ಮುಗಿತು ನನ್ನ ಜೊತೆಯಲ್ಲಿ ಮೂರಲ್ಲ ನಾಲ್ಕೇ ಮುಗಿದುಬಿಟ್ಟಿದೆ ಮೊದಲನೆಯದು ದುಶ್ಯಾಸನ ಎರಡನೆಯದು ವನವಾಸದಲ್ಲಿದ್ದಾಗ ಜಯದ್ರಥ ಜಟಾಸುರ ಇದು ನಾಲ್ಕನೆಯದು ಕೀಚಕ ಸೈರಣಿಗೆ ತಾನು ಅವಧಿ ಇಲ್ಲ ಈ ತಾಳ್ಮೆಗೆ ಒಂದು ಸಮಯ ಅಂತ ಬೇಕಲ್ವ ಎಲ್ಲಿವರೆಗೆ ಸೈರಿಸೋದು ಪೌರುಷವು ಕಡು ಬಂಜಯಾಯಿತು ನೀವಿದ್ದೀರಲ್ಲ ಪೌರುಷ ಅನ್ನೋದಕ್ಕೆ ಬಂಜತನ ಬಂದುಬಿಟ್ಟಿದೆ ಅಂತ ಹೇಳಿ ಅನ್ನಿಸ್ತಿದೆ ಆದರೆ ಅರರೆ ಹೆಂಗಸು ದಿಟ್ಟೆ ಅಂಥೇಳಿ ಅಂದ್ಕೊಳ್ಬೇಡಿ ಆದರೆ ಹಿರಿಯರಲ್ಲಿ ಹುರುಳಿಲ್ಲ ಯಾರ್ಯಾರು ಇದ್ದೀರೋ ನೀವು ಹಿರಿಯರು ಅಂತ ನಿಮ್ಮನ್ನು ಹಿರಿಯರು ಅಂತ ಕರೆಯೋಕ್ಕೆ ಆಗೋದಿಲ್ಲ ಯಾಕೆಂದರೆ ಹಿರಿಯರು ಅನ್ನಿಸ್ಕೊಳ್ಬೇಕಾದ್ರೆ ಬೇಕಾದ ಸತ್ವ ಇದೆಯಲ್ಲ ಅದು ನಿಮ್ಮಲ್ಲಿ ಇಲ್ಲ ಅಂದ್ಕೊಂಡು ಹೊರ ಹೊರಗೆ ಬಂದ ಆಕೆಗೆ ಯಾರಿಗೆ ಹೇಳಬೇಕು ಅನ್ನುವ ಪ್ರಶ್ನೆ ಇರುತ್ತೆ ಸುದೇಶ್ನೆ ಮಾತಾಡಿಸ್ತಾಳೆ ಮುಖದ ದುಗುಡವಿದೇನು ಅಂಥೇಳಿ ಕೇಳ್ತಾಳೆ ದುರುಳ ನಿಮ್ಮ ಒಡ ಹುಟ್ಟಿದವನು ನೀವು ಅರಸುಗಳು ನೀವು ಹೇಗಿರ್ತೀರಿ ಅಂತ ನನಗೆ ಗೊತ್ತು ಕರೆಸಿ ಬುದ್ಧಿಯ ಹೇಳಿ ಅವಗೆ ಇಲ್ಲದಿದ್ದರೆ ಬೇರೆ ತೊಂದರೆ ಆಗುತ್ತೆ ಅಂತ ಹೇಳಿ ತನ್ನ ಮನೆಗೆ ಬಂದು ಕೂತ್ಕೋತಾಳೆ ಅವಳಿಗೆ ಚಿಂತಿಸಿ ನೂಕಿದಳು ಹಗಲ ಸಾಯಂಕಾಲದ ಹೊತ್ತಕ್ಕೆ ತೀರ್ಮಾನಕ್ಕೆ ಬಂದುಬಿಡ್ತಾಳೆ ಕೊಂದು ಕೊಂಬೆನೆ ಆತ್ಮಘಾತಕ ಆತ್ಮಹತ್ಯೆ ಅನ್ನುವುದು ಮಹಾಪಾಪ ಆದರೆ ದಾರಿ ಇಲ್ಲದೆ ಇದ್ದಾಗ ಏನು ಮಾಡಬೇಕು ಈಗ ಒಂದೇ ಒಂದೇ ಒಂದು ಸರಿ ಪ್ರಯತ್ನ ಮಾಡ್ತೀನಿ ನಾನು ಅಕಸ್ಮಾತ್ ಅದು ಫಲಿಸಲಿಲ್ಲ ಅಂದರೆ ನನಗೂ ಬೇರೆ ದಾರಿ ಇಲ್ಲ ಆರಿಗುಸುರುವೆನು ಆರಸಾರುವೆನು ಆರಿಗೆ ಒರಲುವೆನು ಆರಿಗೆ ಅರುಹುವೆನು ಆರ ಬೇಡವನ ಹೆಂಗಸು ಜನ್ಮವನ್ನು ಸುಡಲಿ ತಪ್ಪಾಗಿ ಹೋಯಿತು ನಾನು ಹೆಣ್ಣಾಗುಟ್ಟಿದ್ದು ಸಾಧ್ಯವೇ ಇಲ್ಲ ಯೋಚನೆ ಮಾಡ್ತಾಳೆ ಯಾರಿಗೆ ಹೇಳಬಹುದು ಯಮಸು ತಂಗೆ ಅರುಹುವೆನ ಧರ್ಮಕ್ಷಮೆಯ ಗರ ಹೊಡೆದುದಾತಂಗೆ ಗರ ಅಂದರೆ ನಿಮಗೂ ಗೊತ್ತಿದೆ ದೆವ್ವ ಮೆಟ್ಕೊಂಡಿರೋದಕ್ಕೆ ಹಳ್ಳಿಯಲ್ಲಿ ಬಳಸೋ ಭಾಷೆ ಅದು ಇವನಿಗೆ ಯಾವ ಗರ ಮೆಟ್ಕೊಂಡಿದೆ ಧರ್ಮ ಕ್ಷ ಧರ್ಮ ಮತ್ತು ಕ್ಷಮೆ ಅನ್ನುವ ಗರ ಬುಡಿದಿದೆ ಅವನಿಗೆ ಪಾರ್ಥ ನನ್ನನ್ನು ಗೆದ್ದವನು ನನ್ನ ಮೇಲೆ ವಿಶೇಷ ಪ್ರೀತಿ ಇದೆ ಅಂತ ಅಂದ್ಕೊಳ್ಳೋಣೆ ಪಾರ್ಥನು ಮಮತೆಯುಳ್ಳವನೆಂಬೆನೆ ತಮ್ಮ ಆಜ್ಞೆಯಲ್ಲಿ ಭ್ರಮಿತನಾಗಿ ಅನು ಅವನು ಅಣ್ಣ ಏನು ಹೇಳ್ತಾನೆ ಅದೇ ವೇದವಾಕ್ಯ ಅವನಿಗೆ ಇನ್ನ ಉಳಿದಿಬ್ಬರು ರಮಣರು ಇವರು ಈ ನಾಯಕೊಲ ಲಕ್ಷಮರು ನಿಸ್ಸಂದೇಹ ಹಾಗಿದ್ರೆ ಯಾರು ಎಲ್ಲರಳು ಕಲಿಭೀಮನೆ ಗಂಡನು ಮಿಡುಕು ಅಂದರೆ ಸ್ಪಂದಿಸೋದು ಒಳಗಿಂದ ಯಾವನಿಗೆ ಸ್ಪಂದನೆ ಇದೆ ಅವನನ್ನು ನೋಡಬೇಕು ಈ ನ ಐದು ಜನನ ಇಟ್ಟರೆ ತಕ್ಕಡಿಯಲ್ಲಿ ಅವನೊಬ್ಬನೇ ಸ್ಪಂದಿಸಬಲ್ಲಂಥವನು ಹಾನಿ ಹರಿಬಕೆ ನಿಲ್ಲದೆ ಅಂಗೈಸುವನು ಅವನಿಗೆ ಹೇಳ್ತಾನೆ ಅಕಸ್ಮಾತ್ ಹುರುಳಿಲ್ಲದೊಡೆ ಅವನೂ ತಿರಸ್ಕರಿಸಿದರೆ ಕುಡಿವೆನು ಘೋರತರ ವಿಷವ ಈ ಅಧ್ಯಾಯವನ್ನು ಇಲ್ಲಿಗೆ ಮುಗಿಸ್ಬಿಡೋಣ ಅಂತ ತೀರ್ಮಾನಿಸ್ಬಿಡ್ತಾಳೆ ಬಂದು ಬಾಣಸಿಗನ ಮನೆಗೆ ಬರ್ತಾಳೆ ದ್ರೌಪದಿ ಭೀಮನ ಮನೆಗೆ ಅಡುಗೆ ಮನೆಗೆ ಬರಬೇಕಲ್ಲ ಇಂಥ ಪರಿಸ್ಥಿತಿಯಲ್ಲೂ ದ್ರೌಪದಿಗೆ ಸುತ್ತನ್ನು ಗಮನಿಸುವಂಥ ಒಂದು ಶಕ್ತಿ ಇತ್ತು ನೋಡಿ ಅದು ಅದನ್ನು ಮೆಚ್ಕೊಳ್ಬೇಕು ಅಂದರೆ ಹೀಗಾಯಿತು ಪ್ರಾಣವನ್ನು ಕಳ್ಕೋತೀನಿ ಅಂತ ತೀರ್ಮಾನಿಸಿಯೇ ಬರ್ತಾಳೆ ಬಂದವಳು ನೋಡ್ತಾಳೆ ಕೆಲದ ಲೊಟ್ಟಿದ ಪತ್ರ ಶಾಖಾವಳಿಯ ಫಲರಾಸಿಗಳ ಕಳವೆಯ ಹೊಳೆವುತಿಹ ರಾಜಾನ್ನದ ಅಕ್ಕಿಯ ಸಾಲ ಹರಿಯಣದ ಕೆಲಬಲದ ಸಂಬಾರ ಚೂರ್ಣದ ತೊಳಿದ ಬೋನದ ವಿವಿಧ ಭಕ್ಷ್ಯಾವಳಿಯ ಬಾಣಸಾಧು ನೋಡ್ಕೊಂಬರ್ತಾಳೆ ಏನು ಚೆನ್ನಾಗಿ ಸೊಪ್ಪಿಂದ ಹಿಡಿದು ಎಲ್ಲ ಜೋಡಿಸಿದ್ದಾನಪ್ಪ ಅಷ್ಟೇ ಅಲ್ಲ ತರಿದ ಕುರಿಗಳ ಹೊಂದಿ ಅಡಗಿನ ಜುರಿತರಕುತದ ಮೊಲನ ಖಂಡದ ತಿರಿದ ಗುಬ್ಬಿಯ ಕೀಸಿಸಿ ಇಳಿದ ನವಿಲಾವುಗೆಯ ಅದನ್ನು ನೋಡಿ ಹೊಗಳಿದಳು ಭಲೇ ಭೀಮ ಆರಲಿರಿದನೋ ಈ ಭೀಮನಿ ಸೂಪ ಶಾಸ್ತ್ರವಿದ್ಯೆಯನ್ನು ಬಾಪು ಈ ಇಂಥ ಮನಸ್ತಿನೋದನ್ನ ಆಕೆ ಅಲ್ಲಿಯೂ ಉಳಿಸ್ಕೊಂಡಿದ್ದಾಳೆ ಏನು ಚೆನ್ನಾಗಿ ನನಗೂ ಅಡುಗೆ ಮನೆ ಹೀಗೆ ಇಟ್ಕೊಳೋಕ್ಕಾಗಲಿಲ್ಲ ಯಾವತ್ತು ಈ ಭೀಮ ಈ ಮಟ್ಟಕ್ಕೆ ಅಡುಗೆ ಮನೆಯನ್ನು ಜೋಡಿಸ್ಕೊಂಡಿದ್ದಾನೆ ಅಂದರೆ ಭಲೆ ಅಂತಾಳೆ ಇನ್ನೊಂದು ಭಲೆಯನ್ನು ಹೇಳ್ತಾಳೆ ವಿಧಿಯೇ ಭೇಷ್ ಮುನಿದು ಆರನ್ನು ಆವಂಗದಲ್ಲಿ ಭರಿಸೋದು ವಿಧಿ ಮುನಿದರೆ ಯಾವನ ಗರ್ಜನೆಯನ್ನು ಕೇಳಿ ಪರ್ವತಗಳು ಒಡೆದು ಹೋಗ್ತಿದ್ವೋ ಅವನಿವತ್ತು ತೆಂಗಿನಕಾಯಿ ಸೊಪ್ಪುಗಳನ್ನು ಹರಿದು ಹಚ್ಚುತ್ತಿದ್ದಾನೆ ಅಂದರೆ ಈ ವಿಧಿಗಿಂತ ದೊಡ್ಡದಿನ್ಯಾವುದೂ ಇಲ್ಲ ಅಂತ ಹೇಳಿ ನಾರಿ ನಸು ನಗುತ ಒಳಹೊಕ್ಕಳು ಭೀಮ ನಿದ್ದೆ ಮಾಡ್ತಿದ್ದಾನೆ ಮಂಚದ ಮೇಲೆ ಎಬ್ಬಿಸಲು ಭೋಗಿಲೆಂಬನೋ ಮೇಣೊಬ್ಬಳೇತಕ್ಕೆ ಬಂದೆ ಎಂದು ತಿರುಗಿಸ್ತಾನೋ ಮುಖನೋ ಗೊತ್ತಿಲ್ಲ ಎಬ್ಬಿಸಿಯ ನೋಡುವೆ ನೆನತ ಸಾರಿದಳು ವಲ್ಲಭನ ಶಬ್ದ ಚಿತ್ರ ಅಂದರೆ ಕುಮಾರವ್ಯಾಸಂದು ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನ್ನು ಹಿಡಿದು ಅಲುಗಿ ಅಪ್ರತಿಮಲ್ಲನೆದ್ದು ನೋಡಿದನು ಪಾಂಚಾಲ ನಂದನಯ್ಯ ಕೂಗಕ್ಕೆ ಭಯ ವಲ್ಲಭೆಗೆ ಬರವೇನು ಮುಖದಲ್ಲಿ ತಲ್ಲಣವೆ ತಲೆದೋರುತ್ತಿದೆ ಏಕೆ ಬಂದಲತಾಂಗಿ ಮತ್ತು ಬಾಣಸದ ಭವನದ ನಾರಿಯರು ದುರ್ಜನರು ಕೆಲಸ ಮಾಡಿದ್ದೀನಿ ಇಲ್ಲಿ ನನಗೆ ಗೊತ್ತಿದೆ ಯಾರೇ ಹೇಗೆ ಅಂತ ಮತ್ತೆ ಇವರ ಅರಮನೆಯ ನಾಯಿಗಳು ಕುಮಾರವ್ಯಾಸನಿಗೆ ಮಾತ್ರ ಇದನ್ನು ಹೇಳಕ್ಕೆ ಸಾಧ್ಯ ಆಗೋದು ಅವರು ಹಾಕಿದ ಎಂಜಲನ್ನು ತಿಂದು ಕೂತಿರುವಂಥ ನಾಯಿಗಳಿವರು ಏಕೆ ಬಂದೆ ಅದನ್ನು ಹೇಳು ದ್ರೌಪದಿ ಹೇಳಿದ್ಲು ಯಾಕೆ ನಿನಗೆ ಗೊತ್ತಿಲ್ವಾ ಏನಾಯಿತು ಅಂತ ಅಂದಾಗ ಭೀಮ ಹೇಳ್ತಾನೆ ತುಂಬ ಮಾತಾಡೋದು ಬೇಡ ಮುಗಿಸ್ಬಿಡೋಣ ಇದನ್ನು ಉಸುರಲಾಗದು ನಿನ್ನ ಹರಿಬಕ್ಕೆ ಮಿಸುಕುವವರು ಆವಲ್ಲ ನಾನೇನು ಹೆಚ್ಚಿಗೆ ಹೇಳೋದಿಲ್ಲ ನಾ ಮಾತಾಡೋ ಹಾಗೇ ಇಲ್ಲ ಯಾಕೆಂದರೆ ನಿನ್ನದೇ ಗಂಡ ಅವನು ಮರ ನೋಡಿದ ತಕ್ಷಣ ಬಾಯಿ ಮುಚ್ಚು ಅಂದ ಹಾಗಾಗಿ ನಾನು ಮಾತಾಡೋದಿಲ್ಲ ಇವಾಗ ನಿನ್ನ ಸಹವಾಸಕ್ಕಂತೂ ನಾನು ಬರೋದೇ ಇಲ್ಲ ಹಾಗಾಗಿ ನನ್ನನ್ನು ಕೇಳಲೇ ಬೇಡ ಇದು ಹೇಗಿದೆ ಅಂದರೆ ಇದು ಒಂಥರ ಹೆಂಡತಿಯ ಯಾತನೆಗೆ ಸ್ಪಂದಿಸುವ ಅವಕಾಶ ನನಗಿಲ್ಲ ಅದು ನೀನು ಮದುವೆ ಮಾಡಿಕೊಂಡಿರೋದು ನಿನ್ನ ಹಣೆ ಬರ ಇದು ಶಶಿವದನೆ ಸುಧು ಸುಡು ಕಷ್ಟವಿ ಅಪದೇಸೆಯವರು ನಾವಲ್ಲ ನಿನ್ನವರು ಅಸಮಸಾಹಸರು ಉಳಿದ ನಾಲ್ವರಿಗೆ ಅರುಹು ಹೋಗು ಎಂದ ಆಗಲ್ಲ ನನ್ನ ಕೈಲಿ ಇವಳು ಹೇಳ್ತಾಳೆ ರಮಣ ಕೇಳು ಉಳಿದವರು ತನ್ನನ್ನು ರಮಿಸುವರು ಮಾನಾರ್ಥವೇನೆ ನಿರ್ಗಮಿಸುವರು ಅವರಿಗೆ ನನ್ನ ಪ್ರೀತಿ ಬೇಕಷ್ಟೇ ಹೊರತು ನನ್ನ ಮಾನ ಹೋಗ್ತಾ ಇದೆ ಎಂದಾಗ ಅವರು ಕಾಪಾಡೋದಿರಲಿ ಅಲ್ಲಿರೋದೇ ಇಲ್ಲ ಎದ್ದು ಹೋಗ್ತಾರವರು ನಿರ್ಗಮಿಸುವರವರು ಮಮತೆಯಲ್ಲಿ ನೀ ನೋಡು ಅಂದ ತಕ್ಷಣ ಭೀಮ ಕೇಳ್ತಾನೆ ಇದೆಯೋ ನ್ಯಾಯ ಇದು ಕಲಹಕಾದೋಡೆ ನಾವು ರಮಿಸುವರು ಉಳಿದವರು ಇದೇನಿದು ಗಾದೆಯ ಬಳಕೆ ಕೆಲವರು ಗಳಿಸಿದೊಡೆ ಕೆಲವರು ಉಂಡು ಜಾರುವರು ಆ ಲೆಕ್ಕಕ್ಕೆ ನನ್ನನ್ನು ಕರಿತಿದೀಯ ನೀನು ಅದು ಹೇಗೆ ಲೆಕ್ಕ ಇದು ನನಗೆ ಸಾಧ್ಯವೇ ಇಲ್ಲ ನೀ ನಾವು ಭೀತರು ಧರ್ಮಜನ ಹೊರಗೆ ನನಗೆ ನಮ್ಮ ಅಣ್ಣನ ಕಂಡ್ರೆ ವಿಪರೀತ ಹೆದರಿಕೆ ಹಾಗಾಗಿ ನಾನು ಬರೋದೇ ಇಲ್ಲ ದ್ರೌಪದಿ ಹೇಳ್ತಾಳೆ ಅದ್ಭುತವಾದ ಗಂಡಂದ್ರೂ ಅಂದರೆ ಜಗತ್ತಲ್ಲಿ ನೀವೇ ಕಂಡ್ರಯ್ಯ ಇರೋ ಐದು ಜನನು ಸಾಧ್ಯವೇ ಇಲ್ಲ ಇನ್ನು ನೋಡೋಕ್ಕೆ ನಿಮ್ಮಂಥವ್ರನ್ನು ಹೆಂಡತಿಯ ಹರಿಬದಲಿ ಒಬ್ಬನೇ ಗಂಡುಗೂಸೆ ವೈರಿಯನ್ನು ಕಡಿ ಕಂಡವನು ಮಾಡುವನು ಮೇಣ್ ತನ್ನೊಡಲ ನಿಕ್ಕುವನು ಗಂಡರೈವರು ನೀವು ಮೂರು ಲೋಕದ ಗಂಡರು ಒಬ್ಬಳನು ಆಳಲಾರಿರಿ ಗಂಡರೋ ನೀವು ಭಂಡರೋ ಹೇಳಿ ಸಾಮಾನ್ಯನ ಯಾವನು ಒಬ್ಬ ಆಗಿದ್ರೂ ಕೂಡ ಹೆಂಡತಿಯ ಅನ್ನ ಸೀರೆ ಎಳೆಯೋದಿರಲಿ ಹೀಗೆ ಮುಟ್ಟದ ಅಂದ್ರೇ ಕತ್ತರಿಸಿಬಿಡ್ತಾ ಇದ್ದ ಅಂಥವನನ್ನು ಕತ್ತರಿಸೋಕ್ಕಾಗೋದಿಲ್ವ ತಾನು ಸತ್ತು ಹೋಗ್ತಾ ಇದ್ದ ನೀವಿದ್ದೀರಲ್ಲ ಈ ಗಂಡಂದರು ಐದು ಜನ ಮೂರು ಲೋಕದ ಗಂಡರು ನೀವು ಒಬ್ಬೊಬ್ಬರೂ ಅಂಥ ಪರಿಶೂರರು ಆದರೆ ಒಬ್ಬಳನು ಆಳಲಾರಿ ಈ ಗಂಡ ಅನ್ನೋ ಹೆಸರಿಗೆ ರಕ್ಷಕ ಅಂತ ಬೇರೆ ಒಂದು ಅರ್ಥವಿದೆ ಅದು ಯಾತಕ್ಕಿಟ್ಟಿದಾರೋ ನನಗೂ ಗೊತ್ತಿಲ್ಲ ಒಬ್ಬಳನ್ನು ನಾನು ಒಬ್ಬಳನ್ನು ಕಾಪಾಡೋ ಯೋಗ್ಯತೆ ನಿಮ್ಮ ಜನಕ್ಕೂ ಇಲ್ಲವಲ್ಲ ಅಂದು ಕೌರವನಾಯಿ ಸಭೆಯಲ್ಲಿ ತಂದು ತೋರಿದನು ಉನ್ನತಿಯ ಬಳಿಕೆಂದು ಕೀಚಕ ಕುನ್ನಿ ಒದದನು ರಾಜಸಭೆಯೊಳಗೆ ಅಂದಿನಿಂದ ಇಲ್ಲಿಯವರೆಗೆ ನನಗಾದ ಭಂಗಕ್ಕೆ ಯಾರು ಉತ್ತರ ಕೊಡ್ತಾರೆ ನೀವು ಬಲ್ಲಿದರೆಂದು ಸರಿಯಾದ ಮನೆ ನಿಮ್ಮದು ಅಂತ ನಿಮ್ಮ ಮನೆಯನ್ನು ಹೊಕ್ಕರೆ ಹೆಣ್ಣ ಕೊಂದಿರಿ ನೀವು ಹೆಣ್ಣುಮಕ್ಳು ಮದುವೆ ಮಾಡಿಕೊಂಡು ಒಂದು ಮನೆಗೆ ಹೋಗಬೇಕಾದ್ರೆ ಇವರು ಇರೋರೆಲ್ಲ ಈ ಮನೆಯಲ್ಲೇ ಸರಿಯಾದವರು ಅಂತ ಹೋಗಿರ್ತಾರೆ ನಾನು ಹಾಗೆ ಬಂದೆ ಆದರೆ ನೀವು ಎಂಥ ಜನ ಅಂದರೆ ಬಿಡ್ತೀರಿ ಹೆಣ್ಣು ಮಕ್ಕಳನ್ನು ನಿಮ್ಮ ಮನೆಯೊಳಗೆ ಬಂದವರನ್ನು ಅಂಥವರು ನೀವು ಇದಕ್ಕೆ ಯಾರೂ ಕೂಡ ಹೊರತಲ್ಲ ಸಾಮಾನ್ಯನಾದವರು ಕೂಡ ಮನೆಯ ಸೊಸೆಯನ್ನು ರಕ್ಷಿಸ್ತಾರೆ ಆದರೆ ನೀವು ಸುಟ್ಟು ಬಿಡುವಂಥವರು ನೀವು ನಿಮ್ಮನ್ನು ನಂಬಿ ನಾನು ಬಂದನಲ್ಲ ಎಂಥ ತಪ್ಪಾಯಿತು ನನ್ನ ಕಡೆಯಿಂದ ಅದಕ್ಕೆ ಭೀಮ ಹೇಳ್ತಾನೆ ನೋಡಮ್ಮ ನನಗೇನು ಬೇಜಾರಿಲ್ಲ ಖಾತಿ ಇಲ್ಲ ಎಮಗೆ ನೀ ಏನು ಬೇಕಾದರೂ ಬೈಬೋದು ಯಾಕೆಂದರೆ ಈ ನಪುಂಸಕರೊಡನೆ ಹುಟ್ಟಿದ ನಾನು ಮೂಗುಳ್ಳವನೇ ಅಷ್ಟೇ ನನ್ನ ಉತ್ತರ ಯಾಕೆಂದರೆ ನಾನು ಕತ್ತಿ ಎತ್ತಬಲ್ಲೆ ನಮ್ಮಣ್ಣ ಬಿಡೋದಿಲ್ಲ ಅರ್ಜುನ ಕೈ ಹಿಡಿತಾನೆ ನಕುಲ ಸಹದೇವರಂತೂ ಕಾಲನ್ನೂ ಹಿಡಿಯಬಲ್ಲರು ಹಾಗಾಗಿ ಇಂಥವರ ಜೊತೆಗೆ ನಾನು ಹುಟ್ಟಿದ ಮೇಲೆ ನಾನೂ ನಪುಂಸಕನೇ ಹಾಗಾಗಿ ಇದನ್ನು ಮಾತಾಡಿಯೇ ಪ್ರಯೋಜನವಿಲ್ಲ ಯಾಕಂದರೆ ನಿನಗೇ ಗೊತ್ತಿದೆ ಕತೆ ಹೇಳಬೇಡ ನೀನು ಅಂದು ದುಶ್ಯಾಸನ ಕರುಳನ್ನು ತಿಂದಡಲ್ಲದೆ ತಣಿವು ದೊರೆಕೊಳದೆಂದು ಹಾಯ್ದಡೆ ಹಲುಗಿರಿದು ಮಾಡಿಸಿದ ನಾವ್ಯಥಯ ಧರ್ಮರಾಯ ಎಂದು ಕೀಚಕ ನಾಯನೆರಗುವೆನೆಂದು ಮರನನು ನೋಡಿದರೆ ಬೇಡೆಂದ ಹದನನು ಕಂಡೆ ನೀನೇ ಎನಗುಂಟೆ ಅಪರಾಧ ಅವತ್ತು ಬಿಟ್ಟಿದರೆ ಅವತ್ತೇ ನಾನು ಕತ್ತರಿಸಿಬಿಡ್ತಿದ್ದೆ ಇವತ್ತು ನಾನು ಅಪರಾಧಿ ಅಂತ ನೀನು ಹೇಳೋಕೆ ಸಾಧ್ಯವೇ ಇಲ್ಲ ಮತ್ತು ಇನ್ನೂ ಒಂದು ಮಾತು ಹೆಣ್ಣ ಕೋಸುಗ ತಮ್ಮ ಅಣ್ಣನ ಅಗ್ನೆಯ ಮೀರಿ ಕುಂತಿಯ ಚಿಣ್ಣ ಬದುಕಂದು ನುಡಿವರು ಕುಜನರಾದವರು ಆದ್ದರಿಂದ ಬೇಡ ನೀನು ಹೋಗೋ ಅಣ್ಣನವರಿಗೆ ದೂರುವುದು ಯಾಕಂದರೆ ಅಲ್ಲಿ ಹೂ ಅನ್ನದೇ ನಾನು ಏನೂ ಮಾಡೋಕ್ಕಾಗೋದೇ ಇಲ್ಲ ಇಲ್ಲಿ ಆದ್ದರಿಂದ ನಿನ್ನ ಗಂಡನೇ ತಾನೆ ಬೇರೆ ಯಾರೂ ಅಲ್ವಲ್ಲ ಹೋಗ ಅವನಿಗೆ ಮೊದಲು ಹೇಳು ಅಥವಾ ಒಂದು ಕೆಲಸ ಮಾಡು ನಿಮ್ಮ ಅಣ್ಣ ಹೇಳಿದ್ದಕ್ಕೆಲ್ಲ ಇದ್ದಾನಲ್ಲ ಅವನು ಅರ್ಜುನ ಎಲ್ಲದಕ್ಕೂ ತಲೆ ಆಡಿಸ್ಕೊಂಡು ನಿಂತಿದ್ದಾನಲ್ಲ ಫಲುಗುಣನ ಪಾದಕ್ಕೆ ಬಿದ್ದು ಯಮನಂದನನ ಮನವನ್ನು ತಿದ್ದುವುದು ಅವನಿಗೆ ಹೇಳು ಓಕೆ ಏಕೆಂದರೆ ಎಲ್ಲ ಅವರು ಒಂದೇ ಥರ ಯೋಚನೆ ಮಾಡ್ತಾರೆ ಗೆದ್ದು ಕೊಡುವರು ಆ ನಂತರ ಆದ್ದರಿಂದ ನನ್ನನ್ನು ಬರಿದ ಕಾಡಬೇಡ ಈ ಮಾತಾಡಬೇಕಾದ್ರೆ ಭೀಮನಿಗೆ ಎಷ್ಟು ನೋವಾಗಿರ್ಬೋದು ಎಂಥ ನೋವಾಗಿರಬಹುದು ನಾನು ನಪುಂಸಕ ಅಂಥೇಳಿ ಭೀಮನಂತಹ ಗಂಡಸು ಹೇಳ್ದಂದರೆ ಅವನಿಗೆ ಒಳಗಡೆಯಿಂದ ಎಷ್ಟು ನೋವಾಗಿರಬಹುದಲ್ವಾ ಇದು ಸಾಧ್ಯವೇ ಇಲ್ಲ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಈ ಧರ್ಮ ಅನ್ನುವ ಸಂಗತಿಯಲ್ಲಿ ಕಟ್ಟಾಕ್ತಾರೆ ನಿನ್ನ ಅಳುವಾಗಲಿ ನಗುವಾಗಲಿ ಇಲ್ಲಿ ಪ್ರಶ್ನೆಯೇ ಅಲ್ಲ ಹಾಗಾಗಿ ನೀನು ಅಲ್ಲಿಯೇ ಹೋಗು ಅಂದಾಗ ದ್ರೌಪದಿ ಹೇಳ್ತಾಳೆ ಆವ ಹೆಂಗಸನ್ನು ಅಳಲಿಸಿದನೋ ಯಾವ ಧರ್ಮವನ್ನು ಬಿಟ್ಟಿದ್ನೋ ನಾನು ಇದೆಲ್ಲವನ್ನು ಅನುಭವಿಸ್ತಿದ್ದೇನೆ ಅದರ ಜೊತೆಗೆ ನನ್ನ ಹಾಗೆ ಇರುವಂತಹ ಹೆಂಗಸೇ ಇನ್ಯಲ್ಲೂ ಭೂಮಿಯ ಮೇಲೆ ಜನಿಸುವುದೇ ಬೇಡ ಆ ನನ್ನ ಮಾದರಿಯ ಹೆಣ್ಣು ಹುಟ್ಟುವುದೇ ಬೇಡ ಯಾಕೆಂದರೆ ನಾನು ಹುಟ್ಟಿದ್ದು ಅಗ್ನಿಕನ್ಯೆಯಾಗಿ ಆದರೆ ಯಾವನೋ ಕೌರವನಂಥವನು ಬಂದು ನನ್ನ ಮುಂದಲೆಯನ್ನು ಹಿಡಿದು ಎಳೆದ ಇಲ್ಲಿ ಯಾವನೋ ಸೈಂಧವ ಬಂದಿದ್ದ ಇದನ್ನೇ ನಾನು ಅನುಭವಿಸ್ತೀನಿ ಅಂದರೆ ನಾನು ಬದುಕಿರಬೇಕೆ ಯಾಕೆ ನನ್ನ ಸ್ಥಿತಿನೂ ಒಂದ್ಸರಿನೂ ನಾನು ಹೇಳಬೇಕಲ್ವ ಜನನವೇ ಪಾಂಚಾಲರಾಯನ ಮನೆ ಚಕ್ರವರ್ತಿ ಮಗಳು ನಾನು ಮನೋವಲ್ಲಭರು ಅದಾರು ಎನೆ ಮನುಜ ಗಿನುಜರು ಗಣ್ಯವೇ ಗೀರ್ವಾಣರಿಮ್ಮಿಗಿಲು ಜಗತ್ತು ಕೊಂಡಾಡುತ್ತೆ ಪಾಂಡವರ ಪಟ್ಟ ಮಹಿಷಿ ಅಂತ ಯಾತಕ್ಕೆ ಎನಗೆ ಬಂದ ಎಡರು ಏನು ಚೆನ್ನಾಗಿರೋ ಸ್ಥಿತಿ ತಂದಿಟ್ಟಿದ್ದೀರಪ್ಪ ನೀವು ಐದು ಜನ ಎಂಥದ್ದು ಅಂದರೆ ವಿರಾಟನ ವನಿತೆಯರುಗಳ ಮುಡಿಯ ಕಟ್ಟುವ ತನುವ ತಿಗುರುವ ಕಾಲ ನೊತ್ತುವ ಕೆಲಸದುತ್ಸಾಹವನ್ನು ನೀವಿಷ್ಟೂ ಜನ ಸೇರಿ ನನಗೆ ಕೊಟ್ಟಿದ್ದೀರಿ ಇಂಥ ಸ್ಥಿತಿಯನ್ನು ಇಟ್ಕೊಂಡು ನಾನು ಯಾವ ಪುರುಷಾರ್ಥ ಸಾಧನೆಗೋಸ್ಕರ ಬದುಕಲಿ ನೀವು ಕೆರಳು ಬಿಟ್ಟರೆ ಕಾಲನನ್ನು ಕೆರಳಿದೊಡೆ ಮುರಿವೆ ನೀನು ಯಮನನ್ನೂ ಕೊಲ್ಲಬಲ್ಲಂಥವನು ಹಾಗಾಗಿ ನೀವು ಒಂದು ಕೆಲಸ ಮಾಡಿ ಭೂಮಿಪಾಲ ವಂಶದೊಳು ಉದಿಸಲೇಕೆ ನಿಮ್ಮಂಥವರು ಬೇಕಿಲ್ಲ ಯಾಕೆಂದರೆ ನನ್ನ ನನಗೆ ಒಂದು ದಿವಸವೂ ನ್ಯಾಯ ಸಿಕ್ಕಿಲ್ಲವೇ ನಿಮ್ಮ ಕಡೆಯಿಂದ ಒಂದು ಸರಿಯೂ ಇಲ್ಲವಲ್ಲ ನೀವು ನಿಮ್ಮ ಅಣ್ಣ ನಿಮ್ಮ ತಮ್ಮ ಹೀಗಾಗಿ ಇಂಥದ್ದನ್ನೇ ಮಾಡ್ಕೊಂಡು ಬಂದಿದ್ದೀರಿ ಮತ್ತು ಇನ್ನೂ ಒಂದು ಹೇಳ್ತೀನಿ ಕೇಳು ನಾನು ಅಂಜುವಳಲ್ಲ ಯಾಕೆಂದರೆ ಲೋಗರ ಸೇವೆಯಲ್ಲಿ ಬೆಂದು ಒಡಲ ಹೊರವಿರಿ ನೀವು ಸಾವವಳು ನಾನು ಹೆಗದರೂ ನಿರ್ಧರಿಸಿಯೇ ಬಂದಿದ್ದೇನೆ ವಿಷ ಕುಡಿತೇನೆ ಅಂಥೇಳಿ ಹಾಗಾಗಿ ನನಗೆ ಯಾವ ಚಿಂತೆಯೂ ಇಲ್ಲ ಆದರೂ ಭೀಮ ಒಂದು ಮಾತು ಹೇಳ್ತೀನಿ ನಿನಗೆ ಭೀಮ ಕೊಟ್ಟೈತನಗೆ ತನಗೆ ಸಾವಿನ ನೇಮವನು ನಾನು ಬಂದಿದ್ದೆ ನೀನು ನನ್ನನ್ನು ಕಾಪಾಡಬಹುದು ಅನ್ನುವ ಒಂದು ಆಸೆಯಿಂದ ಆದರೆ ನೀನು ನನ್ನ ಕೈಗೆ ಇಟ್ಟಿದ್ದು ಸಾವನ್ನ ಮಾತ್ರ ನಿಮ್ಮಣ್ಣನಾಗ್ಞೆ ವಿರಾಮವಾಗದೆ ಬದುಕಿ ಧರ್ಮ ಧರ್ಮದ ಮೈಸಿರಿಯನರಿದು ನರಿದು ದೊಡ್ಡದು ಆ ತತ್ವವನ್ನೆಲ್ಲ ತಿಳಿದು ಚೆನ್ನಾಗಿ ಬದುಕು ಅಕಸ್ಮಾತ್ ಕಾಮಿನಿಯ ಕೇಳಿಯಲ್ಲಿ ನೆನೆವುದು ಮತ್ತು ಹೇಗಿದ್ದರೂ ಇನ್ಯಾರನ್ನೋ ಮದುವೆ ಆಗ್ತೀಯ ನೀನು ಅವಳ ಜೊತೆ ಇದ್ದಾಗ ನನಗೂ ಇಂಥವಳೊಬ್ಬಳು ಹೆಂಡತಿ ಇದ್ಲು ಅಂತ ನೆನಪಿಸ್ಕೋನೇನು ಇಲ್ಲಿಗೆ ಮುಗೀತು ಅಂತ ಹೇಳ್ತಾಳೆ ವ್ಯಾಸರಲ್ಲಿ ಇನ್ನೊಂದು ಮಾತು ಬರುತ್ತೆ ಭೀಮ ಅತ್ತ ಪ್ರಸಂಗವಿದು ಮಹಾಭಾರತದಲ್ಲಿ ತಲೆ ಬಗ್ಗಿಸಿ ಹೀಗೆ ಕಣ್ಣ ನೀರು ದ್ರೌಪದಿಯ ಅಂಗೈ ಮೇಲೆ ಉದುರಿತಂತೆ ಭೀಮ ಕೈ ಹಿಡಿದು ನೋಡ್ತಾನೆ ವ್ಯಾಸರು ಏನು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ಕುಂತಿಯ ಅಂಗಲೇಪನಕ್ಕಾಗಿ ಮಾತ್ರ ಗಂಧವನ್ನು ತೈದ ಕೈಯದು ಈ ಹೊತ್ತು ದ್ರೌಪದಿಯ ಕೈಯಲ್ಲಿ ರೇಖೆಗಳೇ ಇಲ್ಲದ ಮಟ್ಟಿಗೆ ಈ ವಿರಾಟನ ರಾಣಿಯರಿಗೆ ಕಾಲೊತ್ತಿ ಕೈಯೊತ್ತಿ ಮೈಯೊತ್ತುವ ಕೆಲಸವನ್ನು ಮಾಡಿದ್ದಾಳಲ್ಲ ಆ ಕೈಯನ್ನು ನೋಡಿ ಹೊಪ್ಪಳ ಎದ್ದ ಕೈಯನ್ನು ನೋಡಿ ಭೀಮ ಹತ್ತು ಬಿಡ್ತಾನಂತೆ ಇಲ್ಲೂ ಅಷ್ಟೆ ಕುಮಾರವ್ಯಾಸ ಏನಲು ಕಂಬನಿದುಂಬಿದನು ಭೀಮನಿಗೆ ಕೊನೇನಲ್ಲಿ ಹೇಳ್ತಾಳಲ್ಲ ಸಾವಿನ ನೇಮವನ್ನು ಕೊಟ್ಟೆ ನನಗೆ ಅಂತ ಹೇಳಿ ಇನ್ನೊಂದು ಮುಖದಲ್ಲಿ ನೋಡಿದ್ರೆ ಯಾವ ಗಂಡನಿಗೂ ಇಂಥ ಪರಿಸ್ಥಿತಿಯೂ ಬರಬಾರದು ಅದನ್ನು ನೋಡಿ ಸಂಕಟವಾಯಿತು ಅಪ್ಪಿದನು ಕಂಬನಿಯನ್ನು ಒರೆಸಿದನು ಸೆರಗಿನಲ್ಲಿ ಕಲಿ ಭೀಮನಿಯ ಕುರುಳ ನೇವರಿಸಿದನು ಒರೆಸಿದನು ಅವನಿಗೆ ಬರೋದಿಲ್ಲ ಸಮಾಧಾನ ಮಾಡೋಕ್ಕೆ ಪಾಪ ಆ ತಲೆನ ಕೂದಲು ಸರಿ ಮಾಡ್ತಾ ಇದ್ದಾನವನು ಗಲ್ಲವನು ಒರೆಸಿದನು ಏ ಅಳಬೇಡಮ್ಮ ಅಂತ ಹೇಳಿ ಒಂದೇ ಒಂದು ವಾಕ್ಯ ಹೇಳಿಬಿಡ್ತಾನೆ ಕುಮಾರವ್ಯಾಸ ಹೇಳ್ತಾನೆ ಅದನ್ನು ವಿಸ್ತರಿಸಲೇಕೆ ಜಾಸ್ತಿ ಮಾತು ಬೇಡ ಎಮ್ಮಣ್ಣನಾಗ್ನೆಯ ಗೆರೆಯ ದಾಂಟಿದೆ ಎಂದು ಹೋಗೆಂದ ನಭಿಮ ಸಾಕಿದು ಸಾಕು ಯಾಕೆಂದರೆ ಇನ್ನು ನಿನ್ನನ್ನು ಹೀಗೆ ನೋಡೋಕ್ಕಾಗಲ್ಲ ನನ್ನ ಕೈಲಿ ಸಾಧ್ಯವೇ ಇಲ್ಲ ನೀನಲ್ಲ ಯಾವ ಹೆಣ್ಣನ್ನು ಯಾರೂ ಈಗ ನೋಡಬಾರ್ದು ನೋಡ ಕೂಡ್ದು ಅದು ಯಾರ ಮನೆ ಹೆಣ್ಣು ಮಕ್ಕಳಾದರೂ ಆಗಿರಲಿ ಬಸುರ ಬಗೆವನು ಕೀಚಕನ ನಸು ಮಿಸುಕಿದೊಡೆ ವೈರಾಟ ವಂಶದ ಹೆಸರ ತೊಡವೆನು ಹಾಗಾಗಿ ಮುನಿದೊಡಾದದೆ ಇದನ್ನು ಮಾಡಿದ್ದಕ್ಕೆ ನಮ್ಮ ಅಣ್ಣನಿಗೆ ಸಿಟ್ಟು ಬಂದರೆ ಏನಾಗ್ಬೋದು ಮತ್ತು ತಾನೇ ತೊಂದರೆನೇ ಇಲ್ಲ ಮುನಿದನಾದೊಡೆ ಅಣ್ಣತನವು ಇಂದಿನಲ್ಲಿ ಹರಿಯಲಿ ಇತ್ತಲ್ವ ಈ ಸಂಬಂಧ ಅಣ್ಣ ತಮ್ಮ ಅನ್ನುವಂಥದ್ದು ಅದು ಹೋಗಲಿ ಹಾಗೆ ಪಾರ್ಥ ನಕುಲರು ಕನಲಿದೊಡೆ ಕೈದೋರುವೆನು ನಾನು ಅವ್ರ ಮೇಲೂ ನಾನು ಶಸ್ತ್ರವನ್ನು ಎತ್ತುತ್ತೀನಿ ಅನುಜರನ್ನು ಬಿಡು ಕೃಷ್ಣ ಹಾಯ್ದರೆ ಘನ ಮುರಾರಿಯನ್ನು ಮೀರುವೆನು ಕೃಷ್ಣ ಹಾಯೋದಿಲ್ಲ ಆದರೆ ಅವನು ಹಾಯಿದರೂ ಕೂಡ ಅದನ್ನು ನಾನು ಮೀರ್ತೇನೆ ಇಷ್ಟು ದಿನ ಎಮ್ಮಣ್ಣನ ಆಗ್ನೆಯ ಪಾಶದಲ್ಲಿ ಸಿಕ್ಕಿದ್ದೆ ಈಗ ಕೆಣಕಿದ ನಾಯಿಗಳ ವೀಸ ಬಡ್ಡಿಯಲ್ಲಿ ಒಸುವ ಕೊಂಬೆನು ಬಡ್ಡಿಯಲ್ಲ ಚಕ್ರ ಬಡ್ಡಿ ಸಮೇತ ಅವರ ಪ್ರಾಣ ತೆಗಿತೀನಿ ನಾನು ಹೋಗು ಈಗ ಒಂದು ಕೆಲಸ ಮಾಡು ಆ ನಾಯಿಯನ್ನು ಕರೆದು ಸಂಕೇತದಲ್ಲಿ ಸೂಚಿಸು ನಾಟ್ಯ ಮಂದಿರವ ಬೇ ಅರಮನೆಯ ಹೊರಭಾಗದಲ್ಲಿ ಬೇಡ ಒಳಗೆ ಹೋಗೋಣ ಅಂತ ಹೇಳಿ ಹೇಳ್ತಾನೆ ಮತ್ತೆ ಅಲ್ಲಿಗೆ ಇರುಳು ಐತರಲ್ಲಿ ಆತ ಮರೆಯಲ್ಲಿ ಖುಲ್ಲನ ಉದರವ ಬಗೆದು ರಕುತವ ಚೆಲ್ಲುವೆನು ಶಾಕಿನಿಯರಿಗೆ ಬಲ್ಲನಿದ ಕೌಷಧಿಯ ಮಾನು ನೀ ಹೋಗೆನೋತ ಬೀಳ್ಕೊಟ್ಟ ನಂಗನಯ್ಯ ಆಗ ದ್ರೌಪದಿಗೆ ಒಂದು ನೆಮ್ಮದಿಯ ನೆಟ್ಟುಸಿರು ಪುರುಷರ ಪುರುಷನಲ್ಲ ಭೀಮ ಇದ್ದರೆ ಆತನೇ ಅದಾದಮೇಲೆ ಕೀಚಕನ ಅರಮನೆಗೆ ಹೋಗ್ತಾಳೆ ಹೋಗ್ಬಿಟ್ಟು ಕೀಚಕನ ಹತ್ರ ಹೋಗ್ತಾನೆ ಮತ್ತು ಹೇಳ್ತಾಳೆ ಇನ್ನೊಂದು ಸಣ್ಣ ಪ್ರಯತ್ನ ಮಾಡಿಬಿಡೋಣ ಅಂಥೇಳಿ ನೋಡು ಇದಲ್ಲ ದುರಾತ್ಮನ ವಸೂದೆ ಹೊರದು ಎಲ್ಲೋ ಪಾಪಿ ಕೀಚಕ ತಿದ್ದುಕೋ ಅಂದಾಗ ಇವನು ಹೇಳ್ತಾನೆ ಒಂದು ಕೆಲಸ ಮಾಡು ನನ್ನ ಜೊತೆಗೆ ಎದ್ದುಬಿಡು ಬಳಿಕ ನಿನ್ನ ಪುರಾಣ ಧರ್ಮವ ತಿಳಿದುಕೊಂಬೆ ನಿನ್ನೊಮ್ಮೆ ನನ್ನ ಆಯಿತು ನಾನೇನು ಮಾಡೋಕ್ಕಾಗೋದಿಲ್ಲ ನಿನ್ನ ಹಣೆ ಬರಬೇ ಇಷ್ಟು ನೋಡು ಕೆಲಬಲನು ಅರಿಯದಂದದಿ ಬಂದು ನಾಟ್ಯದ ಗರುಡಿಯೊಳಗೆ ಇಹುದು ಹೊರಗಡೆ ನೋಡಿದ್ರೆ ಜನ ನೋಡ್ತಾರೆ ಆದ್ದರಿಂದ ನೃತ್ಯಾಲಯಕ್ಕೆ ಯಾರೂ ಬರೋಲ್ಲ ಸಂಜೆ ಆದಮೇಲೆ ಅಲ್ಲಿ ಬಂದಾಗ ನೀನು ನಾನು ಒಟ್ಟಿಗೆ ಬಹಳ ಸಂತೋಷವಾಗಿ ಸಮಯ ಕಳಿಬಹುದು ಅಂತಾಗ ಮೂರ್ಖ ಶಿಖಾಮಣಿ ಅಲ್ವ ಇವ ಆಯಿತು ಹಸಾದವೆನುತ್ತ ಹಿಂತಿರುಗಿದ ಸಂಜೆ ಆಯಿತು ಕೀಚಕ ಸಿದ್ಧನಾಗ್ತಿದ್ದೇನೆ ಬಂದಳು ದ್ರೌಪದಿ ಭೀಮನತ್ರ ಬಂದು ನೋಡ್ತಾಳೆ ಆಯ್ತಪ್ಪ ಹೀಗೆ ಹೋಗ್ತೀಯ ಭೀಮನಿನಲ್ಲಿಗೆ ನಾಟ್ಯಾಲಯಕ್ಕೆ ಅಂದಾಗ ಭೀಮನಿಗಿದು ಅರಿವಿಲ್ಲ ಖಳನ ಮುರಿ ಎಂದು ಅಬಲೆ ನೊಸಲಲ್ಲಿ ತಿಲಕವನ್ನು ರಚಿಸಿದಳು ಭೀಮನಿಗೆ ಅಲಂಕಾರ ಇದು ನಮ್ಮ ವಾದಿರಾಜರದ್ದು ಭೀಮಸೇನ ಭಾಮಿನಿಯಾದನು ಅಂತ ಒಂದು ಕೃತಿ ಇದೆ ನೀವು ಬಿಡುವಾದಾಗ ಓದ್ರಿ ಏನು ಸೊಗಸಾಗಿದೆ ಅಂತೀರಾ ಅದು ಭೀಮನನ್ನು ನಿಲ್ಲಿಸಿ ನಿಂತ್ಕೊಪ್ಪ ಅಂತ ಹೇಳಿ ಅಬಲೆ ನೊಸಲಲ್ಲಿ ತಿಲಕವನ್ನು ರಚಿಸಿದಳು ಭೀಮನಿಗೆ ಅಲಂಕಾರ ಬರೋದಿಲ್ವೇ ನೋಡೋಕ್ಕೂ ಬರಲ್ಲ ಮಾಡ್ಕೊಳ್ಳೋಕ್ಕೂ ಬರೋದಿಲ್ಲ ಸೇಸೆಯ ತಳಿದಳು ಏರಿಸಿ ತಿಗುರ ಗೆಲಿದಳು ಹಿಣಿಲ ಹೊಸ ಪರಿಯ ಕೂದಲನ್ನು ಬಾಚಿ ಹೊಸ ರೀತಿಯಲ್ಲಿ ಅವನ ಜಡೆಯನ್ನು ಬಾಚಿ ಅಲಂಕಾರ ಮಾಡಿ ಸುಗಂಧ ದ್ರವ್ಯವನ್ನೆಲ್ಲ ಪೂಸಿ ಆಹ ಎಷ್ಟು ಚೆನ್ನಾಗಿದೆಯಾ ಅಂತ ಹೇಳಿ ಆ ಭೀಮನಿಗೆ ಒಂದು ನಟಿಕೆಯನ್ನು ತೆಗೆದು ದೃಷ್ಟಿಯನ್ನು ತೆಗಿತಾಳಂತೆ ಏನು ಚೆನ್ನಾಗಿದೆಯೋ ಭೀಮ ಅಂತ ಹೇಳಿ ಹೊರಟ್ರೈತ್ತ ಕಡೆ ಕೀಚಕನು ಹೊರಟ ಹೇಗೆ ಹೊರಟ ಉರಿವ ಮಾರಿಯ ಬೇಟದ ಆತನು ತುರುಗಿದನು ಮಲ್ಲಿಗೆಯ ಮೊಗ್ಗನು ಹಾಗೆ ಅವನು ಹೊರಟ ಅದಾದಮೇಲೆ ಭೀಮ ಹೊರಟ ದಪ್ಪ ಅಂತ ಕಾಲಿಟ್ಟ ತಕ್ಷಣ ಹೇಳೋದು ನಾಟ್ಯಾಲಯಕ್ಕೆ ಹೆಣ್ಣುಮಕ್ಳು ಹೋಗೋ ಥರ ಅಲ್ಲ ಮಾರಯ್ಯ ಸ್ವಲ್ಪ ಚಂದವಾಗಿ ನಡಿ ನೀನು ಅದು ಸೆರಗು ಬೇರೆ ಇದೆ ನಿನಗೆ ಇವನಿಗೆ ಅದನ್ನು ಸರಿ ಮಾಡ್ಕೊಳ್ಳೋಕೆ ಗೊತ್ತಿಲ್ವೇ ಭೀಮನಿಗೆ ಅಂತೂ ಸರಗಿನ ಒಯ್ಯಾರದಲ್ಲಿ ಸೆರಗ ಸುರಗಿಯನ್ನು ತಿರುಹುತ ಇರುಳೊಬ್ಬನೇ ನಿಜಾಲಯದಿಂದ ಹೊರಬಂಟ ಅಂತೂ ಈಕೆ ಹೇಳಿಕೊಟ್ಟು ಪಾಠವನ್ನೆಲ್ಲ ತಗೊಂಡು ಸಿದ್ಧವಾಗಿ ಭೀಮಸೇನ ನೃತ್ಯಾಲಯಕ್ಕೆ ಹೊರಟ ಬಂದಿದ್ದ ಕೀಚಕ ಇವನು ಸೆರಗನ್ನು ಪೂರ್ತಿ ಹೊದ್ದು ತಲೆ ಮೇಲೆ ಕೂತಿದ್ದ ಕೇಳ್ತಿದ್ದಾನೆ ಕೀಚಕ ನನ್ನ ಒಲ್ ಚಲುವರು ಇನ್ಯಾರು ಇದ್ದಾರ ದ್ರೌಪದಿ ನೀನು ಎಷ್ಟೊಂದು ಜನ ನೋಡಿದ್ದೀಯ ದೇವತೆಗಳಲ್ಲಿ ಮನುಷ್ಯರಲ್ಲಿ ಖಂಡಿತ ಇರಕ್ಕೆ ಸಾಧ್ಯವೇ ಇಲ್ಲ ನನ್ನಂಥ ಚೆಲುವರು ಅಂದಾಗ ದ್ರೌಪದಿ ಮಾತಾಡ್ತಾ ಇಲ್ಲ ಇವನು ಅಂದ್ಕೋತಾನೆ ಎನ್ನ ಒಲ್ ಪುರುಷರಲ್ಲಿ ಚೆಲುವರ ಮುನ್ನ ನೀ ಕಂಡು ಅರಿದೆಯಾದಡೆ ಎನ್ನ ಮೇಲಾಣೆ ಎಲೆಗೆ ಹುಸಿಯದ ಹೇಳು ಹೇಳು ಅಷ್ಟೇ ಅಲ್ಲ ಮುನ್ನ ನಿನ್ನಂತಪ್ಪ ಸತಿಯರು ಎನ್ನನೇ ಬಯಸುವರು ನಾರಿಯರು ಎನ್ನ ಕಂಡರೆ ಸೋಲದವರಿಲ್ಲ ಎಲೆಗೆ ನಿನ್ನಾಣೆ ಹಾಗೆ ನೀನು ಸೋತು ಬಂದಿದ್ದೀಯ ಅಂದಾಗ ಭೀಮ ಮಾತಾಡ್ತಾನಂತೆ ಭಾಳ ಕಷ್ಟಪಟ್ಟು ಗಂಟಲನ್ನು ಸರಿಪಡಿಸಿಕೊಂಡು ಎಲವೋ ಕೇಚ್ ಕೀಚಕ ನಿನ್ನ ಹೋಲುವ ಚೆಲುವರು ಇಲ್ಲಿ ಅಂತಿರಲಿ ಲೋಕದ ಲಲನೆಯರ ಪರಿಯಲ್ಲ ತನ್ನೆಯ ರೂಪು ನಾನು ಎಂಥ ಸುಂದರಿ ಅಂದರೆ ನಿನಗೆ ಇನ್ನೊಂದು ಎಣ್ಣೆ ಸಿಗೋದಿಲ್ಲ ನನ್ನಷ್ಟು ಸೌಂದರ್ಯವತಿ ಇಳೆಯೊಳ ಎನಗೂ ಎಣೆಯಿಲ್ಲ ನಿನಗೆ ಆನು ಒಲಿದು ಬಂದೆನೋ ನನ್ನ ಪರಿಯನ್ನು ನೋಡಬೇಡ ಹೆಣ್ಮಕ್ಳನ್ನು ಬಿಡಪ್ಪ ಇವಾಗ ಅಂದಾಗ ಕೀಚಕನ ಸಂತೋಷ ಮೇರೆ ಮೀರತ್ತೆ ಅದು ಹಾಗೆ ಆರೋ ದೀಪ ಜೋರಾಗಿ ಉರಿಯತ್ತಂತೆ ಇದು ಹಾಗಾಯಿತು ಕೀಚಕನ ಸ್ಥಿತಿ ಎನಗೆ ಪುರುಷರು ಸೋಲದವರು ಇಲ್ಲ ಎನಗೆ ಪಾಸಟಿ ಇವನು ಮಾತಾಡ್ತಾನೆ ಇದ್ದಾನೆ ಭೀಮ ಕೇಳಿಸ್ಕೊಳ್ತಾನೆ ಇದ್ದಾನೆ ಕಾವ್ಯ ಓದ್ಬೇಕಾದ್ರೆ ನಮಗೆ ಹಿಂಗೆ ಅನ್ನಿಸ್ಬೋದು ಆದರೆ ಭೀಮನಂತಹ ಗಂಡಸಿಗೆ ಇಷ್ಟೆಲ್ಲ ಮಾಡಬೇಕಾಗಿ ಬಂತು ಅನ್ನೋದಿದೆಯಲ್ಲ ಅವನನ್ನು ಸಾಯಿಸೋದಕ್ಕೆ ಒಳಗಿಂದ ಏನೇನೆಲ್ಲ ಅನ್ನೋದು ಅನ್ನೋದಿದೆಯಲ್ಲ ಭಾವನೆಗಳು ಅದನ್ನು ಯೋಚನೆ ಮಾಡೋದೇ ಕಷ್ಟ ಹರುಷದಲ್ಲಿ ಉಬ್ಬಿ ಕೀಚಕ ಮೈದಡವಿದನು ಅನಿಲ ಜನ ಎಲೆಗೆ ಕಲುಮೈಯಾದೆ ಏನಿದು ನಾನು ಎಷ್ಟು ಚೆನ್ನಾಗಿದ್ಯಾ ನೀನು ಅಂತ ಹೀಗೆ ಕೈಯನ್ನು ಸವರಿದ್ರೆ ಕಲ್ಲು ಮುಟ್ಟದಂಗೆ ಆಗ್ತಾ ಇದೆ ನನಗೆ ಎತ್ತಲು ಕರ್ಕಶಾಂಗದ ಬಲುಹಿದೆತ್ತಲು ಅಂದರೆ ಇ ಇಷ್ಟು ಒರಟ ನೀನು ಇವನು ಕಬ್ಬಿಣವೇ ಭೀಮ ಆ ಎಲ್ಲಿ ಆ ಥರದ ಲಾಲಿತ್ಯ ಸಾಧ್ಯವೇ ಇಲ್ಲ ಮಾಯಾವೇಶವ ಧರಿಸಿದೆಯೋ ಗಂಧರ್ವ ರ ಹೆಂಡ್ತಿ ಬೇರೆ ನೀನು ಯಾಕೆ ಹಿಂಗೆ ತಮಾಷೆ ಮಾಡ್ತಿದ್ಯಾ ಅಂದಾಗ ಭೀಮನ್ ತಾಳ್ಮೆ ಮುಗಿದೋಗಿತ್ತಲ್ಲಿ ಈ ಇಷ್ಟೊತ್ತು ಸುಮ್ಮನಿದ್ದಿದ್ದೆ ಕಷ್ಟ ಅವ ಹಾಗಾಗಿ ಕೇಳಲವ ಪರಸತಿಗೆ ಒಳುಪಿದಾತಂಗೆ ಅಮೃತ ವಿಷ ಕೋಮಲತೆ ಕರ್ಕಶಬಹುದೆನತ್ತ ತುಡುಕಿದನು ಮುಂದಲಯ ಆಗ ಅರ್ಥ ಆಯಿತು ಕೀಚಕನಿಗೆ ಇದು ದ್ರೌಪದಿಯ ಮೈಗೂ ಆ ಕೋಮಲತೆಗೂ ಭೀಮನ ಕರ್ಕಶದ ಮೈಯಿಗೂ ಸಂಬಂಧವೇ ಇಲ್ಲ ಅಂತ ಹೇಳಿ ಹಿಂತಿರುಗಿ ಹೊಡೆದ ಆದರೆ ಭೀಮನ ಇರೋದಕ್ಕೆ ಆಗೋದಿಲ್ಲವಲ್ಲ ಕೊನೆಯಲ್ಲಿ ಭೀಮನಿಗೆ ಯುದ್ಧವೂ ಜಾಸ್ತಿ ಆಗೋದು ಬೇಕಿರಲಿಲ್ಲ ತಲೆಯನ್ನು ಇದು ತುಂಬ ಚೆನ್ನಾಗಿದೆ ಪದ್ಯ ಕೇಳಿಸ್ಕೊಳ್ಳಿ ಹೇಗೆ ಮಾಡಿದ್ದ ಅವನನ್ನು ಅಂತಂದರೆ ತಲೆಯನ್ನು ಎದೆಯೊಳಗಿಕ್ಕಿ ಕೈ ಕಾಲ್ಗಳನ್ನು ಬಸುರೊಳು ಸಿಕ್ಕಿ ಪೂರ್ತಿಯಾಗಿ ಒಂದು ಮುದ್ದೆಯದು ಕೀಚಕನ ದೇಹ ಅನ್ನುವಂಥದ್ದು ಹೊಟ್ಟೆಯ ಒಳಗೆ ಕೈಯಿ ಕಾಲು ಎರಡನ್ನು ಅಂದರೆ ಇಡುವುದಲ್ಲ ಅದು ಬಗೆದು ತೂರಿಸುವುದು ಹಾಗೆ ತೂರಿಸಿ ದೂರಕ್ಕೆ ತೊಲಗಿದನು ತೋರಿದನು ರಮಣಿಗೆ ಕೀಚಕನ ಈಗ ಒಂದು ಉಂಡೆಯನ್ನು ಎಸದ್ನಲ್ಲ ನಾನು ಅದೇ ನಿನ್ನ ಕೀಚಕ ಅಂಥೇಳಿ ತೋರಿಸಿದಾಗ ಅದು ಹೇಗಿತ್ತು ಅಂದರೆ ಕುಮಾರವ್ಯಾಸ ಹೇಳ್ತಾನೆ ಕಳನ ಕಾಲನ ಕೋಣ ತುಳಿದಂತೆ ಇಳಿಯಲ್ಲಿ ಹೊರಗಿದೆ ಹೇಗೆ ತುಳಿದು ಪೂರ್ತಿಯಾಗಿ ಒಂದು ಮುದ್ದೆ ಮಾಡಿದ್ರೆ ಏನಾಗುತ್ತೋ ಅದಾಗಿದ್ದನ್ನು ನೋಡಿ ಕಾಮಿನಿ ಕಳಕಳಿಸಿದಳು ಭೀಮನ ಸೇನನನ್ನು ಅಪ್ಪಿ ಮುಂದಾಡಿ ಇವನು ಅಯ್ಯೋ ಇಷ್ಟೊಂದು ಅಪ್ಕೋಬೇಡಮ್ಮ ತರುಣಿ ಬಿಡು ಸಾರ ನಿನ್ನ ಪಾಡಿಗೆ ನೀನು ಹೋಗು ಇನ್ನೂ ಮುಗುದಿಲ್ಲ ಅಜ್ಞಾತವಾಸ ಹೋಗು ಅಂತ ಕಳಿಸಿ ಬರ್ತಾನೆ ಆದರೆ ಮಿಕ್ಕವರೆಲ್ಲರೂ ಬಂದರು ಹೀಗೆ ಬಿದ್ದದ್ದನ್ನು ಕಂಡು ಅವನ ಅನುಜರೆಲ್ಲರೂ ಕೂಡ ಬಂದರು ಆದರೆ ದ್ರೌಪದಿ ಇನ್ನೂ ಹೋಗಿರಲಿಲ್ಲ ಅಲ್ಲಿಂದ ಏನಿದು ಅಂತ ಹೇಳಿದಾಗ ಗಂಧರ್ವರು ನನ್ನ ಪತಿಗಳು ಅಂತ ಕೊಟ್ಟ ತಕ್ಷಣ ಅವರು ಅಷ್ಟೂ ಜನ ಹೇಳಿದ್ರು ಇವಳಿಗೋಸುಗು ಅಳಿದನೆ ನಮ್ಮಣ್ಣ ಸತ್ತಿದ್ದು ಇವಳಿಗೋಸ್ಕರ ಹಾಗಾಗಿ ಅವಳನ್ನು ಆತನ ಕೂಡೆ ಕಳುಹುವುದು ನಮ್ಮಣ್ಣ ಇವಳನ್ನು ಬಯಸಿ ಸತ್ತಿದ್ದರಿಂದ ಸಾವಿನಲ್ಲಾದರೂ ಇವಳು ಸಿಗಲಿ ಅಂತ ಹೇಳಿ ಹಿಡಿದರು ಕಮಲೋಚನೆಯ ಹಿಡಿದು ತೆಗೆದು ಮಂಚಲದಲ್ಲಿ ಅವನ ಹೆಣವನ್ನು ಬಿಗಿದರು ಅವಳನ್ನು ಕಾಲದೆಸೆಯಲ್ಲಿ ಬಿಗಿದರು ದ್ರೌಪದಿಯನ್ನು ಅಂಥ ಬರ್ಬರ ಕೃತ್ಯ ನೋಡಿ ಇದು ಅವಳನ್ನು ಆ ಹೆಣದ ಜೊತೆಗೆ ಕಟ್ಟಿದ್ದಾರೆ ಕಟ್ಟಿ ನಗುವುದು ಇನ್ನೊಮ್ಮೆ ಎನ್ನುತ್ತಾ ನಗ್ತಾ ಇದೆಯಲ್ಲ ಈಗಷ್ಟೇ ನಗು ನೋಡೋಣ ಅಂತ ಹೇಳಿ ಅವಳನ್ನು ತೀರವಾಗಿ ಹೋಗಿ ತಗೊಂಡು ಹೋಗ್ತಿದ್ದಾರೆ ಸ್ಮಶಾನಕ್ಕೆ ಸುಡೋದಕ್ಕೋಸ್ಕರ ದ್ರೌಪದಿ ಬದುಕಿದ್ದಾಳಲ್ಲಪ್ಪ ತಕ್ಷಣ ಅವಳು ಹೇಳುತ್ತಾಳೆ ಎಲ್ಲರನ್ನೂ ಅಂದರೆ ಅವರ ಬೇರೆ ಬೇರೆ ಹೆಸರುಗಳಿಂದ ಕೂಗ್ತಾ ಇದ್ದಾಳೆ ಬೀಳಿಸುವರಗ್ನಿಯಲ್ಲಿ ತಡಬೇಕೆನತ್ತ ಮೊರೆಯಡೆ ಕೇಳಿದನು ಕಲಿಭೀಮ ಸತಿಯ ಆಕ್ರಂದವನು ಯಾಕೆ ಏನಾಯಿತು ಅಂಥೇಳಿ ಊಡಿ ಬರ್ತಾನೆ ಆಗ ನೋಡಿದ ತಕ್ಷಣ ಬೈದು ಫಲವೇನೆಂದು ಮಾರುತಿ ಹಾಯ್ದು ಜಂಕಿಸಿ ರುದ್ರಭೂಮಿಯನ್ನು ಇದ್ದಿದನು ದ್ರೌಪದಿ ಅಂಥವಳನ್ನೇ ಯಾವನದ್ದು ಹೆಣದ ಜೊತೆಗೆ ಸುಡುತ್ತಾರೆ ಸುಡುವ ಮಟ್ಟಕ್ಕೆ ಇವ್ರು ಹೋಗಿದ್ದಾರೆ ಅಂದರೆ ಇವರೆಲ್ಲ ಎಂಥವರು ಅವರನ್ನು ಕರ್ಕೊಂಬಂದು ಸಾಕಿದಂತಹ ಅರಸಿ ಅಂಥವಳು ಆಗಿದ್ದರೆ ಅದನ್ನೆಲ್ಲ ನೋಡಿಕೊಂಡು ಸುಮ್ಮನಿದ್ದಂತಹ ಒಬ್ಬ ರಾಜ ಸುಭಿಕ್ಷತೆ ಒಂದೇ ಜೀವನದ ಗುರಿಯ ಆಗಿದ್ರೆ ಇಂಥವರನ್ನೆಲ್ಲ ಸಾಕುವುದು ಎಷ್ಟುನ ಮನೆ ಮಟ್ಟಿಗೆ ಸರಿ ಹೋದ ಭೀಮ ಆ ನೂರೈವರನ್ನೂ ಕೊಂದನು ಉಪಕೀಚಕರು ಅಂತ ಹೇಳಿ ಕರಿತಿದ್ರಲ್ಲ ಅವರೆಲ್ಲರನ್ನೂ ಕೊಂದ ನಂತರ ಭೀಮ ಕರ್ಕೊಂಡು ಬರ್ತಾನೆ ಅವಳ ಕಟ್ಟುಗಳನ್ನು ಬಿಚ್ಚಿ ದ್ರೌಪದಿಯನ್ನು ದ್ರೌಪದಿಯ ಪರಿಭವ ಇದೆಯಲ್ಲ ಹೆಜ್ಜೆ ಹೆಜ್ಜೆಗೆ ಮಹಾ ಕಷ್ಟದ ಸಂಗತಿ ನಾವು ಸುಮ್ಮನೆ ಹೇಳ್ತೇವೆ ದ್ರೌಪದಿಯ ಕಥೆ ದ್ರೌಪದಿಯ ಆ ಧರ್ಮ ಅಂತ ಹೇಳಿ ಆ ಜಾಗವನ್ನು ನಮ್ಮ ಕೈಲಿ ಕಲ್ಪನೆ ಮಾಡಿಕೊಳ್ಳೋ ಶಕ್ತಿಯೂ ಇಲ್ಲ ಸಾಧ್ಯವೇ ಇಲ್ಲ ಕಲ್ಪಿಸ್ಕೊಳ್ಳೋದಿಕ್ಕೆ ಆ ಮಟ್ಟದ ಸಂಕಟಗಳನ್ನು ಆಕೆ ಎದುರಿಸಿದ್ದು ಕೊನೆಯಲ್ಲಿ ಆಕೆ ಕೈ ಮುಗಿದು ಬಿಡ್ತಾಳೆ ವಿಗಡ ಭೀಮನ ನೋಡಿ ಕೈಗಳ ಮುಗಿದೆ ವಾವ್ ಗಂಧರ್ವಪತಿಗೆ ನಮೋ ನಮೋ ಎನ್ನುತ್ತಾ ನಮಸ್ಕರಿಸ್ತಾಳೆ ದ್ರೌಪದಿ ಅಂದರೆ ಇದೊಂದು ದಾಂಪತ್ಯದ ಹೊಸ ವ್ಯಾಖ್ಯಾನ ಹೆಂಡತಿಯ ಸಂಕಟದಲ್ಲಿ ಪಾಲ್ಗೊಳ್ಳದ ಗಂಡನನ್ನು ಹ್ಯಾಕ್ ಕರೆಯೋದು ಗಂಡ ಅಂತ ಹೇಳಿ ಮತ್ತು ದ್ರೌಪದಿಯಂತಹ ಹೆಣ್ಣು ಮಗಳನ್ನು ಹೀಗೆ ಮಾಡಿದಾಗ ಅದನ್ನು ಬೆಂಬಲಿಸುವಂತಹ ಅರಸಿಯರು ಅದಕ್ಕೆ ವಿರುದ್ಧವಾಗಿ ಮಾತಾಡದೇ ಇದ್ದಂತಹ ಇಡೀ ರಾಜವರ್ಗ ಅಥವಾ ಮಂತ್ರಿಗಳು ಯಾರಿದ್ದರು ಅವರು ಈ ಇವನ್ನೆಲ್ಲ ಆಲೋಚಿಸುವುದೇ ಕಷ್ಟ ಬದುಕು ಸರಿದಾರಿಯಲ್ಲಿ ಸಾಗದೆ ಹೋದಲ್ಲಿ ಎದುರಿಸೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಪ್ರತಿನಿತ್ಯವೂ ಕೂಡ ಪ್ರತಿನಿತ್ಯವೂ ಕೂಡ ಧರ್ಮ ಮತ್ತು ನ್ಯಾಯಗಳನ್ನು ತಲೆಯಲ್ಲಿ ಇರಿಸಿಕೊಂಡೇ ಹೆಜ್ಜೆಯನ್ನು ಇಡಬೇಕು ಹೇಗೆ ವರ್ಷದ ಅಷ್ಟೂ ದಿವಸಗಳು ನಾವು ಆಹಾರವನ್ನು ತೆಗೆದುಕೊಳ್ತೇವೋ ನ್ಯಾಯವನ್ನು ಪ್ರತಿಕ್ಷಣವೂ ಚಿಂತಿಸುವುದು ಕೂಡ ಅಷ್ಟೇ ಮುಖ್ಯವಾದ್ದು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ದಿನಚರ್ಯೆಯಲ್ಲಿ ಆಹಾರ ಸಹಜ ನಮಗೆ ಅದರ ಯೋಚನೆ ಬೆಳಗಿನದೇನು ಮಧ್ಯಾಹ್ನದ್ದೇನು ಸಂಜೆಯದೇನು ರಾತ್ರಿಯದೇನು ಅಂಥೇಳಿ ಆದರೆ ಅದೇ ಹೊತ್ತಿನಲ್ಲೂ ಕೂಡ ಮತ್ತೆ ನಾವು ಯಾವ ಮೌಲ್ಯಗಳನ್ನು ಇಟ್ಕೊಂಡಿದ್ದೀವಿ ಅಂಥೇಳಿ ಚಿಂತನೆ ಮಾಡದೆ ಹೋದಲ್ಲಿ ಮಹಾಭಾರತದ ಈ ಎಲ್ಲ ಪಾತ್ರಗಳನ್ನು ಸುತ್ತವೂ ಮತ್ತೆ ಮತ್ತೆ ನೋಡಲೇಬೇಕಾಗತ್ತೆ ಅದು ಎಲ್ಲವೂ ಪಾಂಡವರ ರೀತಿಯಲ್ಲಿ ಸಮಾಜಮುಖಿ ಶಕ್ತಿಗಳಲ್ಲ ಅವು ದುರ್ಯೋಧನ ಕೀಚಕ ದುಶ್ಯಾಸನ ಜಯದ್ರಥನಂತಹ ಕಂಟಕಪ್ರಾಯರಾದ ಶಕ್ತಿಗಳಾಗ್ತಾರೆ ಅವರುಗಳಿಂದ ನಮ್ಮ ಇಡೀ ಸ್ತ್ರೀ ಸಂಕುಲವನ್ನು ಗೌರವದಿಂದ ಉಳಿಸುವಂಥ ಕರ್ತವ್ಯ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯದೂ ಕೂಡ ಇವರು ಯಾರದೋ ಮನೆಯವರು ಅನ್ನುವ ಭಾವ ಬರಕೂಡ್ದು ಮನಸ್ಸಿನಲ್ಲಿ ಇದನ್ನು ಪಂಪನೂ ಖಚಿತಪಡಿಸ್ತಾನೆ ಪೆಣ್ಬುಯಿಲ್ ಅನ್ನುವಂಥ ಪದ ನಮ್ಮಲ್ಲಿ ಶಾಸನೋಕ್ತವಾಗಿದೆ ಯಾಕೆಂದರೆ ಒಂದು ಗ್ರಾಮದಲ್ಲೋ ಒಂದು ನಗರದಲ್ಲೋ ಹೆಣ್ಣು ಮಕ್ಕಳನ್ನು ಸಂರಕ್ಷಿಸುವುದು ಇಡೀ ಸಮಾಜದ ಹೊಣೆ ಅನ್ನುವುದನ್ನು ನಮ್ಮ ಸಂಸ್ಕೃತಿ ಎತ್ತಿ ಹಿಡಿದಿತ್ತು ಯಾಕೆಂದರೆ ಅದೊಂದು ಕರ್ತವ್ಯವಾಗಿತ್ತು ಜವಾಬ್ದಾರಿ ಆಗಿತ್ತು ಹೆಣ್ಣು ಅಬಲೆ ಅನ್ನುವ ಕಾರಣಕ್ಕಲ್ಲ ಆಕೆ ಗೌರವಾನ್ವಿತವಾಗಿ ಬದುಕಬೇಕು ಆ ಗೌರವವನ್ನು ಕೊಡುವಂಥದ್ದು ಇಡೀ ಮಾತೃಶಕ್ತಿಗೆ ನಮ್ಮ ಕರ್ತವ್ಯ ಅನ್ನುವುದನ್ನು ನಮ್ಮ ಇಡೀ ಹಿರಿಯ ಸಂಕುಲ ಪದೇ ಪದೇ ಒತ್ತಿ ಹೇಳಿತ್ತು ಇದೊಂದು ಶಾಶ್ವತವಾದಂಥ ಮೌಲ್ಯ ಆ ಮೌಲ್ಯವನ್ನು ಮನೆಯೊಳಗೆ ಮತ್ತೆ 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 ಹೇಳಲೇಬೇಕು ಹೇಳಲೇಬೇಕು ಕೃಷ್ಣ ತುಳಸಿಗೆ ಕೊಟ್ಟ ಗೌರವ ಒಂದು ತುಳಸಿಯ ದಳಕ್ಕೆ ಸತ್ಯಭಾಮೆಯಂಥವರು ಹಾಕಿದಂತಹ ಇಡೀ ಸಿರಿ ಸಂಪತ್ತು ಸಮಾನ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂಥ ವ್ಯಕ್ತಿತ್ವ ಮತ್ತು ಆನಂದದಿಂದ ಹೊರಹೊಮ್ಮಿದಂಥ ಸಂಗತಿ ಇದಷ್ಟನ್ನು ಕಥೆ ಅಂತ ನೀವು ಬಿಟ್ರಿ ಅಂತಲೇ ಇಟ್ಕೊಳ್ಳೋಣ ಈ ಹಬ್ಬಗಳ ಮೂಲಕ ಪರಿಸರವನ್ನು ಸಂರಕ್ಷಿಸುವ ಗುರುತರವಾದ ಜವಾಬ್ದಾರಿಯನ್ನು ಮನೆ ಮನೆಗಳೊಳಗೆ ತಂದಿಟ್ಟಿದ್ರಲ್ಲ ನಮ್ಮ ಈ ಸನಾತನ ಪರಂಪರೆಯನ್ನು ಮಾಡಿದಂಥವರು ಅವರು ಎಷ್ಟು ದೊಡ್ಡವರಲ್ವ ಎಷ್ಟು ಅರ್ಥಪೂರ್ಣವಾದ ಆಚರಣೆ ಅಂತಹದನ್ನು ಬೆಳೆಸಿಕೊಳ್ಳುವಂತಹ ಮಹಾ ಬೆಳಕನ್ನು ಕಾವ್ಯಗಳು ವ್ಯಾಸರಂತಹ ಮಹರ್ಷಿಗಳು ನಮಗಿತ್ತಿದ್ದಾರೆ ಅವರ ಉದ್ದೇಶವಷ್ಟೆ ಸೌಖ್ಯದಿಂದ ಬದುಕೋಣ ಯಾವ ಸೌಖ್ಯ ತಪ್ಪು ನನ್ನಿಂದ ಆಯಿತು ಹೇಳಿ ಪಶ್ಚಾತ್ತಾಪವೇ ಆಗಬಾರದ ರೀತಿಯಲ್ಲಿ ಬದುಕನ್ನು ನಾವು ಸರಿಯಾದ ರೀತಿಯಲ್ಲಿ ಕ್ರಮಿಸೋಣ ಕಳೆಯೋಣ ಅಲ್ಲ ಅದು ಬದುಕನ್ನು ಕಳ್ಕೊಳ್ಳಕ್ಕೆ ಬರೋದಿಲ್ಲ ಕ್ರಮಿಸಬೇಕು ನಾವು ಪ್ರತಿನಿತ್ಯವೂ ಸರಿಯಾದ ಮಾರ್ಗದಲ್ಲಿಯೇ ಕ್ರಮಿಸಬೇಕು ಪ್ರತಿನಿತ್ಯವು ಮೌಲ್ಯದ ಜೊತೆಗೆ ಬದುಕಬೇಕು ಪ್ರತಿನಿತ್ಯವು ನ್ಯಾಯಯುತವಾಗಿಯೇ ಬದುಕಬೇಕು ಹಾಗೆ ಬದುಕಿದಾಗ ಶಾಂತಿಯನ್ನು ಹೊರಗೆಲ್ಲ ಹುಡುಕುವ ಅಗತ್ಯವಿಲ್ಲ ಆ ಆನಂದ ಮನಸ್ಸಿನೊಳಗೆ ದಿನದ ಎಲ್ಲ ಅವಧಿಯಲ್ಲೂ ಕೂಡ ತುಂಬಿರುತ್ತೆ ಅಂತಹ ಆನಂದ ಎಲ್ಲರಿಗೂ ಸಿಗಬೇಕು ಅನ್ನುವ ಅತ್ಯಪೂರ್ವವಾದಂತಹ ಉದ್ದೇಶದ ಜೊತೆಗೆ ಇಂತಹ ಕಾವ್ಯಗಳು ನಮ್ಮ ಕೈಗೆ ಬಂದವು ಅದು ನೀಡುವಂತಹ ಬೆಳಕನ್ನು ನಾವು ನಮ್ಮ ಮನಸ್ಸಿನಲ್ಲಿ ಮನೆಯಲ್ಲಿ ತುಂಬಿಕೊಂಡು ನಮ್ಮ ಅಂತರಂಗವನ್ನು ಶುದ್ಧವಾಗಿರಿಸಿಕೊಂಡು ಅಂತರಂಗದ ಮೂಲಕ ನಮ್ಮ ಮನೆ ನಮ್ಮ ಊರು ನಮ್ಮ ರಾಷ್ಟ್ರ ಇವಷ್ಟು ಸಂತೋಷ ಮತ್ತು ಸಮೃದ್ಧಿಯ ಜೊತೆಗೆ ಬದುಕೋಣ ಅನ್ನುವ ಆಶಯವನ್ನು ನಾವು ಇಟ್ಕೊಳ್ಳೋಣ ಅದಕ್ಕಾಗಿ ಪ್ರಾರ್ಥಿಸೋಣ ಈ ಸಮೃದ್ಧಿ ನಮ್ಮನ್ನು ಸೌಖ್ಯವಾಗಿರಿಸುತ್ತೆ ಸದಾ ಆನಂದದಲ್ಲಿ ಇರುವ ಹಾಗೆ ಮಾಡುತ್ತೆ ಅಂತಹದೊಂದು ಆನಂದ ಎಲ್ಲರಲ್ಲೂ ವ್ಯಾಪಿಸಲಿ ಕೃಷ್ಣ ಅಂತಹ ಕರುಣೆಯನ್ನು ಎಲ್ಲರಿಗೂ ಕರುಣಿಸಲಿ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತ ಈ ಮಾಸದ ಈ ಸರಣಿಯ ಕೊನೆಯ ದಿನವಿದು ಇದು ವಿರಾಟ ಪರ್ವದೊಂದಿಗೆ ಆರಂಭವಾಗಿದೆ ತಾಯಿ ತುಳಸಿಯನ್ನು ಪ್ರಾರ್ಥಿಸಿ ತ್ಯಾಗರಾಜರ ತುಳಸಿ ಇದಳ ಕೃತಿಯನ್ನು ಮಾಯಮ್ಮ ತುಳಸಮ್ಮ ಅನ್ನುವಂಥ ಕೃತಿಗಳನ್ನು ಕೂಡ ಮತ್ತೆ ಮತ್ತೆ ಮನನ ಮಾಡಿಕೊಂಡು ಶ್ರೇಷ್ಠವೆಂಬುದು ಅತಿ ದೊಡ್ಡದಾಗಿರಬೇಕಾಗಿಲ್ಲ ಚಿಕ್ಕದಲ್ಲೂ ಅತ್ಯಪೂರ್ವವಾದ ಶಕ್ತಿ ಇರುತ್ತೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ತಾ ಸದಾ ಆನಂದದಿಂದ ಬದುಕೋಣ ಅದು ನಿಮ್ಮೆಲ್ಲರ ಪಾಲಿಗಿರಲಿ ಮತ್ತು ಇಲ್ಲಿಯವರೆಗೆ ಈ ಪ್ರಯಾಣದಲ್ಲಿ ಜೊತೆಗಿದ್ದ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮನಗಳು ಈ ಅವಕಾಶವನ್ನು ಕಲ್ಪಿಸಿದಂತಹ ಗೋಖಲೆ ಸಂಸ್ಥೆಯವರಿಗೆ ಅದರಲ್ಲೂ ವಿಶೇಷವಾಗಿ ಹಿರಿಯ ಸೋದರರಾದ ರಾಮು ಅವರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಮಾಲಿಕೆಯನ್ನು ಇವತ್ತಿಗೆ ಹೀಗೆ ಸಂಪನ್ನಗೊಳಿಸ್ತಾ ಇದ್ದೇನೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ